ಸಭೆಯ ನಲವತ್ನಾಲ್ಕನೇ ಸ ವಾರ್ಷಿಕೋತ್ಸವದ ಆರಾಧನೆಗೆ ನಮ್ಮ ತಮ್ಮೆಲ್ಲರ ನಾನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ ನಾವು ಈ ಪವಿತ್ರ ಆರಾಧನೆಯನ್ನು ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರಂಭ ಮಾಡುವ ದೇವರ ಮಹಿಮೆಗಾಗಿ ಹಾಡುವ ಗೀತೆಗಳಲ್ಲಿ ಮಾಡು ಎನ್ನ ಗುರುವೆ ಶಾಂತಿಯ ಚಿಲುಮೆ ನೀಡು ಎನ್ನ ಪ್ರಭುವೆ ಪ್ರೀತಿಯ ಸಹನೆ ಈ ಗೀತೆಯನ್ನು ನಾವೆಲ್ಲರೂ ಹಾಡುವ hello

ಸ್ವರೂಪನು ಹಾಸನ ನಾರಾಯಿಸುವ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ದೇವರ ಮಹಿಮೆಗಾಗಿ ಹಾಡುವ ಸಂಗೀತಗಳಲ್ಲಿ ಸಂಗೀತಗಳಲ್ಲಿ ಹಾಡುವ ಸಭೈಕ ಆಸ್ತಿವಾರ ತಾನೆ ಸಾ ಸಹೋದರಿಯರೇ ನಾವಿಂದು ನಮ್ಮ ಪೂರ್ವಜರ ನಂಬಿಕೆ ಹಾಗೂ ನಂಬಿಕೆ ಹಸ್ತಿಯನ್ನು ಸ್ಮರಿಸಲು ಕೂಡಿ ಬಂದಿರುತ್ತೇವೆ ಯಾಕಂದರೆ ನಂಬಿಕೆಸ್ತಿಕೆ ಎಂಬ ಉಡುಗೊರೆಯನ್ನು ದೇವರು ನಮಗೆ ನೀಡಿರುತ್ತಾನೆ ನಾವಿಂದು ನಮ್ಮ ಸಭಾ ಜೀವನಕ್ಕೆ ಚೇತನ ನೀಡಲು ಉಡುಗೊರೆಯಾಗಿ ಬಂದಂತಹ ಸಭೆಯ ವಿವಿಧ ಅಂಗಗಳನ್ನು ಸ್ಮರಿಸಲು ಬಂದಿರುತ್ತೇವೆ ಸಭೆಯರು ದಯಮಾಡಿ ಕುಳಿತುಕೊಳ್ಳಿ ವಿಶ್ವಾಸದಿಂದ ಹೊಸ ದಿನದತ್ತ ಹೆಜ್ಜೆ ಹಾಕುತ್ತಿರುವ ಸಂದರ್ಭದಲ್ಲಿ ನಮ್ಮ ಭವಿಷ್ಯದ ದಿನಗಳಿಗೋಸ್ಕರ ಆಶೀರ್ವಾದ ಬೇಡಲು ನಾವಿಂದು ಕೂಡಿ ಬಂದಿರುತ್ತೇವೆ ಯಾಕಂದರೆ ದೇವರು ನಮಗೆ ನಿರೀಕ್ಷೆ ಎಂಬ ಉಡುಗೊರೆಯನ್ನು ನೀಡಿರುತ್ತಾನೆ ಆ ನಿರೀಕ್ಷೆ ನಮ್ಮನ್ನು ಹೊಸ ದಿನದತ್ತ ಕೊಂಡೊಯ್ಯುತ್ತದೆ ಈ ಅನನ್ಯವಾದ ಕ್ಷಣದಲ್ಲಿ ನಮ್ಮನ್ನು ನಾವು ಹಳೆಯ ಅನುಭವಗಳಿಂದ ಪಡೆದುಕೊಳ್ಳಲು ಹಾಗೂ ಭರವಸೆಯಿಂದ ತುಂಬಿದ ಹೊಸ ದಿನಗಳಲ್ಲಿ ಎದುರು ನೋಡಲು ನಮ್ಮನ್ನು ನಾವು ತಯಾರು ಮಾಡಿಕೊಳ್ಳೋಣ ದೇವರು ನಮಗಿತ್ತ ವಾಗ್ದಾನಗಳನ್ನು ಅರಿತುಕೊಳ್ಳೋಣ ಕ್ರಿಸ್ತನ ವಾಗ್ದಾನದ ಮೇಲೆ ನಿಲ್ಲಲು ಮುಂದುವರೆಯೋಣ ತ್ರೈಕ ದೇವರ ಸ್ತುತಿ ಎಲ್ಲ ವಾಗ್ದಾನಗಳು ನೆರವೇರಿಸುವ ದೇವರೇ ನಮಗೆ ನೀನು ದಯಪಾಲಿಸುವ ಎಲ್ಲ ರೀತಿಯ ನಿರೀಕ್ಷೆಗಳಿಗಾಗಿ ನಿನ್ನನ್ನು ಸೂಚಿಸುತ್ತೇವೆ ತಾಯಿಯು ತನ್ನ ನವಜಾತ ಶಿಶುವನ್ನು ಪ್ರೀತಿಸುವಂತೆ ನಾವು ನಿನ್ನ ಮಕ್ಕಳೆಲ್ಲರನ್ನು ಪ್ರೀತಿಸಲು ಕರೆಯಲ್ಪಟ್ಟವರಾಗಿದ್ದೇವೆ ದೀರ್ಘಕಾಲದ ಭರವಸೆಗಳನ್ನು ನೀಡುವ ಕ್ರಿಸ್ತನೇ ಇಂದಿನ ಈ ಸಮಯದಲ್ಲಿ ನಾವು ನಿನ್ನನ್ನು ಸುತ್ತಿ ಆರಾಧಿಸಲು ಸೇರಿ ಬಂದಿದ್ದೇವೆ ಏಕೆಂದರೆ ನೀನು ನಮ್ಮ ಅನುಭವಗಳನ್ನು ನಿನ್ನದನ್ನಾಗಿಸಿಕೊಂಡಿದ್ದಿ ನಮ್ಮ ಜೀವಿತವನ್ನು ನಿನ್ನದಾಗಿಸಿಕೊಂಡಿದ್ದಿ ಹಾಗೂ ನಮ್ಮ ಕರೆಯನ್ನು ನಿನ್ನದಾಗಿಸಿಕೊಂಡಿದ್ದಿ ಪಾಪಧರಿಕೆಯ ಭಾಗ ಕರುಣೆಯಿಲ್ಲ ದೇವರೇ ನಿನ್ನಲ್ಲಿ ಒಂದಾಗಿರಬೇಕಾದ ನಾವು ನಮ್ಮ ವೈಯಕ್ತಿಕ ಜೀವನದಲ್ಲೇ ತೊಡಗಿ ಇತರರಿಗೋಸ್ಕರ ಪ್ರಾರ್ಥಿಸಲು ಹಾಗೂ ಇತರರ ಬಗ್ಗೆ ಕಾಳಜಿ ತೋರಿಸಲು ಮರೆತಿದ್ದೇವೆ ಎಂದು ನಿನ್ನ ಮುಂದೆ ಅರಿಕೆ ಮಾಡುತ್ತೇವೆ ನೀ ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಕಳೆದುಕೊಂಡಿರುವುದಾಗಿ ನಿನ್ನಲ್ಲಿ ಕ್ಷಮೆ ಕೋರುತ್ತೇವೆ ದೇವರೇ ನಿನ್ನ ಕರುಣೆಯಿಂದ ನಮ್ಮನ್ನು ಕ್ಷಮಿಸು ಕರುಣೆಯ ದೇವರೇ ನಿನ್ನಲ್ಲಿ ಒಂದಾಗಿರಬೇಕಾದ ನಾವು ಬಲ ಹಣ ಹಾಗೂ ಪ್ರಭಾವಕ್ಕೋಸ್ಕರ ಒಬ್ಬರಿಗೊಬ್ಬರು ಜೊತೆ ಅನ್ಯೋನ್ ಅನೈತಿಕವಾಗಿ ಸ್ಪರ್ಧಿಸಿದ ಸಂದರ್ಭಗಳನ್ನು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇವೆ ನೀನು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಕಳೆದುಕೊಂಡಿರುವುದಕ್ಕಾಗಿ ನಿನ್ನಲ್ಲಿ ಕ್ಷಮೆ ಕೋರುತ್ತೇವೆ ದೇವರೇ ನಿನ್ನ ಕರುಣೆ ಎಂದು ನಮ್ಮನೋಕ್ಷೆ ಕರುಣಳ್ಳ ದೇವರೇ ನಿನ್ನ ಮಕ್ಕಳೆನಿಸಿಕೊಂಡ ನಾವು ನಿನ್ನ ವಾಗ್ದಾನಕ್ಕೆ ಸರಿಯಾಗಿ ನಡೆಯದೆ ನಿನ್ನ ಮಾರ್ಗ ಬಿಟ್ಟು ಬೇರೆಯವರ ಕಷ್ಟ ದುಃಖಗಳಿಗೆ ಸ್ಪಂದಿಸದೆ ಕರುಣೆ ತೋರದೆ ನಮ್ಮ ಹೃದಯದ ಬಾಗಿಲು ಮುಚ್ಚಿ ದೇವರ ಕೃಪೆ ಕಳೆದುಕೊಂಡಿದ್ದೇವೆ ನೀ ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಕಳೆದುಕೊಂಡಿರುವುದಕ್ಕಾಗಿ ನಿನ್ನಲ್ಲಿ ಕ್ಷಮೆ ಕೋರುತ್ತೇವೆ ದೇವರೇ ನಿನ್ನ ಕರುಣೆ ಎಂದು ನಮ್ಮೋಕ್ಷೆ ಕರುಣಳ್ಳ ದೇವರೇ ಕ್ರಿಸ್ತೀಸ್ ವಿನಸ್ನಲ್ಲಿ ಒಂದೇ ಜನಾಂಗವಾಗಿ ಕೂಡಿ ಬಂದಿರುವ ನಾವು ನಮ್ಮ ಸ್ವಾರ್ಥ ಹಾಗೂ ಆದ್ಯತೆಗಳಿಗೋಸ್ಕರ ನಮ್ಮ ಪೂರ್ವಜರಿಂದ ಬಳುವಳಿಯಾಗಿ ಬಂದಿರುವ ನಿರೀಕ್ಷೆ ಶಾಂತಿ ನ್ಯಾವೆಂಬ ಅಸ್ಥಿಗಳನ್ನು ಕಳೆದುಕೊಂಡಿದ್ದೇವೆ ನೀನು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಕಳೆದುಕೊಂಡಿರುವುದಕ್ಕಾಗಿ ನಿನ್ನಲ್ಲಿ ಕ್ಷಮೆ ಕೋರುತ್ತೇವೆ ನಿನ್ನ ಕರುಣೆಯಿಂದ ನಮ್ಮನ್ನು ಕ್ಷಮಿಸು ವ್ಯಕ್ತಿಗೆ ನಮ್ಮ ಅಪನಂಬಿಕೆಗಿಂತಲೂ ಬಲವಾದದ್ದು ದೇವರ ಸಹಾನುಭೂತಿ ಕರುಣೆ ನಮ್ಮ ಅಪರಾಧಕ್ಕೆಂತಲೂ ದೊಡ್ಡದು ದೇವರ ಪ್ರೀತಿಯ ಆತ್ಮವು ನಮ್ಮ ನಮ್ಮಿಂದಲ್ಲಿ ಆವರಿಸಿ ನಮ್ಮನ್ನು ಪೂರ್ಣಗೊಳಿಸಲಿ ದೇವರೇ ನಿನಗೆ ಸ್ತೋತ್ರವಾಗಲಿ ಕೃತಜ್ಞತಾ ಸ್ತುತಿಯ ಪ್ರಾರ್ಥನೆ ನಾವು ಮಾಡೋಣ ತಂದೆಯಾದ ದೇವರೇ ಈ ಸಭೆಯನ್ನು ರಚನಾತ್ಮಕವಾಗಿ ನಿಯೋಜಿಸಿದ ಎಲ್ಲ ಸಂಸ್ಥಾಪಕ ಸಭೆ ಸದಸ್ಯರುಗಳಿಗಾಗಿ ಹಿರಿಯರಿಗಾಗಿ ಹಾಗೂ ಸಮರ್ಪಣಾ ಮನೋಭಾವದಿಂದ ಈ ಸಭೆಯನ್ನು ಅಂದು ಕಟ್ಟಿ ಬೆಳೆಸಿದ ಎಲ್ಲ ಹಿರಿಯ ಸದಸ್ಯರುಗಳಿಗಾಗಿ ಹಾಗೂ ಅಂದಿನಿಂದಿನವರೆಗೂ ಸೇವೆ ಸಲ್ಲಿದ ಎಲ್ಲ ಸಭಾಪಾಲಕರುಗಳು ಸಭೆಯ ಸಭಾಪಾಲನಾ ಸಮಿತಿಯವರು ಸಭಾ ಸದಸ್ಯರು ಯುವಜನರು ಮಹಿಳೆಯರ ಕೂಟ ಸಬ್ಬ ಶಾಲೆ ಹಾಗೂ ಇತರ ಎಲ್ಲ ಸ್ವಯಂ ಸೇವಕರಿಗಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಓ ದೇವಾ ಸ್ವಇಚ್ಛೆಯಿಂದ ದೇವರ ವಾಕ್ಯಗಳನ್ನು ಕಲಿಸಿ ಸಲಹೆ ಕೊಟ್ಟು ಪ್ರೋತ್ಸಾಹ ನೀಡಿದ ಸಭೆಯ ಸದಸ್ಯರೆಲ್ಲರಿಗಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ನಾವು ನಮ್ಮ ಸಭೆಯಲ್ಲಿ ಅನ್ಯುನತಿಯಿಂದ ಒಂದು ಅಂಗವಾಗಿ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಒಬ್ಬರಿಗೊಬ್ಬರು ಕಾಳಜಿ ವಹಿಸುತ್ತಾ ಬರುವಂತೆ ಸಹಕರಿಸಿದ್ದಿ ಅನೇಕ ವರ್ಷ ಈ ಸಭೆಗೋಸ್ಕರ ಸೇವೆ ಸಲ್ಲಿಸಿ ಇಂದು ನಿನ್ನೊಂದಿಗೆ ಶಾಶ್ವತವಾದ ಸಭೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲ ಸದಸ್ಯರಿಗಾಗಿ ಓ ದೇವ ನಮ್ಮ ಮೊರೆಯನ್ನು ಕರುಣಿಸಿ ನಾವು ನಮ್ಮ ಸಭೆಯಲ್ಲಿ ಅನ್ಯೂನತೆಯಿಂದ ಒಂದು ಅಂಗವಾಗಿ ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಒಬ್ಬರಿಗೊಬ್ಬರು ಬರುವಂತೆ ಸಹಕರಿಸಿದ್ದಿ ಇಂದು ನಿನ್ನೊಂದಿಗೆ ಸೇವೆ ಸಲ್ಲಿಸುತ್ತಿರುವ ಎಲ್ಲರಿಗೋಸ್ಕರ ದೇವ ನಮ್ಮ ಮೊರೆಯನ್ನು ಕೇಳಿ ನಮ್ಮನ್ನು ನಾವು ಹೊಂದಿದ ದೀಕ್ಷಾ ಸ್ನಾನ ಮಾಡಿದ ನಂಬಿಕೆಯ ದೃಢೀಕರಣ ಹಾಗೂ ನಮ್ಮ ಪ್ರಾರ್ಥನೆಗಳಿಗೆ ದೊರೆತ ಉತ್ತರಗಳಿಗಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಓದೆಯ ಯಾವಾಗಲೂ ನಂಬಿಕೆಯಿಂದ ನಿನ್ನನ್ನು ಆರಾಸಿನ ವಾಕ್ಯವನ್ನು ಕೇಳಿ ಪ್ರಾರ್ಥಿಸುವ ಸಭೆಗಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ಓ ದೇವರೇ ಈ ಗೊಂದಲಮಯವಾದ ಜಗತ್ತಿನಲ್ಲಿ ಕೋವಿಡ್ನ ಸಂದರ್ಭದಲ್ಲಿ ನಿನ್ನ ವಾಕ್ಯ ನಿನ್ನ ಮಾರ್ಗ ಒಂದೇ ದಾರಿ ದೀಪವಾಗಿ ಉಳಿಯುವ ಹಾಗೆ ಅನುಗ್ರಹ ಮಾಡಿದ್ದಕ್ಕಾಗಿ ನಿನಗೆ ಕೃತಜ್ಞತೆ ಓ ದೇವರೇ ನಿನ್ನ ವಾಕ್ಯ ಹಾಗೂ ಸ್ವಾರ್ತೆಗೆ ಸಾಕ್ಷಿಗಳಾಗಿದ್ದು ಈ ಸಮುದಾಯವನ್ನು ಮೀರಿ ಉದಾಹರಣವಾಗಿ ಸೇವೆ ಸಲ್ಲಿಸುವ ಎಲ್ಲ ಜನರಿಗಾಗಿ ಸಾಧ್ಯಪಡಿಸಿದ್ದಕ್ಕಾಗಿ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇವೆ ದೇವರೇ ಸಭೆಯರು ದಯಮಾಡಿ ಕುಳಿತುಕೊಳ್ಳಿ ದೇವರ ವಾಕ್ಯವನ್ನು ಕೇಳೋಣ ಹಳೆ ಒಡಂಬಡಿಕೆಯಲ್ಲಿ ಪೂರ್ವ ವೃತ್ತಾಂತ ಕಾಲ ಎರಡನೇ ಪೂರ್ವ ವೃತ್ತಾಂತ ಕಾಲ ಆರನೇ ಅಧ್ಯಾಯ ಒಂದರಿಂದ ಇಪ್ಪತ್ತು ಒಂದು ವಚನಗಳನ್ನು ನಮ್ಮ ಸಭೆಯ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ ಮತ್ತು ಈ ವಾರ್ಷಿಕೋತ್ಸವದ ಆರಾಧನೆಗಾಗಿ ಆದುಕೊಂಡಂಥ ವೇದಭಾಗವು ಹಳೆ ಒಡಂಬಡಿಕೆಯಲ್ಲಿ ಎರಡನೇ ಪೂರ್ವ ಕಾಲ ವೃತ್ತಾಂತ ಆರನೇ ಅಧ್ಯಾಯ ವಚನ ಒಂದರಿಂದ ಇಪ್ಪತ್ತೊಂದರವರೆಗೆ ಎರಡನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ ಆರು ವಚನ ಒಂದರಿಂದ ಇಪ್ಪತ್ತೊಂದರವರೆಗೆ ದೇವಾಲಯ ಪ್ರತಿಷ್ಠೆ ತರುವಾಯ ಸೊಲಮೋನನು ಯಹೋನೆ ಕಾರ್ಗತ್ತಲಲ್ಲಿ ವಾಸಿಸುತ್ತೇನೆಂದು ಹೇಳಿದಿ ನಾನು ನಿನಗೋಸ್ಕರ ಒಂದು ಮಂದಿರವನ್ನು ಕಟ್ಟಿಸಿದ್ದೇನೆ ಅದು ನಿನಗೆ ಶಾಶ್ವತವಾದ ವಾಸ ವಾಸ ಸ್ಥಳವಾಗಿರಲಿ ಎಂದು ಪ್ರಾರ್ಥನೆ ಮಾಡಿದನು ಇದಾದ ಮೇಲೆ ಅರಸನು ಎದ್ದು ನಿಂತಿದ್ದ ಇಸ್ರಾಯೇಲ್ ಸಮೂಹದವರ ಕಡೆಗೆ ತಿರುಗಿಕೊಂಡು ಅವರನ್ನು ಆಶೀರ್ವದಿಸಿ ಇಸ್ರಾಯೇಲ್ ದೇವರಾದ ಯಹ್ವನಿಗೆ ಸ್ತೋತ್ರವಾಗಲಿ ನನ್ನ ತಂದೆಯಾದ ದಾವೀದನಿಗೆ ಆತನ ಬಾಯಿ ನುಡಿದಿದ್ದನ್ನು ಆತನ ಹಸ್ತವು ಈಗ ನೆರವೇರಿಸಿಯದೆ ಆತನು ನನ್ನ ಜನರಾದ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ನಾನು ಬರಮಾಡಿದ್ದು ಮೊದಲುಗೊಂಡು ಇಸ್ರಾಯೇಲ್ ಕುಲಗಳಲ್ಲಿ ಯಾವ ಪಟ್ಟಣವನ್ನು ನನ್ನ ನಾಮದ ನಿವಾಸಕ್ಕೋಸ್ಕರ ಆಲೆಯ ಸ್ಥಾನವನ್ನಾಗಿ ಆರಿಸಿಕೊಂಡಿರಲಿಲ್ಲ ನನ್ನ ಪ್ರಜೆಯಾದ ಇಸ್ರಾಯೇಲರ ಪ್ರಭುವಾಗುವುದಕ್ಕಾಗಿ ಯಾವನೊಬ್ಬ ಪುರುಷನು ಆರಿಸಿಕೊಂಡಿದ್ದು ಕೊಂಡದ ಕೊಂಡಿದ್ದೂ ಇಲ್ಲ ಆದರೆ ಈಗ ನನ್ನ ನಾಮ ಸ್ಥಾಪನೆಗೋಸ್ಕರ ಎರ್ಸಲೇಮನ್ನು ನನ್ನ ಪ್ರಜೆಗಳಾದ ಇಸ್ರಾಯೇಲನ್ನು ಆಳೋದಕ್ಕೋಸ್ಕರ ದಾವೀದನನ್ನು ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು ನನ್ನ ತಂದೆಯಾದ ದಾವೀದನು ಇಸ್ರಾಯೇಲ್ ದೇವರಾದ ಯಹೋನ ಹೆಸರಿನದಾಗಿ ಆಲಯವನ್ನು ಕಟ್ಟಬೇಕೆಂದು ಮನಸ್ಸು ಮಾಡಿದಾಗ ಆತನು ಅವನಿಗೆ ನೀನು ನನ್ನ ಹೆಸರಿನದಾಗಿ ಒಂದು ಮನೆಯನ್ನು ಕಟ್ಟುವುದಕ್ಕೆ ಮನಸ್ಸು ಮಾಡಿದ್ದು ಒಳ್ಳೆಯದೇ ಸರಿ ಆದರೂ ನೀನು ಅದನ್ನು ಕಟ್ಟಬಾರದು ನಿನ್ನಿಂದ ಹುಟ್ಟುವ ಮಗನು ಅದನ್ನು ನನ್ನ ಹೆಸರಿನದಾಗಿ ಕಟ್ಟಬೇಕು ಎಂದು ಹೇಳಿದನು ಯಹೋನು ತಾನು ಕೊಟ್ಟ ಮಾತನ್ನು ನೆರವೇರಿಸಿದನು ಆತನ ವಾಗ್ದಾನದಂತೆ ನಾನು ನನ್ನ ತಂದೆಯಾದ ದಾವಿನನಿಗೆ ಬದಲಾಗಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಅರಸನಾಗಿ ಕೂತುಕೊಂಡು ಇಸ್ರಾಯೇಲ್ ದೇವರಾದ ಯಹೋನ ಹೆಸರಿನದಾಗಿ ಈ ಆಲಯವನ್ನು ಕಟ್ಟಿಸಿದೆನು ಇದಲ್ಲದೆ ಇಸ್ರಾಯೇಲರಿಗೆ ಯೆಹೋನಿಂದ ದೊರಕಿದ ನಿಬಂಧನಾ ಶಾಸನಗಳಿರುವ ಮಂಜೂಷವನ್ನು ಅಲ್ಲಿ ಇಟ್ಟಿದ್ದೇನೆ ಎಂದು ಹೇಳಿದನು ತರುವಾಯ ಸೊಲಮೋನನು ಎಲ್ಲ ಇಸ್ರಾಯೇಲರ ಎದುರಿನಲ್ಲಿ ಯಜ್ಞ ಯಜ್ಞವೇದಿಯ ಮುಂದೆ ಕೈಗಳನ್ನೆತ್ತಿಕೊಂಡು ನಿಂತನು ಅವನು ಐದು ಮೊಳ ಉದ್ದ ಐದು ಮೊಳ ಅಗಲ ಮೂರು ಮೊಳ ಎತ್ತರವಾಗಿರುವ ಒಂದು ತಾಮ್ರ ಪೀಠವನ್ನು ಮಾಡಿಸಿ ಪ್ರಾಕಾರದ ಮಧ್ಯದಲ್ಲಿ ಇಡಿಸಿದನು ಅವನು ಇಸ್ರಾಯೇಲ್ ಸರ್ವ ಸಮೂಹದ ಎದುರಿನಲ್ಲಿ ಅದನ್ನು ಹತ್ತಿ ಅದರ ಮೇಲೆ ಮೊಣಕಾಲೂರಿಕೊಂಡು ಆಕಾಶದ ಕಡೆಗೆ ಕೈಗಳನ್ನೆತ್ತಿ ಹೀಗೆ ಪ್ರಾರ್ಥಿಸಿದನು ಇಸ್ರಾಯೇಲ್ ದೇವರಾದ ಯಹೋನೆ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ನಿನಗೆ ಸಮಾನನಾದ ದೇವರಿಲ್ಲ ಪೂರ್ಣ ಮನಸ್ಸಿಂದ ನಿನಗೆ ನಡೆದುಕೊಳ್ಳುವಂಥ ಸೇವಕರ ವಿಷಯದಲ್ಲಿ ನೀನು ನನ್ನ ಒಡಂಬಡಿಕೆಯನ್ನು ಕೃಪೆಯನ್ನು ನೆರವೇರಿಸುವವನು ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವೀದನಿಗೆ ಕೊಟ್ಟ ಮಾತನ್ನು ಕೈಕೊಂಡು ನಿನ್ನ ಬಾಯಿ ನುಡಿದಿದ್ದನ್ನು ನಿನ್ನ ಹಸ್ತವು ಈಗ ನೆರವೇರಿಸಿತ್ತು ಇಸ್ರಾಯೇಲ್ ದೇವರಾದ ಯಹೋನೆ ನೀನು ನನ್ನ ತಂದೆಯಾದ ದಾವಿದನಿಗೆ ನಿನ್ನ ಸಂತಾನದವರು ನಿನ್ನಂತೆ ಜಾಗರೂಕತೆಯಿಂದ ನನ್ನ ಕಟ್ಟಳೆಗಳನ್ನು ಅನುಸರಿಸಿ ನಡೆದುಕೊಳ್ಳುವುದಾದರೆ ಅವರು ತಪ್ಪದೆ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವಂತೆ ಮಾಡುವೆನು ಎಂಬುದಾಗಿ ವಾಗ್ದಾನ ಮಾಡಿದೆಯಲ್ಲ ಅದನ್ನು ನೆರವೇರಿಸು ಇಸ್ರಾಯೇಲ್ ದೇವರೇ ಯಹೋನೆ ನೀನು ನಿನ್ನ ಸೇವಕನಾದ ದಾವಿದನಿಗೆ ನುಡಿದಿದೆಲ್ಲವೂ ಸಾರ್ಥಕವಾಗಲಿ ದೇವರು ನಿಜವಾಗಿ ಮನುಷ್ಯರೊಡನೆ ಭೂಲೋಕದಲ್ಲಿ ವಾಸಿಸುವನು ಆಕಾಶವು ಉನ್ನತೋನ್ನತವಾದ ಆಕಾಶವು ನಿನ್ನ ವಾಸಕ್ಕೆ ಸಾಲವು ಹೀಗಿರುವಲ್ಲಿ ನಾನು ಕಟ್ಟಿಸಿದ ಈ ಮಂದಿರವು ಹೇಗೆ ಸಾಕಾದಿತ್ತು ಆದರೂ ನನ್ನ ದೇವರೇ ಯಹೋನೆ ನಿನ್ನ ಸೇವಕನ ಪ್ರಾರ್ಥನೆಗೂ ವಿಜ್ಞಾಪನೆಗೂ ಕಿವಿಗೊಡು ನಿನ್ನನ್ನು ಪ್ರಾರ್ಥಿಸುವವರು ನಿನ್ನ ಸೇವಕನ ಮೊರೆಯನ್ನು ಲಾಲಿಸಿ ಲಾಲಿಸು ಈ ಸ್ಥಳವನ್ನು ಕುರಿತು ನನ್ನ ನಾಮ ಪ್ರಭಾವವು ಇಲ್ಲಿ ವಾಸಿಸುವುದು ಎಂದು ಹೇಳಿದವನೇ ನಿನ್ನ ಕಟಾಕ್ಷವು ಹಗಲಿರಲು ಈ ಮಂದಿರದ ಮೇಲಿರಲಿ ಇಲ್ಲಿ ನಿನ್ನ ಸೇವಕನು ಪ್ರಾರ್ಥಿಸುವಾಗಲೂ ಅವನಿಗೆ ಸದುತ್ತರವನ್ನು ದಯಪಾಲಿಸು ನಿನ್ನ ಸೇವಕನಾದ ನಾನಾಗಲಿ ನಿನ್ನ ಪ್ರಜೆಗಳಾದ ಇಸ್ರಾಯೇಲರಾಗಲಿ ಈ ಸ್ಥಳದ ಕಡೆಗೆ ತಿರುಗಿಕೊಂಡು ನಿನ್ನನ್ನು ಪ್ರಾರ್ಥಿಸುವಾಗ ನಿನ್ನ ನಿವಾಸವಾಗಿರುವ ಪರಲೋಕದಿಂದ ನಮ್ಮ ಭಿನ್ನಗಳನ್ನು ಕೇಳಿ ಕ್ಷಮೆಯನ್ನು ಅನುಗ್ರಹಿಸು ಎಂಬುವುದೇ ದೇವರಿ ವಾಕ್ಯಗಳನ್ನು ಆಕರ್ಷಿಸಲೇ ನಿಂದ ದೇವರ ಮಹಿಮೆಗಾಗಿ ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ ನೂರ ಎಪ್ಪತ್ತೊಂಬತ್ತನೆಯ ಜ್ಞಾನ ಕೀರ್ತನೆಗಳಲ್ಲಿ ಹಾಡುವ ಏಳು ಪ್ರಕಾಶಿಸುವ ಓಸವೆಯೇ ಎಲ್ಲರೂ ಎದ್ದು ನಿಂತು ಸ್ವಾರ್ಥ ವೇದ ಭಾಗವನ್ನು ಕೇಳೋಣ ಮತಯನು ಬರೆದ ಇಪ್ಪತ್ನಾಲ್ಕನೇ ಅಧ್ಯಾಯ ಒಂದರಿಂದ ಹದಿನಾಲ್ಕು ವಚನಗಳನ್ನು ಕೇಳುವ ಈ ದಿನಕ್ಕೆ ನೇಮಕವಾದ ಸುವಾರ್ಥ ಭಾಗವು ಶ್ರೀಮತಾಯನು ಬರೆದ ಸುವಾರ್ತೆ ಅಧ್ಯಾಯ ಇಪ್ಪತ್ನಾಲ್ಕು ವಚನಗಳು ಒಂದರಿಂದ ಹದಿನಾಲ್ಕರವರೆಗೆ ಮತಾಯನು ಬರೆದ ಸುವಾರ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯ ವಚನಗಳು ಒಂದರಿಂದ ಹದಿನಾಲ್ಕರವರೆಗೆ ದೇವರ ವಾಕ್ಯವನ್ನು ಕೇಳು ಎರುಸಲೇಮಿನ ನಾಶವನ್ನು ಯುಗದ ಸಮಾಪ್ತಿಯನ್ನು ಕುರಿತು ಏಸು ಕಾಲಜ್ಞಾನ ಹೇಳಿದ್ದು ಆಮೇಲೆ ಏಸು ದೇವಾಲಯದಿಂದ ಹೊರಟು ಹೋಗುತ್ತಿರಲು ಆತನ ಶಿಷ್ಯರು ಆತನಿಗೆ ದೇವಾಲಯದ ಕಟ್ಟ ಕಟ್ಟಣಗಳನ್ನು ತೋರಿಸುವುದಕ್ಕೆ ಹತ್ತಿರಕ್ಕೆ ಬಂದರು ಆಗ ಆತನು ಇವುಗಳನ್ನೆಲ್ಲ ನೋಡುತ್ತಿರಲು ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಎಲ್ಲ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯಕ್ಷವಾಗಿ ಬಂದು ಅದು ಯಾವಾಗ ಆಗುವುದು ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆಯೇನು ನಮಗೆ ಹೇಳು ಅನ್ನಲು ಏಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರೋ ನೋಡಿಕೊಳ್ಳಿರಿ ಯಾಕಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು ಇದಲ್ಲದೆ ಯುದ್ಧಗಳಾಗುವುದು ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು ಕಳವಳಪಡದಂತೆ ನೋಡಿಕೊಳ್ಳಿರಿ ಯಾಕಂದರೆ ಹಾಗಾಗುವುದು ಅಗತ್ಯ ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ ಜನಕ್ಕೆ ವಿರುದ್ಧವಾಗಿ ಜನವು ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಏಳುವವು ಮತ್ತು ಅಲ್ಲಲ್ಲಿ ಬರಗಳು ಬರುವವು ಭೂಕಂಪ ಭೂಕಂಪಗಳು ಆಗುವವು ಇವೆಲ್ಲ ನೂತನ ಕಾಲವು ಹುಟ್ಟುವ ಪ್ರಸವ ವೇದನೆಯ ಪ್ರಾರಂಭ ಆಗ ನಿಮ್ಮನ್ನು ಉಪದ್ರವಕ್ಕೆ ಒಪ್ಪಿಸಿಕೊಳ್ಳುವರ ಕೊಳ್ಳುವರು ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲ ಜನಾಂಗಗಳರು ಹಗೆ ಮಾಡುವರು ಆಗ ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಹಿಡ್ಕೊಡುವರು ಒಬ್ಬರ ಮೇಲೊಬ್ಬರು ದ್ವೇಷ ಮಾಡುವರು ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು ಇದಲ್ಲದೆ ಅಧರ್ಮವು ಹೆಚ್ಚಾಗುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗಿ ಹೋಗುವುದು ಆದರೆ ಕಡೆವರೆಗೂ ತಾಳುವವನು ರಕ್ಷಣೆ ಹೊಂದುವನು ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವ ಲೋಕದಲ್ಲಿ ಎಲ್ಲ ಜನಾಂಗಗಳಿಗೆ ಸಾಕ್ಷಿಗಾಗಿ ಸಾರಲಾಗುವುದು ಆಗ ಅಂತ್ಯವು ಬರುವುದು ಎಂಬುವುದೇ ಕ್ರಿಸ್ತನೇ ನಿನಗೆ ಸ್ತೋತ್ರವಾಗಲಿ ಸಿದ್ಧವಾಗಿದ್ದೇನೆ ಒಂದು ಚರಣ ಹಾಡು ರಕ್ಷಕನಲ್ಲಿ ನಮ್ಮ ಪರಮ ದೇವರೇ ಸಭೆಗೆ ಶಿರಸ್ಸಾದಂಥ ನೀನು ಸ್ವಾಮಿ ಸಭೆಯನ್ನು ರಕ್ಷಿಸಲಿಕ್ಕಾಗಿ ನಿನ್ನ ಪ್ರಾಣವನ್ನು ನೀನು ಕೊಟ್ಟಿದ್ದಿ ಈ ಮಹಾಕೃಪೆಯನ್ನು ಈ ಮಹಾಪ್ರೀತಿಯನ್ನು ತಿಳಿದವರಾಗಿ ಸ್ವಾಮಿ ನಿನ್ನ ಪಾದ ಸನ್ನಿಧಿಯಲ್ಲಿ ಮತ್ತೊಮ್ಮೆ ನಲವತ್ನಾಲ್ಕನೇ ವರ್ಷದ ಆರಾಧನೆಯಲ್ಲಿ ಭಾಗವಹಿಸುವಂತೆ ನಮ್ಮ ನೀನು ಆಶೀರ್ವಸಿದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಜೀವಿತರ ಸಂಖ್ಯೆಯಲ್ಲಿ ಸಂ ಸ್ವಾಮಿ ನಮ್ಮನ್ನೇ ಎಣಿಸಿ ನಿನ್ನ ಕೃಪೆಯಲ್ಲಿ ನಿನ್ನ ಬಲದಲ್ಲಿ ನಮ್ಮನ್ನು ನಡೆಸಿದೆ ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಈ ಆರಾಧನೆಯಲ್ಲಿ ಸ್ವಾಮಿ ನಿನ್ನ ವಾಕ್ಯದಿಂದ ನಮ್ಮ ಕೂಡ ಮಾತನಾಡು ನಮ್ಮನ್ನು ಬಲಪಡಿಸು ನಿತ್ಯ ಜೀವದ ವಾಗ್ದಾನಗಳನ್ನು ಮತ್ತೊಮ್ಮೆ ಸಭೆಯ ಮೂಲಕ ಪಡಿಕೊಳ್ಳಿಕ್ಕಾಗುವಂತೆ ಕೃಪೆ ಮಾಡು ನಿನ್ನ ಜೀವಕರವಾದಂಥ ವಾಕ್ಯದಿಂದ ನ ರಕ್ತ ಪ್ರೋಕ್ಷಿತವಾದಂಥ ಕೈಗಳಿಂದ ಸ್ವಾಮಿ ಎಲ್ಲರನ್ನು ಬಲಪಡಿಸು ಎಲ್ಲ ಕುಟುಂಬಗಳನ್ನು ಆಶೀರ್ವದಿಸು ಶ್ರಮಿಸಿದಂಥ ಎಲ್ಲ ಸೇವಕರನ್ನು ಎಲ್ಲ ಸಭಾ ಸದಸ್ಯರನ್ನು ಸಭಾಪಾಲನಾ ಸಮಿತಿಯವರನ್ನು ತಾಣೋಳಕ್ಕೆ ಒಪ್ಪಿಸಿಕೊಡುತ್ತೇವೆ ನಮ್ಮೆಲ್ಲರನ್ನು ಮುಂದಿನ ದಿವಸಕ್ಕೆ ನಿನ್ನ ಆಶೀರ್ವಾದಗಳಿಂದಲೂ ಕೃಪೆಯಿಂದಲೂ ಕಾಪಾಡಿ ನಡೆಸು ಸ್ವಾಮಿ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ನಲವತ್ನಾಲ್ಕನೇ ಸಭೆಯ ವಾರ್ಷಿಕೋತ್ಸವವನ್ನು ನಾವು ಆಚರಿಸುತ್ತಾ ಇದ್ದೇವೆ ದೇವರಿಗೆ ನಾವು ಕೃತಜ್ಞತೆಯನ್ನು ನಾವು ಹೇಳಬೇಕಾಗಿದೆ ಈ ಸಭೆಯ ಪ್ರಾರಂಭ ಪ್ರಾರಂಭದ ವರ್ಷಗಳಲ್ಲಿ ನಾನು ನೈನ್ತ್ ಬ್ಲಾಕಲ್ಲಿದ್ದಂಥ ಸಂದರ್ಭ ರಾಗಿಗುಡ್ಡದ ರೋಡಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಈ ಸಭೆಗೆ ಬಂದು ದೈವ ಸಂದೇಶವನ್ನು ನಾನು ಕೊಟ್ಟಿದ್ದೇನೆ ಮನೆಯಲ್ಲಿ ನಡೀತಿದ್ದಂಥ ಆರಾಧನೆ ಹೊಸದಾಗಿ ಪ್ರಾರಂಭವಾದಂಥ ಈ ಸಭೆಗೆ ಅನೇಕರು ಹೊಸದಾಗಿ ಬಂದು ಸೇರಿದ್ದರು ಮತ್ತು ಅನೇಕರು ಇಲ್ಲಿ ಹಳೆ 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 ಸದಸ್ಯರಾಗಿಯೂ ಸಹ ಕಂಟಿನ್ಯೂ ಆಗಿದ್ದಾರೆ ಆದ ಕಾರಣ ಅವರ ಶ್ರಮ ನಾನು ನೋಡಿದ್ದೇನೆ ನಮ್ಮ ಡೈ ಸಿ ಆಫೀಸಿಗೆ ಬರುವಂಥ ಸಂದರ್ಭದಲ್ಲಿ ಸುಮಾರು ಒಂದು ಏಳೆಂಟು ಜನ ಇಲ್ಲಿ ಭಾಳ ಸತತವಾಗಿ ಸಭೆಯ ಕಟ್ಟಡದ ವಿಚಾರವಾಗಿ ಆಸಕ್ತಿ ವಹಿಸಿ ಅಲ್ಲಿ ಬಂದು ಅದರ ವಿಚಾರವಾಗಿ ಚರ್ಚೆ ಮಾಡುತ್ತಾ ಸಭೆಯನ್ನು ಕಟ್ಟುವಂಥ ಆಸಕ್ತಿಯನ್ನು ಹೆಚ್ಚಾದಂಥ ರೀತಿಯಲ್ಲಿ ತೋರಿಸಿದರು ಇಂಥ ಒಂದು ಸಭೆಯನ್ನು ನಾವು ಈ ದಿವಸ ಸಂಪೂರ್ಣವಾಗಿ ತುಂಬಿರುವಂಥ ಸಭೆಯನ್ನಾಗಿ ದೊಡ್ಡ ಸಭೆಯನ್ನಾಗಿ ನೋಡುವಂಥ ಸಂದರ್ಭದಲ್ಲಿ ದೇವರು ಮಾಡಿರುವಂಥ ಮಹಾ ಉಪಕಾರಗಳನ್ನು ನಾವು ಸ್ಮರಿಸಬೇಕು ಅನೇಕರು ನಾವು ಗ್ರ್ಯಾಜುವಲ್ ಆಗಿ ಬೆಳೀತಾ ಇರ್ತದೆ ಅಂದರೆ ಬಹಳ ಹಂಬಲ್ ಆಗಿ ಅಂದರೆ ಬಹಳ ದೀನತೆಯಿಂದ ಬೆಳೆದಂಥ ದಿವಸಗಳನ್ನು ನಾವು ಮರೆತು ಹೋಗುತ್ತೇವೆ ಕೊನೆಯ ದಿವಸಗಳನ್ನು ಮಾತ್ರ ನಾವು ಜ್ಞಾಪ ಮಾಡಿಕೊಳ್ಳುತ್ತೇವೆ ಇಂಥ ಒಂದು ಸನ್ನಿವೇಶವನ್ನು ನಾವು ಈಗ ಓದಿದಂಥ ವೇದ ಭಾಗದಲ್ಲಿ ನಾವು ಕಾಣುತ್ತೇವೆ ಅದರ ಟೂ ಪ್ಯಾಸೇಜಸ್ ಒಂದು ನಾವು ಪೂರ್ವ ವೃತ್ತಾಂತ ಕಾಲದ ಎರಡನೇ ಪೂರ್ವ ವೃತ್ತಾಂತ ಕಾಲದಲ್ಲಿ ಸಾಲಮೌನನು ಕಟ್ಟುವಂಥ ದೇವಾಲಯ ಮತ್ತು ಇದೇ ಸ ಸಭೆಗೆ ಶಿರಸ್ಸಾದಂಥ ಯೇಸುಸ್ವಾಮಿ ಹೇಳುವಂಥ ಸಭೆಯ ಮಾತುಗಳು ಎರಡೂ ಸಹ ಒಂದಕ್ಕೊಂದು ವೈರುಧ್ಯವಾದಂಥ ಬೈಬಲ್ನ ಪ್ರಸಂಗಗಳಾಗಿದೆ ಒಂದು ಕಡೆ ಸ್ವಾಮಿ ಹೇಳ್ತಾ ಇದ್ದಾನೆ ನಾನು ನಿಮ್ಮಲ್ಲಿಗೆ ವಾಸ ಮಾಡುತ್ತೇನೆ ಎಂಬುದಾಗಿ ಹೇಳಿದಂಥ ಸ್ವಾಮಿ ಪ್ರಾರಂಭದ ದಿವಸಗಳಲ್ಲಿ ಸಾಲುಮಾನನಿಗೆ ಕೊಟ್ಟಂಥ ಅವಕಾಶದಲ್ಲಿ ಅವನ ಜ್ಞಾನ ಅವನ ವಿವೇಕಗಳು ಅವನ ಶ್ರಮ ಅವನಲ್ಲಿದ್ದಂಥ ನೈಪುಣ್ಯತೆ ಅವನಲ್ಲಿದ್ದಂಥ ಗ್ರಹಿಸುವಂಥ ಶಕ್ತಿ ಇವೆಲ್ಲವುಗಳನ್ನು ನೋಡಿ ಸ್ವಾಮಿ ಅವನಿಗೆ ದೇವಾಲಯವನ್ನು ಕಟ್ಟುವಂಥ ಒಂದು ಅಧಿಕಾರವನ್ನು ಕೊಡುವಂಥದ್ದನ್ನು ನಾವು ಕಾಣ್ತೇವೆ ಸ್ವಾಮಿ ಅಂತಿಂಥವರ ಕೈಯಲ್ಲಿ ದೇವಾಲಯನ ಕಟ್ಟಲಿಕ್ಕೆ ಕೊಡಲಿಲ್ಲ ಆತನು ಜನರನ್ನು ಆಯ್ಕೆ ಮಾಡಿದನು ದಾವಿದನಿಗೆ ಕೊಡ್ಬೋದಾಗಿತ್ತು ದಾವಿದ ನೀನೆ ಕಟ್ಟಪ್ಪ ನನಗೆ ಬಹಳ ನೀನೆ ಎಂಬುದಾಗಿ ಆದರೆ ಸ್ವಾಮಿ ಅವನನ್ನು ಬಿಟ್ಟು ಅವನ ಮಗನಾದಂಥ ಸಾಲಮೋನನಿಗೆ ಕೊಡುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಗಾಡ್ ಹ್ಯಾಸ್ ಅ ಪರ್ಪಸ್ ದೇವರಿಗೆ ಯಾರ್ಯಾರು ಏನು ಮಾಡಬೇಕು ಯಾವ್ಯಾವ ಸಭೆಯಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕೆಂತಕ್ಕಂಥ ಒಂದು ಅವಕಾಶವನ್ನು ಮತ್ತು ಆಶೀರ್ವಾದವನ್ನು ಸ್ವಾಮಿ ಕೊಡ್ತಾ ಹೋಗ್ತಾನೆ ಸಾಲಮಾನ ಕಟ್ಟುವಂಥ ದೇವಾಲಯ ಎಷ್ಟೋ ದೇವಾಲಯಗಳನ್ನು ಅದನ್ನು ಕಟ್ಟಿದ್ದಾರೆ ಅದರಲ್ಲಿ ಈತನು ಕಟ್ಟಿದಂಥ ದೇವರ ಆಲಯ ಏನಿದೆ ಇದು ಮಹತ್ವ ಉಳ್ಳಂಥದ್ದು ಏಳ್ನೂರು ಜನ ಅವನಿಗೆ ಪತ್ನಿಯರಿದ್ದರ ಮುಂದಾಗ ಉಪಪತ್ನಿಯರಿದ್ದರೆ ಮುಂದಾಗಿ ಅವ್ರಿಗೆ ಎಷ್ಟು ಪ್ಯಾಲೇಸನ್ನು ಕಟ್ಟಿರ್ಬೋದು ಬರೀ ಎರುಸಲೇಮ್ ನಗರದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆಯೂ ಸಹ ನಾನು ಅನೇಕ ಮಂಜುಷಗಳನ್ನು ತೆಗೆದುಕೊಂಡು ಹೋಗುವಂಥ ಸ್ಥಳದಲ್ಲೆಲ್ಲ ಆತನು ಕೆಲವನ್ನ ಕಟ್ಟಿದ್ದಾನೆ ಹೀಗಾಗಿ ಒಬ್ಬ ಬಿಲ್ಡರ್ ಅಥವಾ ಒಬ್ಬ ಕಟ್ಟುವಂಥ ವ್ಯಕ್ತಿಯನ್ನು ಸ್ವಾಮಿ ಆಯ್ಕೆ ಮಾಡಿದ ಮೇಲೆ ಅಲ್ಲಿ ವಾಸ ಮಾಡಲು ಒಂದು ಪ್ರಶ್ನೆ ಬರ್ತದೆ ದೇವರು ದೇವರು ಇಲ್ಲಿ ವಾಸ ಮಾಡ್ತಾನ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿದಂಥ ದೇವರು ನಾನು ಕಟ್ಟಿದಂಥ ಒಂದು ದೇವಾಲಯದಲ್ಲಿ ವಾಸ ಮಾಡಲಿಕ್ಕೆ ಸಾಧ್ಯವ ಅಂತಕ್ಕಂಥ ಪ್ರಶ್ನೆಯನ್ನು ಆತನು ಹಾಕಿಕೊಳ್ಳುತ್ತಾನೆ ಈ ದಿವಸ ಅದು ಮೊದಲನೇ ಪ್ರಶ್ನೆ ನಾವೇ ದೇವರ ಆಲಯಗಳಾಗಿದ್ದೇವೆ ಸ್ವಾಮಿ ನಮ್ಮಲ್ಲಿ ವಾಸ ಮಾಡುತ್ತಾನ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ನಾವು ಪ್ರಥಮವಾಗಿ ನಾವು ಕೇಳಿಕೊಳ್ಳಬೇಕು ನಾನು ದೇವರ ಆಲಯ ಇದ್ದ ಆಗಿದ್ದೇನೆ ಕರ್ತನಲಿ ಪ್ರೀತಿಯ ಸಹೋದರ ಸಹೋದರ ಇದು ವಾರ್ನಿಂಗ್ ಇದು ಲೋಕದ ಎಲ್ಲ ಜನರನ್ನು ಬಿಟ್ಟು ನಮ್ಮನ್ನು ಆಯ್ಕೆ ಮಾಡಿದ್ದಾನೆ ನಮ್ಮಲ್ಲಿ ಆತನು ವಾಸ ಮಾಡುತ್ತಾನೆ ನಾನೇ ದೇವರ ಆಲಯವಾಗಿದ್ದೇನೆ ಪವಿತ್ರಾತ್ಮ ನನ್ನಲ್ಲಿ ಇದೆ ಅಂತಕ್ಕಂಥ ಒಂದು ವಾಗ್ದಾನ ಏನಿದೆ ಇದು ಈ ದಿವಸದ ಬಹಳ ಪ್ರಮುಖವಾದಂಥ ಒಂದು ವಿಷಯ ಕಟ್ಟಡಗಳನ್ನು ನಾವು ಕಾಣ್ತೇವೆ ಕಟ್ಟಡಗಳು ಸುಂದರವಾದಂಥ ಕಟ್ಟಡಗಳನ್ನು ನಾವು ನೋಡ್ತೇವೆ ಸಾಲಮನ್ ಕಟ್ಟಿದಂಥದ್ದು ಬಹಳ ಸುಂದರವಾದಂಥ ಕಟ್ಟಡ ನಂಬುಕದ್ನೇ ಚೆನ್ನ ಕಾಲದಲ್ಲಿ ಅದು ಬಿದ್ದೋಗುತ್ತೆ ಮತ್ತೆ ಅದನ್ನು ಕಟ್ತಾರೆ ವಿಲಾತನ ಸಂದರ್ಭದಲ್ಲಿ ಅದು ಅದು ಹೆರೋದನ ಸಂದರ್ಭದಲ್ಲಿ ಮತ್ತೆ ಅದು ಕಟ್ಟಲ್ಪಡ್ತದೆ ಸ್ವಾಮಿ ಮುಂಚೆ ಅದಾದ ನಂತರ ಸ್ವಾಮಿ ಹೇಳಿದಂಥ ರೀತಿಯಲ್ಲಿ ಎಪ್ಪತ್ತನೇ ದಶಕದಲ್ಲಿ ಮತ್ತೆ ಅದು ಸಂಪೂರ್ಣವಾಗಿ ನಾಶ ಆಗ್ತದೆ ಕಾರಣ ನಮ್ಮ ದೇವಾಲಯಗಳು ಅದು ದೇವರ ಆಲಯಗಳಾಗಿರಬೇಕು ವಿನ ದೇವರಿಲ್ಲದ ದೇವಾಲಯಗಳಾಗಬಾರ್ದು ದೇವಾಲಯದ ರಾಜಕೀಯವನ್ನು ನಾವು ಈ ದಿವಸ ನೋಡ್ತಾ ಇದ್ದೇವೆ ದೇವಾಲಯದ ರಾಜಕೀಯದಿಂದ ಮನುಷ್ಯನ ಬದುಕು ಈ ದಿವಸ ಭಾಳ ದುರಸ್ಥಿತಿಯಲ್ಲಿ ಇರುವಂತನ್ನು ನಾವು ಕಾಣ್ತೇವೆ ಧರ್ಮ ನಮ್ಮ ದೇಶದಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಪ್ರತಿ ದಿವಸ ಧರ್ಮನ ಧರ್ಮದ ಅಮಲಿನಲ್ಲಿ ಜನ ಇರತಕ್ಕಂಥದ್ದು ನಾವು ನೋಡ್ತೇವೆ ಕರ್ತನ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ದೇವಾಲಯದ ಒಂದು ಗೌರವ ಅದು ದೇವರಿದ್ದರೆ ಮಾತ್ರ ಎಂಬುದನ್ನು ನಾವು ಗಮನಿಸಬೇಕು ದೇವರ ಕಾರ್ಯಗಳನ್ನು ನಡೆದಾಗ ಮಾತ್ರ ಅದು ದೇವರಿಗೆ ಗೌರವವನ್ನು ತರ್ತದೆ ನಮ್ಮ ಜೀವಿತ ಅದೇ ರೀತಿಯದೇ ನಾವು ದೇವರ ಕಾರ್ಯಗಳನ್ನು ನಡೆಸುವಾಗ ದೇವರು ನಮ್ಮ ಆತ್ಮದಲ್ಲಿ ನಮ್ಮ ಜೀವಿತದಲ್ಲಿರುವಾಗ ನಾವು ದೇವರ ಆಲಯಗಳಾಗಿ ನಾವು ಏರಿಸಲ್ಪಡುತ್ತೇವೆ ಇಲ್ಲಿ ಸಲ್ಮೋನ ಪ್ರಶ್ನೆ ವಿಶೇಷವಾದಂಥದ್ದು ನನ್ನಲ್ಲಿ ನಮ್ಮ ದೇವಾಲಯದಲ್ಲಿ ಆತನು ವಾಸ ಮಾಡುತ್ತಾನೆಯೇ ದೇವರು ಹೇಳಿದ್ದಾನೆ ನಾನು ನಿನ್ನಲ್ಲಿ ಇರ್ತೇನೆ ನಿಮ್ಮ ಜೊತೆಯಲ್ಲಿರ್ತೇನೆ ಎಂಬುದಾಗಿ ಹೇಳಿದಂಥ ಈ ವಾಕ್ಯದಲ್ಲಿ ನಾವು ವಿಶೇಷವಾಗಿ ಕಾಣತಕ್ಕಂಥದ್ದು ಆತನ ಮುಂದಿಗೆ ವಾಸ ಮಾಡುತ್ತಾನೆ ಕಳೆದ ವರ್ಷಗಳಲ್ಲಿ ಮತ್ತು ಕಳೆದ ದಿವಸಗಳಲ್ಲಿ ನಾವು ನೋಡ್ತೇವೆ ದೇವಾಲಯದ ಅಗತ್ಯ ಇರಲಿಲ್ಲ ನಮಗೆ ಆದಾಗ್ಯೂ ದೇವರು ನಮ್ಮಲ್ಲಿ ವಾಸ ಮಾಡ್ತಾ ಇದ್ದ ಕಾರಣ ಏನಂತ ಹೇಳಿದ್ರೆ ನಾವೇ ನಿಜವಾದ ದೇವರಾಲಯಗಳು ವಿ ಆರ್ ದ ಲಿವಿಂಗ್ ಟೆಂಪಲ್ಸ್ ಆಫ್ ಗಾಡ್ ಆದ್ದರಿಂದ ಅದು ಮುಂದುವರಿತದೆ ಯಾಜಕ ಕಂಡ ಪುಸ್ತಕವನ್ನು ನೀವು ಓದೋದಾದರೆ ಅಲ್ಲಿ ಒಂದು ವಿಶೇಷವಾದಂಥ ಒಂದು ಅರ್ಥ ಇದೆ ಆ ಯಾಜಕರು ಮೋಶೆಯ ಮಂಜೂಷ ಅಂದರೆ ದೇವರ ಆ ಗ್ರಂಥದ ಅಥವಾ ಆ ಒಂದು ಟ್ಯಾಬ್ಲೆಟ್ಸ್ ಅಂತ ಏನು ಕರಿತೇವೆ ಶಿಲಾಶಾಸನಗಳೇನಿದ್ದವು ಮೋಶೆ ಅದನ್ನು ತೆಗೆದುಕೊಂಡು ದಶಾಗ್ನಿಗಳನ್ನು ಮತ್ತು ಇತರ ಆಗ್ನೆಗಳನ್ನು ಇಡತಕ್ಕಂಥ ಒಂದು ಪೆಟ್ಟಿಯನ್ನು ಮಾಡ್ತಾನೆ ಅದನ್ನು ಮೆಂಜ್ ಮಂಜುಷ ಅಂತ ಕರೀತಾರೆ ಆ ಮಂಜುಷ ನಲವತ್ತು ವರ್ಷಗಳ ಕಾಲ ಅದು ಪ್ರಯಾಣ ಮಾಡ್ತದೆ ಮುಂದೆ ಸಹ ಅದು ಮುಂದುವರಿತದೆ ನಂತರ ಅವರು ಗುಡಾರಗಳನ್ನು ಸ್ಥಾಪಿಸುವಂಥ ಸಂದರ್ಭದಲ್ಲಿ ಆ ದೇವಾಲಯದಲ್ಲಿ ಅದು ಪವಿತ್ರವಾದಂಥ ಸ್ಥಳದಲ್ಲಿ ಇಡಲ್ಪಡುತ್ತದೆ ಅಲ್ಲಿ ದೇವರ ಯಜ್ಞಗಳನ್ನು ಅವರು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಆ ಯಜ್ಞದ ಬೆಂಕಿ ಏನಿದೆ ಅದು ಪ್ರತಿ ದಿವಸ ಅದು ಹಾರಬಾರದು ಆ ಯಜ್ಞದ ಆ ಅಗ್ನಿ ಏನಿದೆ ಆ ಅಗ್ನಿ ಸದಾಕಾಲ ಉರಿತಾ ಇರಬೇಕು ದೇವರ ಸೇವಕರ ಕೆಲಸ ಆ ದೇವಾಲಯದ ಕೆ ಸೇವಕರ ಕೆಲಸ ಅಥವಾ ಯಾಜಕರ ಕೆಲಸ ಏನಂತ ಹೇಳಿದ್ರೆ ಆ ಬೆಂಕಿ ಸದಾಕಾಲ ಅದು ಉರಿತಾ ಇರಬೇಕು ಅದು ಯಾವತ್ತೂ ನಂದಿ ಹೋಗಬಾರ್ದು ಅವರು ಯಜ್ಞ ಪದಾರ್ಥಗಳನ್ನು ಅದಕ್ಕೆ ಅರ್ಪಿಸ್ತಾ ಇದ್ದರು ಕೆಲವೊಮ್ಮೆ ಪ್ರಾಣಿಗಳನ್ನು ಅವರು ಅರ್ಪಿಸುವಂಥ ಸಂದರ್ಭದಲ್ಲಿ ಅದರಿಂದ ಬರ್ತಕ್ಕಂಥ ಕೊಬ್ಬು ಇದೆಲ್ಲ ಒಂದು ವೇಳೆ ಬೆಂಕಿಯನ್ನು ನಂದಿಸುವಂಥ ಕೆಲವು ಬಾರಿ ಅದನ್ನು ಅವರು ನೋಡ್ತಾ ಇದ್ದರು ಪ್ರತಿ ದಿವಸ ಅವರು ಆ ಬಂದಂಥ ಬೂದಿಯನ್ನು ಮತ್ತು ಇತರ ಬೇಕಾದ ಬೇಕ ಬೆಳೆದಿರತಕ್ಕಂಥ ಭಾಗಗಳನ್ನು ಅವರು ಶುಚಿ ಮಾಡಿ ಮತ್ತೆ ಅದನ್ನು ಬೆಂಕಿಯನ್ನು ಉರಿಸುವಂಥ ಕೆಲಸವನ್ನು ಮಾಡಿ ಅದು ಎಂದೂ ನಂದಬಾರದು ಅದರ ಸಂಕೇತ ಏನು ಅಂತ ಹೇಳಿದರೆ ಪವಿತ್ರಾತ್ಮ ಆ ಸಭೆಯಲ್ಲಿ ಆ ಒಂದು ದೇವಾಲಯದ ಸದಾಕಾಲ ಉರಿಯುತ್ತಿರಬೇಕು ಇಟ್ ಹ್ಯಾಸ್ ಟು ಬಿ ಲೈಟೆಡ್ ಎಟ್ ಇಟ್ ಶುಡ್ ಬಿ ಆಲ್ವಸ್ ಬರ್ನಿಂಗ್ ನಮ್ಮ ದೇವರ ಆತ್ಮ ನಮ್ಮಲ್ಲಿ ಸದಾಕಾಲ ನೆಲೆಯಾಗಿರಬೇಕು ಮತ್ತು ಅದು ಸದಾಕಾಲ ಕ್ರಿಯೆಯನ್ನು ಮಾಡ್ತಾ ಇರಬೇಕು ಮೋಶಿ ನೋಡಿದಂಥ ಆ ಪೊದೆಯನ್ನು ನಾವು ನೋಡುವಾಗ ಇಟ್ ವಾಸ್ ನಾಟ್ ಕನ್ಸ್ಯೂಮಿಂಗ್ ಅದು ಉರಿದು ಅದು ನಾಶ ಆಗಲಿಲ್ಲ ಬದಲಾಗಿ ಅದು ಪರಿಪೂರ್ಣವಾಗಿ ಅದು ಉರಿತಾನೆ ಇರ್ತಾ ಇತ್ತು ಬೆಂಕಿ ಹಾಗಾದರೆ ಪ್ರೇರೆ ದೇವರು ನಮ್ಮಲ್ಲಿ ವಾಸ ಮಾಡ್ತಾನೋ ಇಲ್ಲ ಅಂತಕ್ಕಂಥದ್ದು ಆತ್ಮನ ಕ್ರಿಯೆಗಳ ಮೂಲಕ ನಾವು ಸಭೆಯಾಗಿ ಸಭೆಯ ಆಲ್ಟರ್ಗಳಾಗಿ ಅಥವಾ ಸಭೆಯ ನಾವು ಯಜ್ಞವೇದಿಗಳಾಗಿ ಸದಾಕಾಲ ಉರಿತಾ ಇರಬೇಕು ಇದು ನಮ್ಮ ನಲವತ್ನಾಲ್ಕನೇ ವರ್ಷದ ವಿಶೇಷವಾದಂಥ ಒಂದು ಸಂದರ್ಭದ ಒಂದು ಸತ್ಯ ನಾವು ಅರಿತುಕೊಳ್ಳಬೇಕು ನಾವು ಅನೇಕರು ನಾವು ನೋಡ್ತೇವೆ ಸಭೆ ಎಂಬುದಾಗಿ ಹೇಳುವಾಗ ಕ್ರಿಸ್ತನ ಸಭೆಯಲ್ಲಿಯೂ ಅಥವಾ ಹಿಂದಿನ ಸಭೆಗಳಲ್ಲಿಯೂ ಅನೇಕರು ದರ್ಶನಗಳನ್ನು ಕಂಡರು ಸಮೂಹ ನಾವು ನೋಡುವಾಗ ಸಮುವೇಲ ದೊಡ್ಡ ಪ್ರವಾದಿವು ಚಿಕ್ಕ ಮಗು ಇರುವಾಗಲೇ ಆತನು ದೇವರವನನ್ನು ಕರೀತಾನೆ ಎಲಿ ಅಂತಕ್ಕಂಥ ಆ ಒಬ್ಬ ಪ್ರವಾದಿ ಅಥವಾ ಯಾಜಕನ ಬಳಿಗೆ ಆತನನ್ನು ಬಿಟ್ಟಾಗ ಆತನು ಅಲ್ಲಿ ದೇವರನ್ನು ಕಾಣುವಂಥ ವಿಚಾರವನ್ನು ನಾವು ನೋಡ್ತೇವೆ ಆತನಿಗೆ ಕರೆ ಬರ್ತದೆ ನಾವು ಕುಟುಂಬದಲ್ಲೇ ಆರಾಧನೆ ಮಾಡ್ಬೋದಲ್ಲ ಮನೆಗಳಲ್ಲೇ ಆರಾಧನೆ ಮಾಡ್ಬೋದಲ್ಲ ಅದು ಒಂದು ಆಧ್ಯಾತ್ಮಿಕವಾದಂಥ ಸ್ಥಳ ಅದನ್ನು ನಾವು ಇಲ್ಲ ಅನ್ನಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ದೇವಾಲಯದಲ್ಲಿ ಸೇರುವಾಗ ಅನೇಕರ ಆತ್ಮಗಳು ಒಂದಾಗುತ್ತವೆ ಅನೇಕರು ದೇವರನ್ನು ಆರಾಧಿಸುವುದರಿಂದ ಅನೇಕ ದೇವರ ಆಶೀರ್ವಾದಗಳು ಹಂಚಲ್ಪಡುತ್ತವೆ ಕೃಪೆಯನ್ನು ನಾವು ಸ್ವೀಕಾರ ಮಾಡುವಂಥ ಒಂದು ಕಾಲ ಸಮಯ ಸ್ಥಳ ಅದಾಗಿರುತ್ತದೆ ಕಾರಣ ಅಲ್ಲಿ ನಾವು ನೋಡುವಾಗ ಸಮೂವಿಲನಿಗೆ ದೇವರ ಕರೆ ಉಂಟಾಗುತ್ತದೆ ಆ ಒಂದು ಯಾಜಕ ಸ್ವಾಮಿಯ ಕರೆಯನ್ನು ಕೇಳಿದಂಥ ಸಮೂ ಬೇಕಾದಂಥ ಉತ್ತೇಜನವನ್ನು ಕೊಡ್ತಾ ಇದ್ದಾನೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ಸಭೆಗಳಲ್ಲಿ ಮಕ್ಕಳಿದ್ದಾರೆ ಯೌವನಸ್ಥರಿದ್ದಾರೆ ಅವರಿಗೂ ಕರೆ ಬರ್ತದೆ ಅವರಿಗೂ ದೇವದರ್ಶನಗಳಾಗ್ತವೆ ವಾಕ್ಯವು ಹೇಳುವ ಪ್ರಕಾರ ಅವರು ನನ್ನ ಅಂಗಳದಲ್ಲಿ ಅಥವಾ ನಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಅವರು ಆಲಿವ್ ಮರಗಳ ಹಾಗೆ ಅವರು ಕುಡಿಗಳಾಗಿದ್ದಾರೆ ಅವರು ಬೆಳೀತಾ ಇರ್ತಾರೆ ಅವರು ನಾಳೆ ಬಿಂಕ್ ಬೆಳಕನ್ನು ಕೊಡುವಂಥವರಾಗಿರ್ತಾರೆ ಆಗಿರ್ತಾರೆ ಕಾರಣ ಇಲ್ಲಿ ನಾವು ನೋಡುವಾಗ ದೇವರ ಕರೆ ಸಮೂವಿಲ್ಲನಿಗೆ ಉಂಟಾಗ್ತದೆ ಅದೇ ರೀತಿ ಇಲ್ಲಿ ನಾವು ಮುಂದೆ ನೋಡುವಾಗ ಜಕ್ರಿಯನಿಗೆ ದೇವರ ಒಂದು ದರ್ಶನಗಳಾಗುತ್ತವೆ ಸ್ವಾಮಿ ಹುಟ್ಟುವಂಥ ಸಂದರ್ಭದಲ್ಲಿ ನಾವು ಇದನ್ನು ಕಾಣ್ತೇವೆ ದೇವ ದರ್ಶನಗಳಾಗ್ತವೆ ದಿವಸ ಅನೇಕರು ನಾವು ಸಭೆಗಳ ವಿಚಾರವಾಗಿ ಅಷ್ಟು ಗೌರವವನ್ನು ಸೂಚಿಸೋದಿಲ್ಲ ಗೌರವವನ್ನು ನಾವು ಕೊಡೋದಿಲ್ಲ ನಾವು ದೇವ ಜನರ ಈ ಸಭೆಗಳಲ್ಲಿರ್ತಕ್ಕಂಥ ಜನರ ಬಲಹೀನತೆಗಳನ್ನು ನಾವು ದೇವರ ಸಭೆ ಎಂಬುದಾಗಿ ನಾವು ಕಾಣ್ತೇವೆ ದೇವರ ಶಕ್ತಿಯನ್ನು ಸಾಮರ್ಥ್ಯವನ್ನು ಪವರನ್ನು ಶಕ್ತಿಯನ್ನು ಪವಿತ್ರಾತ್ಮನ ಕಾರ್ಯಗಳನ್ನು ನಡೆಸುವಂಥ ಸಭೆಯನ್ನು ನಾವು ಗುರುಸದೆ ಹೋಗುತ್ತೇವೆ ದೇವ ದರ್ಶನಗಳಾಗ್ತವೆ ಆ ಸಂದರ್ಭದಲ್ಲಿ ಅವನು ಮೂಕನಾಗ್ತಾನೆ ದರ್ಶನಗಳಾಗ್ತವೆ ಯೇಸು ಸ್ವಾಮಿಯನ್ನು ನಾವು ನೋಡುವಾಗ ಆತನು ಪ್ರತಿ ವಾರ ಆ ದೇವಾಲಯಗಳಿಗೆ ಆತನು ಹೋಗ್ತಾ ಇದ್ದ ಆ ದೇವಸ್ಥಾನಗಳಿಗೆ ಆತನು ಹೋಗಿ ವಾಕ್ಯವನ್ನು ಓದುತ್ತಾ ಇದ್ದ ಪ್ರಸಂಗವನ್ನು ಕೇಳ್ತಾ ಇದ್ದ ಪ್ರಸಂಗವನ್ನು ಮಾಡ್ತಾ ಇದ್ದ ನಿಜರೀತಿನ ಆ ಒಂದು ವಿಶೇಷವಾದಂಥ ಪ್ರಸಂಗದಲ್ಲಿ ಆತನು ಲೋಕದ ಎಲ್ಲ ಜನರ ಆಧ್ಯಾತ್ಮಿಕವಾದಂಥ ಆ ಬೇಡಿಕೆಗಳನ್ನು ಆ ಮನವಿಗಳನ್ನು ಮತ್ತು ವಿಶೇಷವಾಗಿ ಪ್ರೇರೆ ಆತನು ಅಲ್ಲಿ ನುಡಿದಂಥ ಆ ಪ್ರಣಾಳಿಕೆಯನ್ನು ನಾವು ದೇವರ ಸೇವೆ ಮುಂದ ಕರಿತೇವೆ ದೇವರ ಆಲಯಗಳಲ್ಲಿ ಸ್ವಾಮಿ ಇರುತ್ತಾನೆ ಕಾರಣ ಸಭೆಗಳು ನಮಗೆ ಕೃಪೆಯನ್ನು ತರ್ತವೆ ಆಶೀರ್ವಾದಗಳನ್ನು ತರ್ತವೆ ಸಭೆಗಳು ನಮಗೆ ಸಭೆಯ ಆರಾಧನೆಗಳು ನಮಗೆ ಶಾಂತಿಯನ್ನು ಕೊಡುವಂಥ ಸಭೆಗಳಾಗಿರುತ್ತವೆ ಅದೇ ಸಂದರ್ಭದಲ್ಲಿ ಸಭೆಗಳ ಆರಾಧನೆಯಲ್ಲಿ ನಾವು ಯಥಾರ್ಥವಾಗಿ ಭಾಗವಹಿಸುವಾಗ ನಾವು ನಾಶನದಿಂದ ಹೊರಗಡೆ ಬರ್ತೇವೆ ಇಟ್ಸ್ ಡೇ ಆಫ್ ಜಡ್ಜ್ಮೆಂಟ್ ಆಲ್ಸೋ ಇಟ್ಸ್ ಅ ಪ್ಲೇಸ್ ಆಫ್ ಜಡ್ಜ್ಮೆಂಟ್ ಆಲ್ಸೋ ಕೃಪೆಯನ್ನು ನಾವು ಪಡೆದುಕೊಳ್ಳತಕ್ಕಂಥ ವಿಶೇಷವಾದಂಥ ಸ್ಥಳಗಳಾಗಿರುತ್ತವೆ ಕರ್ತನಾಂತ ಯೇಸು ಸ್ವಾಮಿಯ ಈ ರಕ್ಷಣೆಯ ಕಾರ್ಯವನ್ನು ನಾವು ನೋಡುವಾಗ ನಾವು ಕರೆಯಲ್ಪಟ್ಟಿರ್ತಕ್ಕಂಥ ದೇವರು ಲೋಕವನ್ನು ಎಷ್ಟೋ ಪ್ರೀತಿ ನಮ್ಮನ್ನು ಕರೆದಿದ್ದಾನೆ ನಮ್ಗೆ ಎರಡೇ ಆಪ್ಷನ್ ನಾನು ಸದಾಕಾಲ ಅದನ್ನು ಹೇಳ್ತಾ ಇರ್ತೇನೆ ಎರಡೇ ಆಪ್ಷನ್ ಇರ್ತಕ್ಕಂಥದ್ದು ನಾವು ಪಾಪದ ಪಾಲಿಗೆ ಸತ್ತವರಾಗಿ ಹೊಸದಾಗಿ ನಾವು ಹುಟ್ಟಿ ನಾವು ಬರಬೇಕಾಗುತ್ತದೆ ಅಂದರೆ ನಮ್ಮ ಯೋಗ್ಯತೆಯಿಂದೆಲ್ಲ ಬದಲಾಗಿ ದೇವರ ಕೃಪೆಯಿಂದ ನಾವು ಶಿಲುಬೆಯ ಕಡೆಗೆ ಸದಾ ನೋಡುವರಾಗಿರುತ್ತೇವೆ ಸಭೆಯಲ್ಲಿ ಶಿಲುಬೆಯ ಕಡೆಗೆ ನಾವು ದೃಷ್ಟಿಯನ್ನು ಇಟ್ಟಿರುತ್ತೇವೆ ಯಾಕೆ ಅಂತ ಹೇಳಿದರೆ ನಮ್ಮ ರಕ್ಷಣೆ ನಾವು ಸಭೆಗೆ ಬಂದು ರಕ್ಷಣೆಯನ್ನು ಹೊಂದೆ ಹೋದರೆ ನಾವು ಸಭೆಯಲ್ಲಿ ನಾವು ರಕ್ಷಣೆಯ ಜೀವಿತವನ್ನು ನಾವು ಅನುಭವಿಸದೆ ಹೋದರೆ ಸಭೆಯಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಿ ರಕ್ಷಣೆಯ ಅನುಭವವನ್ನು ನಾವು ಪಡೆದುಕೊಳ್ಳದೆ ಹೋದರೆ ನಮಗೂ ಬೇರೆ ಧರ್ಮಗಳಿಗೆ ಯಾವುದೇ ವ್ಯತ್ಯಾಸ ಇರಲಿ ಅದ ಕಾರಣ ಅದ ಕಾರಣ ಇದೊಂದೇ ಧರ್ಮದಲ್ಲಿ ನಾವು ರಕ್ಷಣೆಯ ಮಾರ್ಗವನ್ನು ನಾವು ವಿಶೇಷವಾಗಿ ಕಾಣುತ್ತೇವೆ ಕೃಪೆಯ ಮಾರ್ಗವನ್ನು ನಾವು ಕಾಣುತ್ತೇವೆ ಆಶೀರ್ವಾದಗಳನ್ನು ಪಡಿತೇವೆ ನಾವು ನಾಶನದಿಂದ ಎಳೆಯಲ್ಪಟ್ಟಂಥವರಾಗಿ ನಾಶನದಿಂದ ನಮ್ಮನ್ನು ಸ್ವಾಮಿ ತಪ್ಪಿಸಿದ್ದಾನೆ ಆತನ ಕೃಪೆ ನಮ್ಮನ್ನು ನಾಶನದಿಂದ ತಪ್ಪಿಸಿದೆ ಈಗ ಅದೇ ಕೃಪೆಯಲ್ಲಿ ನಾವು ರಕ್ಷಣೆಯಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ ಅದೂ ಸಹ ದೇವರ ಕೃಪೆ ನಾಶನದಿಂದ ಹೊರಗಡೆ ಬಂದಿರತಕ್ಕಂಥದ್ದು ದೇವರ ಸ್ವಾಮಿಯ ಕೃಪೆ ಮತ್ತೀಗ ನಾವು ಜೀವಿಸುವಂಥದ್ದು ಅದು ಸಹ ದೇವರ ಕೃಪೆ ಆಗಿದೆ ಮತ್ತೆ ನಾವು ನಾಶನದ ಕಡೆಗೆ ಹೋಗದೆ ಇರತಕ್ಕಂಥ ಒಂದು ಅಡ್ಡಗೋಡೆಯನ್ನು ಹಾಕುವಂಥದ್ದು ಸಭೆಯ ಜೀವಿತ ಸಭೆ ನಮ್ಮನ ರಕ್ಷಣೆ ಕಡೆಗೆ ಅದು ನಡೆಸುತ್ತಾ ಇರುತ್ತದೆ ಆ ಕಾರಣ ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಸ್ವಾಮಿ ಅದನ್ನು ಸ್ಪಷ್ಟವಾಗಿ ಹೇಳ್ತಾನೆ ಹೌದು ಎಲ್ಲವೂ ನಡೀತಾ ಇದೆ ಆದರೆ ಹಳೆ ಒಡಂಬಡಿಕೆಯಲ್ಲಿ ಹೇಳಿದ ಹಾಗೆ ದೇವರ ಆತ್ಮ ಅಥವಾ ಅಲ್ಲಿ ದೇವರ ಬೆಂಕಿ ಅಗ್ನಿ ಆರಿ ಹೋಗಿದೆ ನಾವು ಕಳೆದ ಬೈಬಲ್ ಸ್ಟಡಿಗಳಲ್ಲಿ ನಾವು ನೋಡ್ತಾ ಇದ್ವಿ ಸ್ವಾಮಿಯನ್ನೇ ಒಪ್ಪಿಸಿಕೊಡುವಂಥ ತಮ್ಮ ರಕ್ಷಕನನ್ನೇ ಪಾಪಕ್ಕೆ ಅಥವಾ ಹಿಂಸೆಗೆ ನಾಶನಕ್ಕೆ ಒಪ್ಪಿಸಿಕೊಡುವಂಥ ಒಂದು ಸಭೆಯಾಗಿ ಸೃಷ್ಟಿಯಾಗುತ್ತದೆ ಧಾರ್ಮಿಕ ವಲಯಗಳು ಎಲ್ಲ ಕ್ಷೇತ್ರಗಳು ಭ್ರಷ್ಟವಾದಂಥ ಸಂದರ್ಭ ಅಂಥದ್ರಲ್ಲಿ ಕರ್ತನಾಥ ಸ್ವಾಮಿ ಶಿಷ್ಯರ ಮಾತುಗಳಿಗೆ ಈ ರೀತಿಯಲ್ಲಿ ಹೇಳ್ತಾನೆ ಆ ದೇವಾಲಯಕ್ಕೆ ಬಂದು ಬೋಧಿಸುತ್ತಿರಲಾಗಿ ಮಹಾಯಾಜಕರು ಪ್ರಜೆ ಹಿರಿಯರು ಆತನ ಬಳಿಗೆ ಬಂದು ನೀನು ಯಾವ ಅಧಿಕಾರದಿಂದ ಇದೆಲ್ಲ ಮಾಡುತ್ತಿ ಎಂಬುದಾಗಿ ಕೇಳ್ತಾ ಇದ್ದಾರೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಈ ದಿವಸ ದೇವರ ಅಧಿಕಾರದಿಂದ ಈ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ ದೇವರು ಅಧಿಕಾರದಿಂದ ನಮ್ಮ ಮೂಲಕವಾಗಿ ಅವ್ರು ಯಾರೇ ಆಗಿರಲಿ ಪಾಸ್ಟರ್ ಆಗಿರ್ಬೋದು ಪ ಸಮಿತಿ ಇರಬಹುದು ಸದಸ್ಯರಾಗಿರ್ಬೋದು ಅವರಿಗೆ ದೇವರ ಶಕ್ತಿ ದೇವರ ಅಧಿಕಾರ ಇಲ್ಲದೆ ಹೋದರೆ ನಾವೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಂಡು ವಿ ಆರ್ ಆಲ್ ಎಂಬೆಡೆಡ್ ಆ್ಯಂಡ್ ಆಲ್ಸೋ ವಿ ಆರ್ ಎನ್ಕರೇಜ್ ಬೈ ಗಾಡ್ಸ್ ಪವರ್ ದೇವರ ಶಕ್ತಿಯಿಂದ ನಾವು ಪ್ರತಿ ದಿವಸ ನಾವು ಮುಂದೆ ನಡೆಯುತ್ತೇವೆ ನಮ್ಮ ಪ್ರಾರ್ಥನೆಗಳು ದೇವರ ಶಕ್ತಿಯಾಗಿರ್ತವೆ ನಮ್ಮ ಆರಾಧನೆಗಳು ದೇವರ ಆಗಿರ್ತವೆ ನಮ್ಮ ಸ್ತುತಿ ಸ್ತೋತ್ರಗಳು ದೇವರ ಶಕ್ತಿಯಾಗಿರ್ತದೆ ನಮ್ಮ ಒಡಂಬಡಿಕೆ ನಮ್ಮ ಕ ಪ ಕೆಲಸ ಕಾರ್ಯಗಳು ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು ಎಲ್ಲವೂ ಸಹ ದೇವರಿಂದ ನಡೆಸಲ್ಪಡುವಂಥ ಒಂದು ಶಕ್ತಿ ಆಗ್ತದೆ ಅದು ದೇವರಾತ್ಮನ ಶಕ್ತಿಯಾಗಿರ್ತದೆ ಕಾರಣ ನಮ್ಮ ಬಲಹೀನತೆಗಳಿಂದ ನಾವು ಸಭೆಯನ್ನು ಅಲ್ಲಗಳಿಬಾರ್ದು ನಮ್ಮ ಬಲಹೀನತೆಗಳಿಂದ ಸಭೆಗಳನ್ನು ನಾವು ಕ್ರಿಟಿಸೈಸ್ ಮಾಡಬಾರದು ರಕ್ಷಣೆಯ ಸಭೆಯಾದಂಥ ಈ ಸಭೆಯಲ್ಲಿ ನಾವು ಜೀವಿಸುತ್ತೇವೆ ನೋವನ ಕಾಲಕ್ಕೆ ನಾವು ನೋಡುವಾಗ ನೋವನ ಕಾಲದಲ್ಲಿ ಆದಂಥದ್ದು ಅದೇ ಆ ನಾವೆ ಬಂದು ಅದು ದೇವರನ್ನು ದೇವರ ರಕ್ಷಣೆಯನ್ನು ತೋರಿಸುವಂಥ ಒಂದು ಕಾರ್ಯ ಆಗಿದೆ ಈ ದಿವಸ ನಮಗೆ ಈ ನಾವೆಗಳು ಈ ಸಭೆಗಳು ಅಗತ್ಯವಾಗಿದೆ ಈ ಸಭೆಗಳು ನಮ್ಮನ್ನು ರಕ್ಷಣೆ ಕಡೆಗೆ ನಡೆಸ್ತವೆ ಒಂದು ವೇಳೆ ನಾವು ಪ್ರಪಂಚದ ಪ್ರಪಂಚಕ್ಕವಾದಂಥ ರೀತಿಯಲ್ಲಿ ಇದ್ದು ಹೋದಾಗ್ಯೂ ನಾವು ಸಭೆಗಳಿಗೆ ಬರುವಾಗ ಈ ರಕ್ಷಣೆಯ ಅನುಭವನ ನಾವು ಕಂಡುಕೊಳ್ಳುತ್ತೇವೆ ಸ್ವಾಮಿಯ ನಾವಿಕನಾಗಿದ್ದಾನೆ ಸ್ವಾಮಿ ಆ ನಾವಿಯನ್ನು ನಡೆಸುವಂಥ ದೇವರಾಗಿದ್ದಾನೆ ಕತ್ತಂಡಿ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗಾದ್ರೆ ನಾವು ಏನು ಮಾಡಬೇಕಾಗಾದರೆ ಇಟ್ಸ್ ಅ ಪ್ಲೇಸ್ ಆಫ್ ಬ್ಲೆಸ್ಸಿಂಗ್ ಇಟ್ಸ್ ಅ ಪ್ಲೇಸ್ ಆಫ್ ಗ್ರೇಸ್ ಇಟ್ಸ್ ಅ ಪ್ಲೇಸ್ ಆಫ್ ಸಾಲ್ವೇಷನ್ ಇದು ರಕ್ಷಣೆಯ ಸ್ಥಳ ಆಶೀರ್ವಾದದ ಸ್ಥಳ ಮತ್ತು ಶಾಂತಿಯ ಸಮಾಧಾನವನ್ನು ಕೊಡುವಂಥ ಸ್ಥಳ ಯಾಕಂದರೆ ಮೊದಲನೇದಾಗಿ ನಾವು ದೇವರ ಆಲಯದಲ್ಲಿ ಬರುವಂಥ ಆಶೀರ್ವಾದಗಳನ್ನು ನಾವೆಂದೂ ಮರೆಯಬಾರದು ನನ್ನ ಜೀವಿತದಲ್ಲಿ ನಾನು ನನ್ನ ಪ್ರಾರ್ಥನೆಯಿಲ್ಲದನ್ನು ನಾನು ಯಾವತ್ತೂ ಯೋಚನೆ ಮಾಡ್ತೇನೆ ನಾನು ಚಿಕ್ಕ ಮಗುವಿನಿಂದ ನಾನು ಒಂದು ವೇಳೆ ದೇವರ ಆಲಯ ನನಗೆ ಸಹಾಯ ಮಾಡಿದೆ ಸಂಡೇ ಸ್ಕೂಲಿಂದ ನನ್ನನ್ನು ಸ್ವಾಮಿ ಕರೆದಿದ್ದಾನೆ ದೇವರ ಆಲಯವೇ ಅದಕ್ಕೆ ಕಾರಣ ಆ ದೇವರ ಆಲಯ ಒಂದು ವೇಳೆ ಇಲ್ಲದೆ ಹೋಗಿದರೆ ಒಂದು ವೇಳೆ ನನ್ನ ಜೀವಿತ ಬರಡಾಗ್ತಾಯಿತ್ತು ನಮ್ಮ ನಿಮ್ಮ ಜೀವಿತದಲ್ಲಿ ಇದನ್ನು ನಾವು ನೋಡಬೇಕು ದೇವರು ನೀವು ಸುಂದರವಾದಂಥ ಒಂದು ದೇವಾಲಯವನ್ನು ಕೊಟ್ಟಿದ್ದಾನೆ ನಲವತ್ನಾಲ್ಕು ವರ್ಷಗಳ ಈ ಕಟ್ಟಡದ ದೇವಾಲಯವನ್ನು ಸ್ವಾಮಿ ನಿಮ್ಮ ಮುಂದೆ ಇಟ್ಟಿದ್ದಾನೆ ಈ ಆಲಯದಿಂದ ಎಷ್ಟು ಜನ ಸಂಡೇ ಸ್ಕೂಲಲ್ಲಿ ಯುವಜನರಾಗಿ ಸಭೆಯಾಗಿ ಆರಾಧನೆಗಳಲ್ಲಿ ಭಾಗವಹಿಸಿದ್ರು ಎಷ್ಟು ಆಶೀರ್ವಾದಗಳನ್ನು ಸ್ವಾಮಿ ನಿಮ್ಗೆ ಕೊಟ್ಟಿದ್ದಾನೆ ಮೊದಲನೇದಾಗಿ ಅದನ್ನು ನಾವು ಗಮನಿಸಬೇಕು ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ನಾವು ಹೇಳಬೇಕು ಇಟ್ಸ್ ಆಲ್ಸೋ ಪ್ಲೇಸ್ ಆಫ್ ಒಬಿಡಿಯೆನ್ಸ್ ನಾವು ಅಷ್ಟಕ್ಕೆ ನಮ್ಮನ್ನು ಸ್ವಾಮಿ ಬಿಡಲಿಲ್ಲ ಯಾವ ರೀತಿಯಲ್ಲಿ ಕರ್ತನಂತ ಸ್ವಾಮಿ ಆ ದೇವ ದರ್ಶನಗಳನ್ನು ಮಾಡಲಿಕ್ಕಾಗಿ ಆತನು ದೇವರ ಆಲಯಗಳಿಗೆ ಹೋಗಿ ವಾಕ್ಯವನ್ನು ಸಾರಲಿಕ್ಕೆ ಹೋದನು ಅದೇ ರೀತಿಯಲ್ಲಿ ದೇವರು ಯಾವ ರೀತಿ ಸ್ವಾಮಿಯ ಮೂಲಕ ಸ್ವಾಮಿಯ ಜೀವಿತವನ್ನು ಸಭೆಗಾಗಿ ಸಮರ್ಪಿಸಲು ಆತನು ಅರ್ಪಿಸಿದನು ಅದೇ ರೀತಿಯಾಗಿ ನಾವು ಸಹ ಯೇಸುವಿನ ಮಾದರಿಯಲ್ಲಿ ನಾವು ದೇವರಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕಾದರೆ ನಾವು ಸಭೆಗೆ ಅಧೀನರಾಗಬೇಕು ಸಭೆಯಲ್ಲಿ ನಾವು ದೇವರಿಗೆ ನಾವು ಒಡಂಬಡಬೇಕು ದೇವರ ಆಶೀರ್ವಾದಗಳನ್ನು ನಾವು ಪಡೆಯಬೇಕಾದರೆ ನಾವು ಯಥಾರ್ಥವಾಗಿ ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಡಬೇಕು ಯಾವ ಟು ಸ್ಯಾಕ್ರಿಫೈಸ್ ಫಾರ್ ಅವರ್ ಚರ್ಚಸ್ ಆಲ್ಸೋ ಮತ್ತು ಮೂರನೇದಾಗಿ ಪ್ರೇರೆ ನಾವು ಅಷ್ಟು ಮಾತ್ರ ಅಲ್ಲ ನಮ್ಮನ್ನು ನಾವು ಓ ದೇವರಿಗೆ ಒಪ್ಪಿಸಿಕೊಡುವಂಥದ್ದು ವಿಧೇಯರಾಗಿ ನಾವು ಜೀವಿಸುವಂಥ ಸಮುದಾಯವಾದಂಥ ಜೀವಿತವನ್ನು ನಾವು ಜೀವಿಸುವುದು ಯಾಕೆ ಅಂತ ಹೇಳಿದ್ರೆ ದೇವರು ತಾನೇ ಅಲ್ಲಿ ಕ್ರಿಸ್ತನ ಅಂತ ಯೇಸು ಸ್ವಾಮಿಯ ಮೂಲಕ ನಮಗೆ ಶಿರಸ್ಸನ್ನು ಆತನ ಇಟ್ಟಿದ್ದಾನೆ ಇದೇ ಸಭೆಯನ್ನ ನಾವು ನೋಡುವಂಥದ್ದು ಇಟ್ ಇಸ್ ಫಾರ್ ಎಟರ್ನಿಟಿ ಅದು ನಿತ್ಯ ಜೀವಕ್ಕೆ ಇರ್ತಕ್ಕಂಥ ಒಂದು ಸಭೆ ಇಷ್ಟಕ್ಕೆ ನಮ್ಮ ಜೀವನ ಮುಗಿದು ಹೋಗಲ್ಲ ದೇವರ ನಮ್ಮನ ನಿತ್ಯ ನಿರಂತರಕ್ಕೆ ಅದೇ ರಕ್ಷಣೆಯ ಅನುಭವಗಳನ್ನು ನಾವು ಮುಂದುವರಿಸುತ್ತಾ ದೇವರನ್ನು ನಾವು ಆರಾಧಿಸುತ್ತೇವೆ ಈ ಸಭೆಯ ಆರಾಧನೆ ಪ್ರಾಪಂಚಿಕವಾಗಿ ಮುಗಿದು ಹೋಗುತ್ತದೆ ನಾವು ರಕ್ಷಣೆ ಅನುಭವದಲ್ಲಿರುವಾಗ ನಾವು ಮುಂದಿನ ಸಭೆ ಅದು ನಿತ್ಯ ಜೀವದ ಸಭೆಯಾಗಿರುತ್ತದೆ ಅಲ್ಲಿ ನಾವು ಸ್ವಾಮಿಯಲ್ಲಿ ನಿರಂತರವಾದಂಥ ಜೀವಿ ಮತ್ತು ಕೊನೆಯದಾಗಿ ನಾವು ನೋಡುವಂಥ ವಾಕ್ಯನೆಂಬುದಾಗಿ ನೋಡುವಾಗ ಸ್ವಾಮಿ ಅಂತ ಸಭೆಗೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ ಆ ಸಭೆಗೆ ಕೊಡುವಂಥ ಪ್ರಾಣದ ಆ ಒಂದು ಕಾರ್ಯವನ್ನು ಸ್ವಾಮಿ ಶಿಲ್ಪೆ ಮೇಲೆ ಮಾಡಿರುವುದರಿಂದ ಸಭೆ ಗೌರವಕ್ಕೆ ಪಾತ್ರ ಆಗ್ತದೆ ಒಂದು ವೇಳೆ ಸ್ವಾಮಿ ಸಭೆಗಾಗಿ ತನ್ನ ಪ್ರಾಣವನ್ನು ಕೊಡದೆ ಹೋದರೆ ಸಭೆಗೆ ಯಾವುದೇ ಅರ್ಥ ಇರ್ತಾ ಇರಲಿಲ್ಲ ಯೋಚನೆ ಮಾಡಿ ಅದೇ ರೀತಿಯಲ್ಲಿ ನಾವು ಅನೇಕರು ಸಭೆಗೆ ನಮ್ಮನ್ನು ಅರ್ಪಿಸಿಕೊಂಡಿರುತ್ತೇವೆ ಸಭೆಗಾಗಿ ನಾವು ಅನೇಕ ಕಾರ್ಯಗಳನ್ನು ಮಾಡ್ತೇವೆ ಅದು ನಾವು ಆ ಶಕ್ತಿಯನ್ನು ಆ ಒಂದು ದೇವರ ಆತ್ಮನನ್ನು ನಾವು ಎಂದು ನಂದಿಸಬಾರದು ಇದನ್ನು ನಾವು ಮನಸ್ಸಲ್ಲಿಟ್ಕೊಳ್ಬೇಕು ಮತ್ತು ಕೊನೆಯದಾಗಿ ನಾವು ನೋಡುವಾಗ ಈ ಸಭೆ ಯೇಸು ಸ್ವಾಮಿ ಹೇಳುವ ಪ್ರಕಾರ ಇದು ಅಂತ್ಯಕಾಲಕ್ಕೂ ಮತ್ತು ಸಭೆಗೂ ಭಾಳ ಸಂಬಂಧ ಇದೆ ಸಭೆಗೂ ಅಂತ್ಯಕಾಲದ ಸೂಚನೆಗಳಿಗೂ ಇದು ಭಾಳ ವ್ಯತ್ಯಾಸ ಇದೆ ಎಂಬುದಾಗಿ ನಾವು ಯೋಚನೆ ಮಾಡಬಾರ್ದು ಎಲ್ಲವೂ ಸಹ ಸಭೆಯ ಆಧಾರದ ಮೇಲೆ ಸಭೆಯ ಕೆಲಸಗಳ ಆಧಾರದ ಮೇಲೆ ಅದೆಲ್ಲವೂ ಸಹ ಅಂತ್ಯಕಾಲದ ಸೂಚನೆಗಳು ನಮ್ಮ ಮುಂದೆ ಇದೆ ಆದ್ದರಿಂದ ನಾವು ಎಚ್ಚರಿಕೆಯಿಂದಿರಬೇಕು ಬಹಳ ಎಚ್ಚರಿಕೆಯಿಂದ ನಾವು ಇರಬೇಕು ಆತನ ಎಣ್ಣೆ ಮರಗಳ ಗುಡ್ಡದ ಆ ಮೇಲೆ ಕೂತಿದ್ದಾಗ ಶಿಷ್ಯರು ಬಂದು ಕೇಳ್ತಾ ಇದ್ದಾರೆ ಎಣ್ಣೆ ಮರಗಳ ಗುಡ್ಡದ ವಿಚಾರ ನಾವು ನೋಡ್ತೇವೆ ಇಟ್ಸ್ ಎ ಪ್ಲೇಸ್ ಆಫ್ ಪ್ರೆಷರ್ ಎ ಟೈಮ್ ಆಫ್ ಪ್ರೆಷರ್ ಒತ್ತಡದ ಒಂದು ಸಮಯ ಯೇಸು ಸ್ವಾಮಿಗೆ ಎಣ್ಣೆ ಮರದ ಆ ಗುಡ್ಡ ಅಥವಾ ಆ ಗೆತ್ತೆ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಆತನು ಸಭೆಗಾಗಿ ಎಷ್ಟು ಶ್ರಮವನ್ನು ಪಡಬೇಕು ಶಿಲುಬೆಗೆ ಹಾಕುವಂಥ ಆ ಮರಣವನ್ನು ಜ್ಞಾಪ್ ಮಾಡಿಕೊಳ್ಳುವಂಥ ಆತನಿಗೆ ಆ ಒಂದು ಒಂದು ಪ್ರೆಷರ್ ಅಥವಾ ಆ ಒಂದು ಒತ್ತಡ ಆತನ ಮೇಲೆ ಬರ್ತದೆ ಆಧ್ಯಾತ್ಮಿಕವಾಗಿ ಆತನ ಒತ್ತಡವನ್ನು ಸಹಿಸುತ್ತಾನೆ ಧಾರ್ಮಿಕವಾದಂಥ ಒತ್ತಡದಿಂದ ಆತನು ಬಳಲಿ ಹೋಗುತ್ತಾನೆ ಅಲ್ಲಿ ಸ್ವಾಮಿ ಭಾಳ ಸ್ಪಷ್ಟವಾದಂಥ ಮಾತುಗಳನ್ನು ಹೇಳ್ತಾನೆ ಯುಗದ ಸಮಾಪ್ತಿಗೂ ಮತ್ತು ಸಭೆಗೂ ಒಂದು ಅಂತರ ಇರುತ್ತದೆ ಒಂದು ವಿಷಯದ ಸಂಬಂಧ ಇರುತ್ತದೆ ಪ್ರಾರಂಭದ ಸಭೆಯನ್ನು ನಾವು ನೋಡುವಾಗ ಅದು ಅಪೋಸ್ತಲರ ಸಭೆಯಾಗಿರುತ್ತದೆ ಎರಡನೇ ಹಂತಕ್ಕೆ ಮುನ್ನೂರು ದಶಕಗಳ ಶತಮಾನಗಳ ನಂತರ ಬರುವಂಥ ಸಭೆ ಏನಿದೆ ಇದು ಸ್ಟೇಟ್ ಸಭೆ ಅಂದರೆ ಸರ್ಕಾರ ಕಾನ್ಸ್ಟೆಂಟೀನ್ ಅಂತಕ್ಕಂಥ ಒಬ್ಬ ಮಹಾರಾಜನಿಂದ ರೋಮಾಯರ ಎಲ್ಲ ಸ್ಥಳಗಳಲ್ಲಿ ಸಹ ಸಭೆಗಳಿಗೆ ಒಂದು ಸ್ಥಾನಮಾನ ಬರ್ತದೆ ಗೌರವ ಬರ್ತದೆ ರಾಜಕೀಯವಾದಂಥ ಗೌರವ ಬರ್ತದೆ ಇಟ್ ಬಿಕಮ್ಸ್ ಅ ಇನ್ಸ್ಟಿಟ್ಯೂಷನ್ ಮಧ್ಯಕಾಲದಲ್ಲಿ ನಾವು ನೋಡುವಾಗ ಮಧ್ಯಕಾಲದ ಸಭೆಗಳನ್ನು ನಾವು ನೋಡುವಾಗ ಅಲ್ಲಿ ಪೋಪ್ ಮತ್ತು ಇತರ ದೇವರ ಸೇವಕರ ಅನ್ಯಾಯ ಭ್ರಷ್ಟತೆಯಿಂದ ಸಭೆಗಳು ಕೂಡಿ ಮುಂದುವರಿತದೆ ಅದಾದ ನಂತರ ನಾವು ಐನೂರು ವರ್ಷಗಳ ಹಿಂದೆ ರೆಫಮೇಷನ್ ಚರ್ಚಸ್ ಅಥವಾ ಮಾರ್ಟಿನ್ ಲೂತನ್ ಪ್ರಾರಂಭ ಮಾಡುವಂಥ ಸಭೆಗಳ ವಿಚಾರವಾಗಿ ನಾವು ಕಾಣ್ತೇವೆ ಅದಾದ ನಂತರ ಈಗ ನಡೆಯುವಂಥ ಸಭೆ ಏನಿದೆ ಇದು ದೇವರಾತ್ಮನಿಂದ ನಡೆಯುವಂಥ ಸಭೆ ಆದ ಕಾರಣ ಸ್ವಾಮಿ ನಮಗೆ ಹೆಚ್ಚಿನ ವಿಶ್ವಾಸಿಗಳನ್ನು ಕೊಡ್ತಾ ಇದ್ದಾನೆ ನೀವು ನಲವತ್ತು ವರ್ಷದಲ್ಲಿ ಇಷ್ಟು ದೊಡ್ಡ ಸಭೆ ಆಗಿದ್ದೀರಿ ಭಾರತದಲ್ಲಿ ಈಗಾಗಲೇ ಹತ್ತು ಹತ್ತು ಪರ್ಸೆಂಟ್ ಕ್ರೈಸ್ತರಿದ್ದಾರೆ ಎರಡು ಪರ್ಸೆಂಟ್ ಇದ್ದಂಥ ಜನ ನಲವತ್ತು ವರ್ಷಗಳಲ್ಲಿ ಸುಮಾರು ಒಂದು ನಲವತ್ತು ಹತ್ತು ಪರ್ಸೆಂಟ್ ಕ್ರೈಸ್ಲಿದ್ದಾರೆ ಬೆಂಗಳೂರಿನಲ್ಲಿ ಹದಿನೈದು ಪರ್ಸೆಂಟ್ ಕ್ರೈಸ್ತಿದ್ದಾರೆ ಇವರೆಲ್ಲ ಯಾರು ಸ್ವಾಮಿ ತನ್ನ ಕಾರ್ಯವನ್ನು ಆತ್ಮ ಮಾಡ್ತಾನೆ ಎಷ್ಟೇ ನಾವು ಬಲಹೀನರಾಗಿದ್ದರು ಪ್ರೇರೇ ನಾವು ವಿಶ್ವಾಸದಲ್ಲಿ ಬೆಳೀತಾ ಇರ್ತೇವೆ ಇದನ್ನು ನಾವು ಮರಿಬಾರ್ದು ನಾವು ಮ ಎಷ್ಟೇ ಪಾಪಗಳಿದ್ದರೂ ಆ ಕೃಪೆಯಿಂದ ನಾವು ದೇವರಲ್ಲಿ ದೇವರ ಆತ್ಮನಿಂದ ನಾವು ಪ್ರತಿ ದಿವಸ ಬೆಳೀತಾ ಇರ್ತೇವೆ ಅಕರಣ ಸಭೆಯ ವಿಚಾರ ಪವಿತ್ರಾತ್ಮನ ಕಾರ್ಯಗಳನ್ನು ನಾವು ಎಂದು ನಂದಿಸಬಾರದು ಅದನ್ನು ಎಂದು ಹೀಯಾಳಿಸಬಾರದು ಮತ್ತು ಕೊನೆಯದಾಗಿ ನಾವು ನೋಡುವಾಗ ಈ ನೂತನ ಸೃಷ್ಟಿಯ ಕಾಲ ಹುಟ್ಟುವಂಥ ಈ ಸಂದರ್ಭದಲ್ಲಿ ಜನಕ್ಕೆ ವಿರೋಧವಾಗಿ ಜನರಿರ್ತಾರೆ ರಾಜ್ಯಕ್ಕೆ ವಿರೋಧವಾಗಿ ಜನರು ರಾಜ್ಯವೇಳ್ತದೆ ಬರಗಳು ಬರ್ತವೆ ಭೂಕಂಪಗಳಾಗ್ತವೆ ಭೂಕಂಪ ಅಂತೂ ಪ್ರತಿ ದಿವಸ ನಡೀತಾ ಈಗ ನೂತನ ಕಾಲದ ಹುಟ್ಟುವ ಪ್ರಸವ ಆರಂಭ ಆಗ ನಿಮ್ಮನ್ನು ಉಪದ್ರವ ಒಪ್ಪಿಸಿ ಇದು ಬಹಳ ಹತ್ತಿರದ ಈಗಲೇ ಇದೆ ಅದು ಸರ್ ನಿಮ್ಮ ನಿಮ್ಮನ್ನು ಎಲ್ಲ ಜನಗಳು ಹಾಗೆ ಮಾಡು ಯಾಕೆ ಅಂತ ಹೇಳಿದ್ರೆ ಇವನ್ ಒಂದು ಸಭೆಯಾಗಿರ್ತೀನಿ ಇಂಡಿವಿಜುವಲ್ ಆಗಿ ಯಾರು ಜನರನ್ನು ಹಿಂಸೆ ಮಾಡ್ತಾ ಇಲ್ಲ ಸಭೆಯಾಗಿದ್ದಾಗ ಮಾತ್ರ ನಮ್ಮನ್ನು ಹಿಂಸೆ ಮಾಡ್ತಾರೆ ಇದು ಕ್ಯಾರೆಕ್ಟರ್ ಆಫ್ ದ ಎಂಡ್ ಟೈಮ್ಸ್ ಅಂತ್ಯಕಾಲದ ಸೂಚನೆ ಇದು ಅನೇಕರು ಹಿಂಜರಿದು ಒಬ್ಬರನ್ನೊಬ್ಬರು ಇದ್ಕೊಳ್ಳೋರು ಒಬ್ಬರನ್ನೊಬ್ಬರ ಮೇಲೆ ದ್ವೇಷ ಮಾಡೋರು ಬಹುಮಂದಿ ಸುಳ್ಳು ಪ್ರವಾದಿಗಳು ಬರ್ತಾರೆ ಸ್ವಾಮಿ ಮೊದಲಿಂದಲೂ ಹೇಳ್ತಕ್ಕಂಥ ಮಾತು ಪೌಲನು ಅದನ್ನು ಹೇಳ್ತಾನೆ ಮುಂದೆ ಬರ್ತಕ್ಕಂಥ ಎಲ್ಲ ಅಪೋಸ್ಸಲ ಅದೇ ಮಾತುಗಳನ್ನು ಹೇಳ್ತಾರೆ ತುರುಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನು ಮೋಸಗೊಳಿಸುವರು ಇದಲ್ಲದೆ ಅಧರ್ಮವು ಹೆಚ್ಚಾಗುವುದು ಯಾವುದೇ ಧರ್ಮದಲ್ಲಿ ಧರ್ಮದ ಕಾರ್ಯಗಳು ನಡೆಯುವುದಿಲ್ಲ ಅಧರ್ಮಗಳು ಹೆಚ್ಚಾಗ್ತದೆ ಆದರೆ ಸಭೆ ಮಾತ್ರ ಧರ್ಮಕ್ಕೆ ಸಾಕ್ಷಿಯನ್ನು ಕೊಡುತ್ತದೆ ದೇವರ ನ್ಯಾಯಕ್ಕೆ ಸಾಕ್ಷಿಯನ್ನು ಕೊಡುತ್ತದೆ ದೇವರ ಶಾಂತಿಗೆ ನ್ಯಾಯವನ್ನು ಕೊಡುತ್ತದೆ ಅದೊಂದು ಮಾತ್ರ ಸಾಕ್ಷಿಯಾಗಿ ಜೀವಿಸುವಂಥದ್ದು ಅಂತ ಹೇಳಿದ್ರೆ ಯಾವುದೇ ಕಷ್ಟ ಸಂದರ್ಭಗಳಿರಲಿ ಯಾವುದೇ ಹಿಂಸೆ ಕಾಲ ಇರಲಿ ಸಭೆ ಮಾತ್ರ ಎಂತಕ್ಕಂಥ ನಾವು ಇದು ಸಹ ನಾವು ಮರಿಬಾರ್ದು ಪ್ರೀತಿಯು ತಣ್ಣಗಾಗುವುದು ಆದರೆ ಕಡೆಯವರೆಗೂ ತಾಳುವನು ರಕ್ಷಣೆ ಹೊಂದುವನು ತಡೆಯವರೆಗೂ ಕಾಳುವಂಥವನು ಯಾರು ಸಭೆ ಜೀವಿತದಲ್ಲಿ ಬೇರೆಯೂರಿರ್ತಕ್ಕಂಥ ವ್ಯಕ್ತಿ ವಿಶ್ವಾಸದಲ್ಲಿ ಬೇರೆಯೂರಿರ್ತಕ್ಕಂಥ ಸಭೆ ವ್ಯಕ್ತಿ ಆತನು ಮಾತ್ರ ಮುಂದೆ ರಕ್ಷಣೆಗೆ ಆತನು ಪಾತ್ರರಾಗ್ತಾನೆ ರಕ್ಷಣೆ ಹೊಂದುವನು ಇದಲ್ಲದೆ ಪರಲೋಕರಾಜ ಸುವಾರ್ತೆ ಭೂಲೋಕದಲ್ಲೆಲ್ಲ ಎಲ್ಲ ಜನಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು ನಾವು ಕರೆಯಲ್ಪಟ್ಟಿರ್ತಕ್ಕಂಥದ್ದು ದೇವರ ವಾರ್ತೆಯನ್ನು ಲೋಕದ ಕಟ್ಟ ಕಡೆಗೆ ಸಾರಲಾಗುವುದು ಆಗ ಅಂತ್ಯವೂ ಬರುವುದು ಆಗ ಅಂತ್ಯವೂ ಬರುವುದು ನಮ್ಮ ಸಭೆ ಅಂತ್ಯಕಾಲದಕ್ಕೆ ನಾವು ಸಿದ್ಧವಾಗಬೇಕು ನಲವತ್ನಾಲ್ಕು ವರ್ಷಗಳ ವಾರ್ಷಿಕೋತ್ಸವ ಮುಖ್ಯ ಅಲ್ಲ ನಾವು ಹಿಂದಿನಿಂದ ಮುಂದಿನ ನಿರಂತರ ಕಾಲಕ್ಕೆ ನಾವು ಸಭೆಯ ಸಾಕ್ಷಿಗಳಾಗಿ ಯಾವ ರೀತಿಯಲ್ಲಿ ನಾವು ನಿಲ್ಲುತ್ತೇವೆ ಇನ್ನು ಎಷ್ಟು ಜನ ವಿಶ್ವಾಸಿಗಳನ್ನು ನಾವು ಸಭೆಗೆ ನಾವು ತರ್ತೇವೆ ಎಷ್ಟು ಜನ ವಿಶ್ವಾಸಿಗಳನ್ನು ನಾವು ರಕ್ಷಣೆಯ ಕಡೆಗೆ ನಡೆಸ್ತೇವೆ ಇದು ನಮ್ಮ ಕಾರ್ಯ ಸಾಧನೆಯ ಕೆಲಸಗಳಾಗಿರ್ತವೆ ಅದರಿಂದ ಪ್ರೇರೆ ನಲವತ್ನಾಲ್ಕನೇ ವರ್ಷದ ಈ ಆರಾಧನೆ ವಿಶೇಷವಾಗಿ ನಮಗೆ ಸಾಕ್ಷಿಯಾಗಿರಲಿ ಮತ್ತು ವಿಶೇಷವಾಗಿ ಅದು ಆಶೀರ್ವಾದವಾಗಿರಲಿ ದೇವರ ಕೃಪೆಯನ್ನು ನಾವು ಅನುಭವಿಸುತ್ತಾ ದೇವರ ವಿಶೇಷವಾದಂಥ ಆತ್ಮನನ್ನು ಪಡೆಯಲಿಕ್ಕೆ ನಾವೆಲ್ಲರೂ ಪ್ರಾರ್ಥನೆ ಮಾಡೋ ಪ್ರಾರ್ಥನೆ ಮಾಡಲು ಲೋಕರಕ್ಷಕನಲ್ಲಿ ನಮ್ಮ ತಂದೆಯ ದೇವರೇ ಈ ಪವಿತ್ರ ದಿವಸದಲ್ಲಿ ಸ್ವಾಮಿ ನಿನ್ನ ಮಕ್ಕಳಾದಂಥ ನಾವು ನಿಂದ ಆಶೀರ್ವಾದವನ್ನು ಪಡೆದವರಾಗಿ ನಲವತ್ನಾಲ್ಕು ವರ್ಷಗಳನ್ನು ನಾವು ದಾಟಿದ್ದೇವೆ ಮುಂದಿನ ದಿವಸಗಳಲ್ಲಿ ಸ್ವಾಮಿ ಜವಾಬ್ದಾರಿಯುತವಾದಂಥ ಜೀವಿತವನ್ನು ಕಳಲಿಕ್ಕೆ ಕೃಪೆ ಮಾಡು ಸೈತಾನ್ಯ ಅಂದಕಾರ ಶಕ್ತಿಯಲ್ಲಿ ನಮ್ಮನ್ನು ದೂರ ಮಾಡಿ ಅಂತ್ಯಕಾಲದ ಎಲ್ಲ ಸೂಚನೆಗಳು ಸ್ವಾಮಿ ನಮ್ಮ ರಕ್ಷಣೆಗಾಗಿ ಮತ್ತು ನಮ್ಮ ಆತ್ಮನ ಬಲಕ್ಕಾಗಿ ಬರುವಂಥ ಎಲ್ಲ ಅವಕಾಶಗಳನ್ನು ನಾವು ಕಳೆದುಕೊಳ್ಳದೆ ನಿನ್ನಲ್ಲಿ ವಿಶೇಷವಾದಂಥ ಸಭೆಯಾಗಿ ಸಾಕ್ಷಿಯಾಗಿ ಮುಂದುವರಿಯಂತೆ ಕೃಪೆ ಮಾಡು ಈ ಹಿಂದೆ ಇದಕ್ಕಾಗಿ ಶ್ರಮಿಸಿರುವಂಥ ಎಲ್ಲ ಸೇವಕರನ್ನು ಸಭಾ ಸದಸ್ಯರನ್ನು ಸಭಾಪಾಲನಾ ಸಮಿತಿಯವರನ್ನು ಯುವಜನರನ್ನು ಮಹಿಳೆಯರನ್ನು ಮತ್ತು ಹಿರಿಯರನ್ನು ಎಲ್ಲರನ್ನು ಜ್ಞಾಪ ಮಾಡಿಕೊಳ್ಳುತ್ತೇವೆ ಎಲ್ಲರನ್ನು ನೀನು ಆಶೀರ್ವದ ಸ್ವಾಮಿ ಬಲಪಡಿಸಿದೆ ನಾವು ಕೇವಲ ಸಾಂಪ್ರದಾಯಿಕವಾಗಿ ಜೀವಿಸದೆ ಇನ್ನು ಆತ್ಮನ ಕಾರ್ಯಗಳನ್ನು ನಾವು ಮಾಡುತ್ತಾ ಜೀವಿಸುವಂತೆ ಕೃಪೆ ಮಾಡು ಹೌದು ಸ್ವಾಮಿ ನಮ್ಮ ಸಭೆಯ ಜೀವಿತದಲ್ಲಿ ಒಂದು ವೇಳೆ ನಾವು ಸಹಿತ ನಂದ ಕಾರ್ಯಗಳಿಗೆ ಒಪ್ಪಿಗೆ ಆಗಿದ್ದರೆ ನ್ಯಾಯ ತೀರ್ಪು ಇದೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಜ್ಞಾಪ ಮಾಡಿಕೊಳ್ಳುತ್ತಾ ನಮ್ಮೆಲ್ಲರನ್ನು ಸಹಿತ ನಂದಕಾರ ಶಕ್ತಿಗಳನ್ನು ದೂರ ಮಾಡು ರಕ್ಷಣೆಯನ್ನು ದಯಪಾಲಿಸು ಆತ್ಮನಿಂದ ನಡೆಸು ಸ್ವಾಮಿಯ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ನಾವೆಲ್ಲರೂ ಎದ್ದು ನಿಂತು ನಾವು ನಂಬಿರುವಂಥ ವಿಶ್ವಾಸವನ್ನು ಅರಿಕೆ ಮಾಡು ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನ ತಂದೆಯಾದ ದೇವರನ್ನು ನಂಬುತ್ತೇನೆ ಆತನೇ ಕುಮಾರನಾಗಿರುವ ನಮ್ಮ ಪ್ರಭಾ ದೇಸು ನಂಬುತ್ತೇನೆ ಪರಿಶುದ್ಧಾತ್ಮನಿಂದ ಕನ್ಯಾಮುಳ ಗರ್ಭದಲ್ಲಿ ದಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪುಂದಿಫಲಾತನಿಂದ ಆ ಕ್ಷಮೆ ಹೊಂದಿ ಶಿಲ್ಬಗೆ ಜಡಿಯಲ್ಪ ಸತ್ತು ಹುಣಲ್ಪಟ್ಟು ಪಾತಾಳಕ್ಕಿಳಿದು ಮೂರನೇ ದಿವಸದಲ್ಲಿ ಸತ್ತರೊಳಗಿಂದಿದ್ದು ಪರಲೋಕಕ್ಕೆ ಇರುವೆ ಸರ್ವಶಕ್ತನ ತಂದೆಯಾದ ದೇವರ ಬಲ ಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ ಈತನಲ್ಲಿಂದ ಒಂದು ಬದುಕಿರುವ ಸತ್ತವರೆಗೂ ನ್ಯಾಯ ಎಂಬುದನ್ನು ನಂಬುತ್ತೇನೆ ಪರಿಶುದ್ಧಾತ್ಮನ ನಂಬುತ್ತೇನೆ ಒಂದೇ ಪರಿಷದ ಕ್ರೈಸವಿಯು ಭಕ್ತರ ಅನ್ಯತೆಯು ಪಾಪದ ಪರಿಹಾರ ಪುನರುತ ನಿತ್ಯ ನಮ್ಮ ಸಭೆ ಹೃದಯ ಮಾಡಿ ಕುಳಿತುಕೊಳ್ಳಿ ಈಗ ಸಮರ್ಪಣ ಪ್ರಾರ್ಥನೆಯನ್ನು ಮಾಡೋಣ ದೇವಾದಿ ದೇವ ಯಾಕೋಬನಿಗೆ ದೇವರು ಬೆಥೇಲಿನಲ್ಲಿ ಕನಸಿನಲ್ಲಿ ಕಾಣಿಸಿಕೊಂಡಿದ್ದಕ್ಕೆ ಕುರುವಾಗಿ ಆತನ ಸ್ಥಳಕ್ಕೆ ಕಲ್ಲಿನ ಕಂಬವನ್ನು ನಿಲ್ಲಿಸಿ ಪ್ರತಿಷ್ಠಾಪಿಸುತ್ತಾನೆ ನಮ್ಮ ಇಂದಿನ ಆರಾಧನೆಯು ನೀ ನಮ್ಮ ಜೀವನದಲ್ಲಿ ತೋರಿ ಬಂದಿದ್ದರ ಕುರುವಾಗಿದೆ ಇಸ್ರಾಯೇಲ್ನ ಜನರು ದೇವರ ಮಂಜುಷವನ್ನು ದೇವರ ಆತ್ಮವನ್ನು ನೀಡಲು ಗುಡಾರವನ್ನು ಹೊತ್ತೊಯ್ದರು ನಮ್ಮ ನಂಬಿಕೆ ಎಲ್ಲ ಗೋ ಗೋಡೆಗಳನ್ನು ದಾಟಿ ನಮ್ಮ ಜೀವಿತದ ಎಲ್ಲ ಕ್ಷಣಗಳಲ್ಲಿಯೂ ಇರಲಿ ನಮ್ಮ ಹಿರಿಯರು ನಮ್ಮ ಸಭೆಯ ಹಿರಿಯರು ನಮ್ಮ ನಂಬಿಕೆ ಮತ್ತು ಸೇವೆಯ ಕುರುಹಾಗಿ ಈ ದೇವಾಲಯವನ್ನು ಕಟ್ಟಿಸಿ ಪ್ರತಿಷ್ಠಾಪಿಸಿದರು ಇಂದಿನವರೆಗೂ ಸ್ವಾಮಿ ಹಾಗೂ ಮುಂದಿನ ನಮ್ಮ ಮುನ್ನೋಟ ನಿನ್ನ ಸೇವೆಗೋಸ್ಕರ ಹಾದಿ ಮಾಡಿಕೊಟ್ಟ ನಮ್ಮ ಹಿರಿಯರಿಗೆ ಗೌರವ ತರುವಂತಾಗಿರಲಿ ಇಂದು ಜೀವಗಳ ಕಲ್ಲಾಗಿರುವ ನಮ್ಮನ್ನು ಕರೆದಿದ್ದಿ ನಮ್ಮ ಆರಾಧನೆ ಭಕ್ತಿ ಮತ್ತು ನಂಬಿಕೆಯು ನಿನ್ನ ಪ್ರೀತಿ ಕರುಣೆ ನ್ಯಾಯ ಹಾಗೂ ಪವಿತ್ರಾತ್ಮನಿಂದ ತುಂಬಿದ್ದು ನಾವು ನಿನ್ನಲ್ಲಿಯೂ ನಮ್ಮಲ್ಲಿಯೂ ನೆಲೆಗೊಂಡಿರುವುದಕ್ಕೆ ಸಾಕ್ಷಿಯಾಗಿರಲಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ ಮತ್ತೊಮ್ಮೆ ನಲವತ್ನಾಲ್ಕನೇ ವರ್ಷದ ಈ ವಿಶೇಷವಾದ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರನ್ನ ಕರ್ತನ ನಾಮದಲ್ಲಿ ವಂದಿಸಿ ವಿಶೇಷವಾಗಿ ನಿಮಗೆ ಉತ್ತಮ ಆರೋಗ್ಯ ಬಲವನ್ನು ಸಭೆಯ ಉನ್ನತಿಯನ್ನು ಸ್ವಾಮಿ ದಯಪಾಲಿಸಿ ಎಂಬುದಾಗಿ ನಾನು ಸಂದರ್ಭದಲ್ಲಿ ದೇವರಲ್ಲಿ ಬೇಡವನಾಗಿದ್ದೇನೆ ಈಗ ನಮ್ಮ ಹಿರಿಯರನ್ನು ನಾವು ಮಫ್ ಮಾಡಿಕೊಂಡು ಗೌರವಗಳನ್ನು ಸಲ್ಲಿಸೋಣ ಮೊದಲನೇದಾಗಿ ಇಲ್ಲಿ ನೆರೆದು ಬಂದಿರುವ ತಮ್ಮೆಲ್ಲರಿಗೂ ನಮ್ಮ ಸಭೆಯ ವಾರ್ಷಿಕೋತ್ಸವದ ಆರ್ಥಿಕ ಶುಭಾಶಯಗಳು ಕಳೆದ ವರ್ಷ ವಾರ್ಷಿಕೋತ್ಸವ ಸಂದರ್ಭ ಲಾಕ್ಡೌನ್ ಇದ್ದುದರಿಂದ ಎಪ್ಪತ್ತು ವರ್ಷ ಹೊಂದಿದ ಬರ್ತ್ಡೇ ಮಾಡಿದವರನ್ನು ಸೆಲೆಬ್ರೇಟ್ ಮಾಡಿ ಆನರ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಈ ವರ್ಷ ಎಲ್ಲ ಇಪ್ಪತ್ತು ಹತ್ತೊಂಬತ್ತು ಇಪ್ಪತ್ತು ಹಾಗೂ ಇಪ್ಪತ್ತು ಇಪ್ಪತ್ತೊಂದು ಎರಡು ವರ್ಷದಲ್ಲಿ ಎಪ್ಪತ್ತು ವರ್ಷಗಳನ್ನು ಕಂಪ್ಲೀಟ್ ಮಾಡಿದವರನ್ನು ಆನರ್ ಮಾಡ್ತಾ ಇದ್ದೇವೆ ಮೊತ್ತ ಮೊದಲನೇದಾಗಿ ಶ್ರೀಯುತ ಜಯಂತ್ ಗುಣಶೇಖರ್ ಅವರು ದಯವಿಟ್ಟು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ ಶ್ರೀಯುತ ಜಯಂತ್ ಗುಣಶೇಖರ್ ಅವರು ಸಾವಿರದ ಒಂಬೈನೂರ ಐವತ್ತೊಂದನೇ ಇಸವಿಯಲ್ಲಿ ಮಾ ಐವತ್ತೊಂದನೇ ಇಸವಿ ಮಾರ್ಚ್ ಐದರಂದು ದೊಡ್ಡಬಳ್ಳಾಪುರದಲ್ಲಿ ಜನಿಸಿರ್ತಾರೆ ಅವರಿಗೆ ತಮ್ಮದೇ ಆದ ಸ್ವಂತ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇದೆ ಅವರು ಶ್ರೀಮತಿ ಶೀಲನ್ ಅವರನ್ನು ಮದುವೆಯಾಗಿದ್ದಾರೆ ಅವರಿಗೆ ಎರಡು ಮಕ್ಕಳು ಸೈಮನ್ ಸುಹಾಸ್ ಹಾಗೂ ದಿವ್ಯಾ ಜಾಯ್ಸ್ ಹಾಗೂ ನಾಲ್ಕು ಮೊಮ್ಮಕ್ಕಳನ್ನು ಹೊಂದಿರುತ್ತಾರೆ ಧನ್ಯವಾದಗಳು ದೇವರು ತಮ್ಮನ್ನು ಮುಂದಿನ ವರ್ಷಗಳಲ್ಲೂ ಕಾಪಾಡಿ ನಡೆಸಲಿ ಮುಂದಿನವರು ಶ್ರೀಮತಿ ರೂತ್ ಪ್ರೇಮಲತಾ ಶ್ರೀಮತಿ ರೂತ್ ಪ್ರೇಮಲತಾ ಅವರು ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತೊಂದು ಹದಿಮೂರನೇ ತಾರೀಕಿನಂದು ಜನಿಸಿರುತ್ತಾರೆ ಅವರು ಶ್ರೀ ಗುಣಾಲನ್ ಅವರನ್ನು ವಿವಾಹ ವಿವಾಹವಾಗಿರುತ್ತಾರೆ ಅವರಿಗೆ ಎರಡು ಮಕ್ಕಳು ಶ್ರೀ ಆದರ್ಶ್ ಜಿ ಹಾಗೂ ಶ್ರೀಮತಿ ಸುಮನ್ ಕಾರ್ತಿಕ್ ಎರಡು ಮೊಮ್ಮಕ್ಕಳನ್ನು ಹೊಂದಿರ್ತಾರೆ ಅವರು ಟೀಚರ್ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರ್ತಾರೆ ಹಾಗೂ ಅವರು ನಮ್ಮ ಸಭೆಯ ಮಹಿಳಾ ಮಹಿಳಾ ಅನ್ನೋನ್ಯಕೂಟದ ಸಕ್ರಿಯ ಕ ಧನ್ಯವಾದಗಳು ದೇವರು ತಮ್ಮನ್ನು ಮುಂದಿನ ವರ್ಷಗಳಲ್ಲಿಯೂ ಕಾಪಾಡಿ ನಡೆಸಲಿ ಮುಂದಿನ ಸದಸ್ಯರು ಶ್ರೀಮತಿ ಗೀತಾ ಜಯಪ್ರಕಾಶ್ ಅವರು ಅವರು ಇವತ್ತು ಬಂದಿಲ್ಲ ಅನಿಸುತ್ತೆ ಆದರೂ ಅವ್ರ ಬಗ್ಗೆ ಓದ್ತಾ ಇದ್ದೀನಿ ಗೀತಾ ಜಯಪ್ರಕಾಶ್ ಅವರು ಸಾವಿರದ ಒಂಬೈನೂರ ಐವತ್ತೇಸ್ವಿ ಜನವರಿ ಹನ್ನೊಂದರಂದು ಜನಿಸಿರ್ತಾರೆ ಅವರು ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಷನ್ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್ ಇಲ್ಲಿ ಲೆಕ್ಚರರ್ ಆಗಿ ಕಾರ್ಯನಿರ್ವಹಿಸಿರುತ್ತಾರೆ ಶ್ರೀಯುತ ದಿವಂಗತ ಸಿ ಜೆ ಜಯಪ್ರಕಾಶ್ ಅವರ ಪತ್ನಿಯಾಗಿರುತ್ತಾರೆ ಅವರಿಗೆ ಎರಡು ಮಕ್ಕಳು ಇನೋಕ್ ಶ್ರೇಯಸ್ ಹಾಗೂ ಮಿಸ್ಸಿಸ್ ಒಲಿವಿಯಾ ಶ್ರುತಿ ಹಾಗೂ ಎರಡು ಮೊಮ್ಮಕ್ಕಳನ್ನು ಹೊಂದಿರ್ತಾರೆ ಮುಂದಿನ ಸದಸ್ಯರು ಶ್ರೀಮತಿ ಸರೋಜಾ ಸರಳಕುಮಾರಿ ಶ್ರೀಮತಿ ಸರೋಜಾ ಸರಳಕುಮಾರಿ ಅವರು ಏಪ್ರಿಲ್ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೊಂದನೇ ಇಸುವಿಯೊಂದು ಜನಿಸಿರ್ತಾರೆ ಅವರು ದಿವಂಗತ ಶ್ರೀ ಬಾಬು ದೊಡ್ಮಣಿ ಇವರನ್ನು ಆಗಿರ್ತಾರೆ ಅವರಿಗೆ ಬೆಂಜಮಿನ್ ಐಜಾಕ್ ಎಂಬ ಒಬ್ಬ ಮಗ ಇರ್ತಾನೆ ಅವರು ಸಂಜಯ್ ಗಾಂಧಿ ಆಕ್ಸಿಡೆಂಟ್ ಹಾಸ್ಪಿಟಲ್ ಇಲ್ಲಿ ನರ್ಸ್ ಆಗಿ ಸೇವೆ ಸಲ್ಲಿಸುತ್ತಾರೆ ಅವರಿಗೆ ಜನರ ನಡುವೆ ಸೇವೆ ಸಲ್ಲಿಸುವುದು ಇಷ್ಟವಾಗಿರೋದರಿಂದ ನರ್ಸಿಂಗ್ ವೃತ್ತಿಯನ್ನು ಆಯ್ದುಕೊಂಡಿರ್ತಾರೆ ಇವರು ಕೂಡ ನಮ್ಮ ಸಭೆಯ ಮಹಿಳಾ ಅನ್ಯಾಯ ಕೂಟದ ಸಕ್ರಿಯ ಸದಸ್ಯರಾಗಿರ್ತಾರೆ ಧನ್ಯವಾದಗಳು ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ ಮುಂದಿನ ಸದಸ್ಯೆ ಶ್ರೀಮತಿ ಎಸ್ ಸುಗೀತಾ ಸುಗೀತ ರಾಜ್ ಅವರು ಇವರು ಮಾರ್ಚ್ ಸಾವಿರದ ಒಂಬೈನೂರ ಐವತ್ತು ಮಾರ್ಚ್ ಎರಡು ಅಲ್ಲಿ ಜನಿಸಿರ್ತಾರೆ ಹಾಗೂ ಶ್ರೀ ಸುಗೀತರಾಜ್ ಜೆ ಜೆ ಇವರನ್ನು ಮದುವೆಯಾಗಿರ್ತಾರೆ ಆಂಟಿ ದಯವಿಟ್ಟು ಬನ್ನಿ ಇವರಿಗೆ ಎರಡು ಮಕ್ಕಳು ಶ್ರೀ ಸ್ಯಾಮಲ್ ದೇವ್ ಪ್ರಕಾಶ್ ಹಾಗೂ ಶ್ರೀ ರೋಷನ್ ವೇದ್ ಪ್ರಕಾಶ್ ಹಾಗೂ ಮೂರು ಮೊಮ್ಮಕ್ಕಳನ್ನು ಹೊಂದಿರ್ತಾರೆ ಇವರು ಕೂಡ ನಮ್ಮ ಸಭೆಯ ಮಹಿಳಾ ಅನ್ಯೋನ್ಯಕೂತದ ಸಕ್ರಿಯ ಸದಸ್ಯರಾಗಿರ್ತಾರೆ ಇವರು ತಮಿಳ್ ಸಿ ಎಸ್ ಐ ಬುಕ್ ಸಾಂಗ್ ಬುಕ್ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿರ್ತಾರೆ ಧನ್ಯವಾದಗಳು ಆಂಟಿ ದೇವರು ನಿಮ್ಮನ್ನು ಮುಂದಿನ ವರ್ಷಗಳಲ್ಲಿ ಕಾದು ಕಾಪಾಡಲಿ ಮುಂದಿನ ಸದಸ್ಯರು ಶ್ರೀ ಜಾನ್ ಸೊಲೊಮನ್ ಕರೋಡಿ ಅವರು ಅವರು ಕೂಡ ಇವತ್ತು ಸಭೆಗೆ ಬಂದಿಲ್ಲ ಅವ್ರ ಬಗ್ಗೆ ಓದ್ತಾ ಇದ್ದೀನಿ ಅವರು ಶ್ರೀತ ಜಾನ್ ಸೊಲೋಮನ್ ಕರೋಡಿ ಅವರು ಸಾವಿರದ ಒಂಬೈನೂರ ಐವತ್ತನೇ ಇಸವಿ ಮಾರ್ಚ್ ಹದಿನೇಳರಂದು ಜನಿಸಿರ್ತಾರೆ ಅವರು ಶ್ರೀ ಶ್ರೀಮತಿ ಸ್ಟೆಲ್ಲಾ ಕರಡಿ ಇವರನ್ನು ವಿವಾ ವಿವಾಹವಾಗಿರ್ತಾರೆ ಅವರಿಗೆ ಪ್ರೀತಿ ಜಾನ್ ಎಂಬ ಒಬ್ಬಳು ಮಗಳಿದ್ದಾಳೆ ಹಾಗೂ ಎರಡೂ ಮೊಮ್ಮಕ್ಕಳನ್ನು ಹೊಂದಿರ್ತಾರೆ ಮುಂದಿನ ಸದಸ್ಯರು ಶ್ರೀಮತಿ ವಸಂತ ಶ್ರೀಮತಿ ವಸಂತ ಅವರು ಮೇ ಸಾವಿರದ ಒಂಬೈನೂರ ಐವತ್ತೊಂದು ಮೇ ಒಂಬತ್ತು ಇಂದ ಅದರಲ್ಲಿ ಜನಿಸುತ್ತಾರೆ ಅವರು ಶ್ರೀ ಬಾಬು ವರ್ಡ್ಸ್ವತಿಯವರನ್ನು ಮದುವೆಯಾಗಿರ್ತಾರೆ ಹಾಗೂ ಅವರಿಗೆ ಶಶಿ ಎಂಬ ಒಬ್ಬಳು ಮಗಳಿದ್ದಾಳೆ ಹಾಗೂ ಒಂದು ಮೊಮ್ಮಗಳನ್ನು ಹೊಂದಿದ್ದಾರೆ ಇವರು ಬಿ ಇ ಎಲ್ ಫ್ಯಾಕ್ಟರಿ ಹಾಗೂ ಪ್ರೈವೇಟ್ ಫಾರ್ಮ್ಗಳಲ್ಲಿ ಮೂವತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಾರೆ ಧನ್ಯವಾದಗಳು ಆಂಟಿ ದೇವರು ನಿಮ್ಮನ್ನು ಮುಂದಿನ ವರ್ಷಗಳಲ್ಲೂ ಕಾದು ಕಾಪಾಡಲಿ ಮುಂದಿನ ಸದಸ್ಯರು ಶ್ರೀಮತಿ ಸ್ಟೆಲ್ಲಾ ಕರುಡಿ ಮೋಸ್ಟ್ಲಿ ಇವರು ಕೂಡ ಬಂದಿಲ್ಲ ಇವತ್ತು ಶ್ರೀಮತಿ ಸ್ಟೆಲ್ಲಾ ಕರೋಡಿಯವರು ಆರನೇ ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಐವತ್ತೊಂದನೇ ಇಸಿಯಲ್ಲಿ ಜನಿಸಿದ್ದಾರೆ ಅವರು ಇಪ್ಪತ್ತೊಂದು ವರ್ಷಗಳ ಕಾಲ ಇವ್ಯಾಂಜಲಿಸ್ಟ್ ಆಗಿ ಸೇವೆ ಸಲ್ಲಿಸಿರ್ತಾರೆ ಅವರು ಶ್ರೀ ಜಾನ್ ಸೊಲೊಮನ್ ಕರೋಡಿಯವರನ್ನು ಮದುವೆಯಾಗಿ ಅವರಿಗೆ ಪ್ರೀತಿ ಜಾನ್ ಎಂಬ ಒಬ್ಬಳು ಮಗಳಿದ್ದಾಳೆ ಹಾಗೂ ಎರಡು ಮೊಮ್ಮಕ್ಕಳನ್ನು ಹೊಂದಿರ್ತಾರೆ ಮುಂದಿನ ಸದಸ್ಯರು ಶ್ರೀಮತಿ ಹರಿಣಾಕ್ಷಿ ಸಿ ಶ್ರೀಮತಿ ಹರಿಣಾಕ್ಷಿ ಸಿ ಅವರು ಆಗಸ್ಟ್ ಹದಿಮೂರು ಸಾವಿರದ ಒಂಬೈನೂರ ಐವತ್ತೊಂದನೇ ಇಸುವಿಯಲ್ಲಿ ಜನಿಸಿರ್ತಾರೆ ಅವರು ಬಿಹಾ ಬೀದರ್ನ ಹೈಸ್ಕೂಲ್ನಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸಿರ್ತಾರೆ ಅವರು ಶ್ರೀ ನಾರಾಯಣ್ ರಾವ್ ಇವರನ್ನ ಮದುವೆಯಾಗಿ ಅವರಿಗೆ ದಿವ್ಯಾ ಎಂಬ ಒಬ್ಬಳು ಮಗಳಿದ್ದಾಳೆ ಇಲ್ಲಿ ಎಪ್ಪತ್ತು ವರ್ಷದವರ ಸನ್ಮಾನ ಮುಗಿತು ಈ ವಿಶೇಷ ಸಂದರ್ಭದಲ್ಲಿ ನಮ್ಮ ಸಭೆಯ ಸಭಾಪಾಲಕರಾಗಿದ್ದು ನಮ್ಮ ಸಭೆಯ ಎಲ್ಲ ಕ ಕೆಲಸಗಳಲ್ಲಿ ನಮ್ಮ ಬೆನ್ನುಬಲ್ ಬೆನ್ನೆಲುಬು ಆಗಿದ್ದುಕೊಂಡು ಸಭೆಗೂ ಹಾಗೂ ಸಭಾಪಾಲಕರಿಗೂ ಹುರಿದುಂಬಿಸ್ತಾ ಇರುವಂತಹ ನಮ್ಮ ಸಭಾಪಾಲಕರನ್ನು ಸನ್ಮಾನಿಸುವುದು ನಮ್ಮ ಕರ್ತವ್ಯ ಆಗಿದೆ ಅವರನ್ನು ಸನ್ಮಾನಿಸಲಿಕ್ಕೆ ನಾವು ನಮ್ಮ ಸಭೆಯ ಹಿರಿಯ ಸದಸ್ಯರಾದ ಶೀತ ಗುಣಾಲನ್ ಅವರನ್ನು ಸ್ವಾಗತಿಸ್ತೇವೆ ಧನ್ಯವಾದಗಳು ಮುಂದಿನ ಕಾರ್ಯಕ್ರಮ ಮೆರಿಟ್ ಸ್ಕಾಲರ್ಶಿಪ್ ಈ ವರ್ಷ ಮೆರಿಟ್ ಸ್ಕಾಲರ್ಶಿಪ್ ಹೊಂದಲು ಹೊಂದಿದವರು ಶ್ರೀ ಏಟ್ರಿಯನ್ ಜೇಮ್ಸ್ ಕೌಂಡಿನ್ಯಾ ಅವರು ಆಸ್ಟಿನ್ ಕೌಂಡಿನ್ಯಾ ಅವರಾದ ಮಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಏಯ್ಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಪರ್ಸೆಂಟನ್ನು ಪಡೆದಿರ್ತಾರೆ ಉತ್ತಮ ಅಂಕಗಳನ್ನು ಪಡೆದಿರುವುದಕ್ಕೆ ಧನ್ಯವಾದಗಳು ಸಭೆ ಮುಗಿದ ನಂತರ ದಯವಿಟ್ಟು ಟ್ರೆಷರರ್ ಬಳಿ ಹೋಗಿ ಸೈನ್ ಹಾಕ್ಸ್ಕೊಳ್ಬೇಕಾಗಿ ವಿನಂತಿ ಆಮೇಲೆ ಈಗ ಜನರಲ್ ಸ್ಕಾಲರ್ಶಿಪ್ ಜನರಲ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದವರು ದಯವಿಟ್ಟು ಸಭೆ ಮುಗಿದ ನಂತರ ಖಜಾಂಚಿಗಳ ಬಳಿಗೆ ಬಂದು ಸೈನ್ ಹಾಕಿ ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳುವಂತೆ ಸ್ಕಾಲರ್ಶಿಪ್ ಹಾಗೂ ವಿದ್ಯಾರ್ಥಿ ವೇತನಕ್ಕೆ ಪೂರಕವಾಗಿ ವಿಶೇಷ ಸಹಾಯಗಳನ್ನು ಮಾಡಿರ್ತಕ್ಕಂಥವರು ಶ್ರೀಮತಿ ಶಾಲಿನಿ ಮೂವತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟಿರ್ತಾರೆ ಶ್ರೀಮತಿ ಅನುಸಯ್ಯ ಅಮ್ಮನವರು ನಲವತ್ತು ಸಾವಿರ ರೂಪಾಯಿಗಳನ್ನು ಕುಟುಂಬದ ಪರವಾಗಿ ಕೊಟ್ಟಿರ್ತಾರೆ ಅದೇ ರೀತಿಯಲ್ಲಿ ಶ್ರೀ ಸ್ಯಾಮ್ ವಿ ಅವರು ಐವತ್ತು ಸಾವಿರ ರೂಪಾಯಿಗಳನ್ನು ಶಿರೋಮಣಿ ಅವರ ಜ್ಞಾಪಕಾರ್ಥವಾಗಿ ಐವತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟಿರ್ತಾರೆ പ്രീതിയെന്ന സ്വീകരിസട്ടേ ദേവര നെച്ച ആശീർവദി കാണ ഗുഡ് മോർണിംഗ് ಅನೇಕ ವರ್ಷದ ನಂತರ ಈ ಸ್ಥಳದಲ್ಲಿ ನಿಂತು ವರದಿ ಸಲ್ಲಿಸಲು ತಂದೆಯಾದ ದೇವರು ಕೊಟ್ಟಂತಹ ಈ ಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಪ್ರಿಯರ ಯೇಸುಕ್ರಿಸ್ತನಲ್ಲಿ ಪವಿತ್ರಾತ್ಮನ ಮುಖಾಂತರ ತಂದೆಯನ್ನು ಆರಾಧಿಸಲಿಕ್ಕೋಸ್ಕರ ನಾವೆಲ್ಲರೂ ಒಂದು ಕುಟುಂಬವಾಗಿ ಕರೆದು ಬಂದಿದ್ದೇವೆ ಈ ಕುಟುಂಬದ ಎರಡು ವರ್ಷದ ವರದಿಯನ್ನು ನಾನು ನಿಮ್ಮ ಮುಂದೆ ಇಡುವ ಮುಂಚಿತವಾಗಿ ಒಂದು ಎರಡು ವಚನವನ್ನು ನಾನು ಹೇಳಲು ಇಷ್ಟಪಡುತ್ತೇನೆ ಒಂದು ಎಫ್ ಎಸ್ ಬರಗ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಮೂವತ್ತನೇ ವಚನ ಎಫಿಷಿಯನ್ಸ್ ಚಾಪ್ಟರ್ ಫೋರ್ ವರ್ಸ್ ತರ್ಟಿ ಹೀಗೆ ಹೇಳ್ತದೆ ಡು ನಾಟ್ ಗ್ರೀವ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್ ಡು ನಾಟ್ ಗ್ರೀವ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್ ವಿತ್ ಹೂಮ್ ಯು ಹ್ಯಾವ್ ಬೀನ್ ಸೀಲ್ಡ್ ಫಾರ್ ದ ಡೇ ಆಫ್ ಯೋರ್ ರಿಡೆಂಪ್ಷನ್ ಕನ್ನಡದಲ್ಲಿ ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ ಇದು ಪ್ರಮುಖವಾದ ಒಂದು ಇದು ಅನೇಕ ವರ್ಷಗಳಿಂದ ಈ ಒಂದು ವಚನ ನನ್ನ ಒಂದು ಫೌಂಡೇಶನ್ ಮಿನಿಸ್ಟ್ರೀರಿಯಲ್ ಫೌಂಡೇಶನ್ ಅಂತಲೇ ನೀವು ಇಟ್ಕೋಬೋದು ಯಾಕಂದರೆ ಏನೇ ಒಂದು ಪ್ರಶ್ನೆ ಬಂದಾಗ ಈ ವಚನಕ್ಕೆ ವಾಪಸ್ ಹೋಗ್ತೇನೆ ಮಾಡುತ್ತಿರುವುದು ಸರಿಯೋ ತಪ್ಪೋ ಎನ್ನುವಂತಹ ಈ ಒಂದು ಪ್ರಶ್ನೆಗೆ ಈ ವಚನಕ್ಕೆ ಹೋಗಿ ಹೋಗಿ ಬರ್ತೇನೆ ಅದೇ ರೀತಿಯಲ್ಲಿ ಪೌಲನು ತೆಸಲೋನಕ್ಕೆವರೆಗೆ ಬರೆದೇ ಪತ್ ಮೊದಲನೇ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನದಲ್ಲಿ ಹೀಗೆ ಬರೆಯುತ್ತೆ ಪವಿತ್ರಾತ್ಮನನ್ನು ನಂದಿಸಬೇಡಿರಿ ಡು ನಾಟ್ ಕ್ವೆಂಚ್ ದ ಹೋಲಿ ಸ್ಪಿರಿಟ್ ಆಫ್ ಗಾಡ್ ಆತನು ನಡೆಸುವಂತಹ ಅನೇಕ ನಿಮ್ಮ ವೈಯಕ್ತಿಕ ಕಾರ್ಯಗಳಲ್ಲಿ ಆತನಿಗೆ ದುಃಖಪಡಿಸದೆ ಆತನಿಗೆ ಮಹಿಮೆ ತರುವಂತಹ ಕಾರ್ಯಗಳಲ್ಲಿ ನೀವು ನಿಮ್ಮನ್ನು ತೊಡಗಿಸಿಕೊಳ್ಳಿರಿ ಈ ಎರಡು ವಚನದ ಹಿನ್ನೆಲೆಯಲ್ಲಿ ಈ ವರ್ಷ ಎರಡು ಕಳೆದ ಎರಡು ವರ್ಷದ ಸಭೆಯ ವರದಿಯನ್ನು ನಾನು ಇವಾಗ ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ ಇವಾಗ ವರದಿಗೆ ಹೋಗೋಣ ನಮ್ಮಲ್ಲಿ ನಡೆಯುವಂತಹ ರೆಗ್ಯುಲರ್ ಆ್ಯಕ್ಟಿವಿಟೀಸ್ನಲ್ಲಿ ಬೈಬಲ್ ಸ್ಟಡಿ ಪ್ರತಿ ಗುರುವಾರ ಬೈಬಲ್ ಸ್ಟಡಿ ಹಾಗೂ ಪ್ರೇಯರ್ ಪ್ರತಿ ಗುರುವಾರ ಸಂಜೆ ಆನ್ಲೈನ್ ಅಥವಾ ಆಫ್ಲೈನ್ ಮುಖಾಂತರ ರೆಗ್ಯುಲರ್ ಆಗಿ ನಮ್ಮಲ್ಲಿ ನಡೆಯುತ್ತೆ ನಮ್ಮ ಪ್ರಿಯ ಸಭಾಪಾಲಕರು ಇದನ್ನು ನಡೆಸಿಕೊಡುವವರಾಗಿರುತ್ತಾರೆ ಪ್ರೊಜೆಕ್ಟ್ರಿ ಪ್ರೊಜೆಕ್ಟ್ರ್ ಟೀಮ್ ಅವರು ಪ್ರತಿ ಭಾನುವಾರ ಎರಡು ಆರಾಧನೆಗಳಿಗೆ ಪಿ ಪಿ ಟಿಯನ್ನು ಸಿದ್ಧಪಡಿಸಿ ಅವರು ಇಲ್ಲಿ ನಡೆಸಿಕೊಡುವವರಾಗ ಅವರಿಗೆಲ್ಲರಿಗೂ ನಮ್ಮ ಬ ಸಭೆಯ ಪರವಾಗಿ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ ವುಮೆನ್ಸ್ ಫಿಶ್ ಫೆಲೋಶಿಪ್ ಅವರು ಪ್ರತಿ ಎರಡನೇ ಶನಿವಾರ ಪ್ರಿಯ ಅಯ್ಯನವರ ಮುಖಾಂತರ ಬೈಬಲ್ ಸ್ಟಡಿ ಹಾಗೂ ಪ್ರೇರಿಗೆ ಕೂಡಿ ಬರುವವರಾಗಿರುತ್ತಾರೆ ಅವರಿಗೂ ವಂದನೆಯನ್ನು ನಾನು ತಿಳಿಸುತ್ತೇನೆ ಯೂತ್ ಫೆಲೋಶಿಪ್ ಅವರು ಎರಡನೆಯ ಭಾನುವಾರ ಕನ್ನಡ ಆರಾಧನೆಯ ನಂತರ ಸೇರಿಬವರು ಬರುವವರಾಗಿರುತ್ತಾರೆ ಅಯ್ಯನವರು ಇದರಲ್ಲಿ ಬೈಬಲ್ ಸ್ಟಡಿಯನ್ನು ನಡೆಸುತ್ತಾರೆ ಅವರಿಗೂ ಧನ್ಯವಾದವನ್ನು ತಿಳಿಸುತ್ತೇನೆ ನಮ್ಮ ಚರ್ಚ್ ಭಜನೆ ಗ್ರೂಪ್ ಸಂಘದವರು ಚಂದನ ಟಿ ವಿ ಒಂದು ಪ್ರೋಗ್ರಾಮ್ ಮಾಡಿದ್ರು ಕ್ರಿಸ್ಮಸ್ ಟೈಮಲ್ಲಿ ಈ ಟೈಮಲ್ಲಿ ಅವರೆಲ್ಲ ಒಂದು ಕೂಡಿ ಒಂದು ಕ್ರಿಸ್ಮಸ್ ಗಾಯನವನ್ನು ಇಲ್ಲಿ ಇದೇ ಸಭೆಯಲ್ಲಿ ರೆಕಾರ್ಡಿಂಗ್ ಮಾಡಿದರು ಆ ರೆಕಾರ್ಡಿಂಗ್ ಬಂದು ಚಂದನ ಟಿ ವಿಯಲ್ಲೂ ಬಂದಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದ ಸಭೆಯ ಪರವಾಗಿ ವಂದನೆಯನ್ನು ತಿಳಿಸ್ತಾನೆ ವಿಡೋಸ್ ಪೆನ್ಷನ್ ಈ ಒಂದು ಫೆಸಿಲಿಟಿಯನ್ನು ನಾವು ಸುಮಾರು ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ನಾವು ಆರಂಭ ಮಾಡಿದ್ದೀವಿ ಈ ದಿನ ತನಕ ಈ ಫೆಸಿಲಿಟಿ ನಾಲ್ಕು ಜನ ಹೊಂದುತ್ತಾ ಇದ್ದಾರೆ ಕೆ ಸಿ ಡಿ ಆದೇಶದ ಪ್ರಕಾರ ಬಿ ಬಿ ಎಂ ಪಿ ಪ್ರಾಪರ್ಟಿ ಟ್ಯಾಕ್ಸ್ ಪಾರ್ಸನೇಜ್ ರೆಸಿಡೆನ್ಷಿಯಲ್ ಯೂಸ್ಗೆ ಕಟ್ಟಿಬಿಟ್ಟು ನಮಗೆ ರಸೀದಿ ತಂದು ಕೊಡಿ ಅಂತ ಕೇಳಿದ್ರು ಈ ಕೆಲಸನೂ ನಾವು ಮುಗಿಸಿದ್ದೇವೆ ಆಡಿಟೆಡ್ ಅಕೌಂಟ್ಸ್ ಕ್ರಮವಾಗಿ ಕರ್ನಾಟಕ ಸೆಂಟ್ರಲ್ ರಯಸಸ್ಗೆ ನಾವು ಸಬ್ಮಿಟ್ ಮಾಡಿದ್ದೇವೆ ಮತ್ತು ಸ್ಪೆಷಲಾಗಿ ನಮ್ಮ ಹಳೆಯ ಖಜಾಂಚಿ ಹಾಗೂ ಹಳೆಯ ಸೆಕ್ರೆಟರಿ ಆಗಿರುವಂತಹ ನಮ್ಮ ಜೋಸೆಫ್ ಜಯ ಜಯಕುಮಾರ್ ಅವರಿಗೆ ಹೂತ್ಪೂರ್ವ ವಂದನೆಗಳು ಏನಕ್ಕೆ ಅಂದರೆ ಎರಡು ಸಾವಿರದ ಹದಿನೈದನೇ ಇಸುವಿಯಿಂದ ಇವತ್ತಿನ ತನಕ ಚ ಸಭೆಯಲ್ಲಿ ನಡೆಯುತ್ತಿರುವ ಎಲ್ಲ ಅಕೌಂಟ್ಸ್ ಜಾಬ್ ಪ್ರತಿಯೊಂದು ವೋಚರ್ ಪ್ರತಿಯೊಂದು ಲೆಕ್ಕಾಚಾರ ಅವರು ಕಂಪ್ಯೂಟ್ರಲ್ಲಿ ಎಂಟ್ರ್ ಮಾಡಿ ಸಭೆಗೋಸ್ಕರ ಸಭೆಯ ಅಭಿವೃದ್ಧಿಗೋಸ್ಕರ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ ಸಭೆಯ ಪರವಾಗಿ ಅವರಿಗೂ ಭೂತ್ಪೂರ್ವಕ ವಂದನೆಗಳು ಎರಡು ಸಾವಿರದ ಹತ್ತೊಂಬತ್ತು ನವೆಂಬರಲ್ಲಿ ಚರ್ಚ್ ಪೇಂಟಿಂಗ್ ಏಷ್ಯನ್ ಪೇಂಟ್ಸ್ ಕಂಪನಿ ಮುಖಾಂತರ ನಾ ಮುಗಿಸಿದ್ದೇವೆ ಮತ್ತು ಸೀಲಿಂಗಲ್ಲಿ ದೊಡ್ಡ ದೊಡ್ಡ ಕ್ರ್ಯಾಕ್ ಇತ್ತು ಆ ಕ್ರ್ಯಾಕಲ್ಲಾನು ಫಿಲ್ ಮಾಡಿ ಎಲ್ಲ ವಾಟ್ರ್ ಪ್ರೂಫಿಂಗ್ ಮಾಡಿ ಭದ್ರ ಇಟ್ಕೊಂಡಿದ್ದೇವೆ ಸ್ಪ ಇವಾಗ ನೋಡಿದ್ರೆ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷ ಮೇಲಾಗಿದೆ ಯಾವುದೇ ರೀತಿಯಾದ ಲೀಕ್ ಇಲ್ಲದೆ ಸ್ಪಷ್ಟವಾಗಿದೆ ಪೇಂಟಿಂಗ್ ವರ್ಕ್ ನಡೆಯುವಂಥ ಸಮಯದಲ್ಲಿ ನಾವೇನು ಮಾಡಿದ್ವಿ ಎಕ್ಸ್ಟ್ರಾ ಫ್ಯಾನ್ ಬೇಕಾಗಿತ್ತು ಎಲ್ಲ ಕಡೆ ಫ್ಯಾನ್ ಹಾಕಿ ಅಡಿಷ್ನಲ್ ಡೆಕೋರೇಷನ್ಗೆ ಅವು ಪವರ್ ಔಟ್ಲೆಟ್ಸ್ ಬೇಕು ಅಂತ ಕೇಳಿಕೊಂಡ್ರು ಅವರು ಸೊ ಅದನ್ನು ಮಾಡಿದ್ದೇವೆ ಅದಲ್ಲದೆ ಸನ್ಯ ಅಮ್ಮ ಅವರು ಎರಡು ಎಲ್ ಇ ಡಿ ಬೋರ್ಡ್ನ ಸ್ಪಾನ್ಸರ್ ಮಾಡಿದರು ವಚನಗಳು ಹಾಕ್ಲಿಕ್ಕೋಸ್ಕರ ಅದನ್ನು ಹೊರಗಡೆ ಇನ್ಸ್ಟಾಲ್ ಮಾಡಿದ್ದೇವೆ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಎರಡು ಬೋರ್ಡ್ ಸದ್ಯಕ್ಕೆ ನಾವು ಆನ್ ಮಾಡೋಕ್ಕೆ ಸಾಧ್ಯವಾಗ್ತಿಲ್ಲ ಯಾಕಂದರೆ ಒಂದು ಬೆಂಕಿ ಅಪಘಾತದಲ್ಲಿ ನಮ್ಮ ಎಲ್ಲ ವೈರ್ಗಳೆಲ್ಲ ಸುಟ್ಟೋಗಿತ್ತು ಆ ಸುಟ್ಟೋಗಿರೋ ವೈರ್ಗಳಲ್ಲೂ ಬದಲಾಯಿಸಿ ಒಂದು ಹೊಸ ಎಲೆಕ್ಟ್ರಿಕಲ್ ಪ್ಯಾನೆಲ್ ಹಾಕಿ ಅದು ಆಲ್ರೆಡಿ ಪ್ರಪೋಸಲ್ ಕಮಿಟಿಯಲ್ಲಿದೆ ಕೊಂಚ ಕಾಲದಲ್ಲಿ ಅದನ್ನು ಮಾಡಿ ಅದನ್ನು ತಿರ್ಗಿ ನಾವು ಆನ್ ಮಾಡ್ತೇವೆ ಮತ್ತು ಒಂದು ಸೌಂಡ್ ಮಿಕ್ಸರ್ ಹೊಸದನ್ನು ಖರೀದಿ ಮಾಡಿದ್ವಿ ಹಳೆಯ ಸೌಂಡ್ ಮಿಕ್ಸರ್ ಹತ್ತು ವರ್ಷ ಹಳೆಯದು ಅದು ಸಡನ್ನಾಗಿ ಒಂದು ದಿನ ಲಾಕ್ಡೌನ್ ಟೈಮಲ್ಲಿ ಹೊಗೆ ಬಂದು ಎಲ್ಲ ಸುಟ್ಟೋಯ್ತು ಸೊ ಅದನ್ನು ಒಂದು ಹೊಸದನ್ನಾಗಿ ನಾವು ತೊಗೊಂಡಿದ್ದೇವೆ ಸಮಸ್ಯೆ ಬಗ್ಗೆ ಸಮಸ್ಯೆ ಶುರುವಾಗಿದ್ದು ಇಡೀ ಲೋಕಕ್ಕೆ ಕೋವಿಡ್ ಆರಂಭದಿಂದ ನಮಗೂ ಅದೇ ಚಾಲೆಂಜಸ್ ಇತ್ತು ಮಾರ್ಚ್ ಇಪ್ಪ ಎರಡು ಸಾವಿರದ ಇಪ್ಪತ್ತರಿಂದ ಆರಂಭ ಆಯಿತು ಇಲ್ಲೇನಾಯಿತು ಸಡನ್ನಾಗಿ ಏನು ಮಾಡಿದ್ರು ಮಾರ್ಚ್ ಕೊನೆಯ ತಿಂಗಳಲ್ಲಿ ಮಾರ್ಚ್ ಕಡೆ ಬರುವಂಥ ಸಮಯದಲ್ಲಿ ಸಡನ್ನಾಗಿ ಮಾಸ್ ಗ್ಯಾದರಿಂಗ್ ಬ್ಯಾನ್ ಅಂತ ಹೇಳಿಬಿಟ್ಟು ಸರ್ಕಾರ ಆದೇಶ ನೀಡಿದಾಗ ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲೇ ಆಲ್ರೆಡಿ ನಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ರೆಡಿಯಾಗಿತ್ತು ತಕ್ಷಣ ಏನು ಮಾಡಿದ್ವಿ ಇಮಿಡಿಯೇಟಾಗಿ ಸಾಫ್ಟ್ವೇರ್ ಸೆಟ್ಟಿಂಗ್ ಮಾಡಿ ಆನ್ಲೈನ್ಗೆ ವರ್ಗಾವಣೆ ಮಾಡಿಬಿಟ್ವಿ ಯಾವ ಚರ್ಚು ಇದನ್ನು ಪ್ರಿಪೇರ್ ಆಗಿರಲಿಲ್ಲ ಎಲ್ಲರೂ ಪ್ರೊಫೆಷ್ನಲ್ ವೀಯೋಗ್ರಾಫರ್ಸ್ನ ಕರೆದು ರೆಕಾರ್ಡಿಂಗ್ ಮಾಡಿ ಎಡಿಟಿಂಗ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಆಮೇಲೆ ಒಂದು ಟೈಮ್ಗೆ ಅದನ್ನು ಬಿಡುಗಡೆ ಮಾಡ್ತಾಯಿದ್ರು ಬಟ್ ನಾವು ಆ ಥರ ಮಾಡಲಿಲ್ಲ ಒಂದು ದಿನವೂ ರೆಕಾರ್ಡ್ ಮಾಡಿ ನಾವು ಪ್ಲೇ ಮಾಡಲಿಲ್ಲ ನಮ್ಮದು ಎಲ್ಲ ಆರಾಧನೆಗಳನ್ನು ಲೈವ್ ಅಯ್ಯನವರು ನಡ್ಸ್ಕೊಡ್ತಾಯಿದ್ರು ನಮ್ಮ ಹತ್ರ ಆಲ್ರೆಡಿ ಇದ್ದ ಇನ್ಫ್ರಾಸ್ಟ್ರಕ್ಚರಲ್ಲೇನೇ ಒಂದು ರೂಪಾಯಿ ಎಕ್ಸ್ಟ್ರಾ ಖರ್ಚಿಲ್ಲದೆ ನಾವು ಅದನ್ನು ನಿಮ್ಮ ಮನೆಗಳಿಗೋಸ್ಕರ ನಿಮ್ಮ ಮೊಬೈಲ್ ನಿಮ್ಮ ಟಿ ವಿ ನಿಮ್ಮ ಇಂಟರ್ನೆಟ್ ಟ್ಯಾಬ್ ನಿಮ್ಮ ಲ್ಯಾಪ್ಟಾಪಿಗೆ ನಾವು ಕಳಿಸಲಿಕ್ಕೆ ಸಾಧ್ಯವಾಯಿತು ನಮಗೆ ಆ್ಯಕ್ಟ್ ಇಂಟರ್ನೆಟ್ ಮೈನ್ ನಮಗೆ ಟ್ರಾನ್ಸ್ಮಿಷನ್ಗೆ ಕೆಲವೊಮ್ಮೆ ಏನಾಗ್ತಾಯಿತ್ತು ಆ್ಯಕ್ಟ್ ಇಂಟರ್ನೆಟ್ ಲೈವ್ ಟೆಲಿಕಾಸ್ಟಲ್ಲಿ ಫೇಲ್ ಆಗಬೇಕಂತ ಹೇಳಿದ್ರೆ ಬಿ ಎಸ್ ಎನ್ ಎಲ್ ಸಿಮ್ ಹಾಕಿ ಅಳವಡಿಸಿ ಒಂದು ಮೋಡಮ್ನ ಹಾಕಿ ಕಾನ್ಫಿಗರ್ ಮಾಡಿ ಇಟ್ಕೊಂಡಿದ್ದೇವೆ ಅನೇಕ ಬಾರಿ ನಮ್ಮ ಆ್ಯಕ್ಟ್ ಇಂಟರ್ನೆಟ್ ಫೇಲ್ ಆದಾಗ ಬಿ ಎಸ್ ಎನ್ ಎಲ್ ಸಿಮ್ಮಿಂದ ನಿಮಗೆ ಲೈವ್ ಟೆಲಿಕಾಸ್ಟು ನಿಮ್ಮ ಮನೆಗಳಿಗೆ ತಲುಪಿದೆ ಎಸ್ಪೆಷಲಿ ಈ ಒಂದು ಚಿತ್ರ ನೀವು ನೋಡೋದಾದರೆ ಎಲ್ಲ ಖಾಲಿ ಬೆಂಚ್ಗಳಿದೆ ಎಲ್ಲ ಖಾಲಿ ಬೆಂಚ್ಗಳು ಖಾಲಿ ಬೆಂಚ್ಗಳ ಜೊತೆ ಮಾತನಾಡುವುದು ಖಾಲಿ ಬ್ರ ಬೆಂಚ್ಗೆ ಪ್ರಸಂಗ ಮಾಡುವುದು ಖಾಲಿ ಬೆಂಚ್ಗೆ ಗೋ ಖಾಲಿ ಗೋಡೆಗಳಿಗೆ ಮಾತಾಡುವುದು ಅದು ನಮ್ಮ ಅಯ್ಯನವರು ಒಂದು ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚಾಗಿ ಅವರು ನಡ್ಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಈ ದಿನ ಅವರಿಗೆ ನಾವು ಥ್ಯಾಂಕ್ಸ್ ಹೇಳೋದು ಮುಖ್ಯ ಯಾಕಂದರೆ ಖಾಲಿ ಬೆಂಚು ಗೋಡೆಗೆ ಮಾತಾಡೋದು ಸುಲಭ ಅಲ್ಲ ಯಾಕಂದರೆ ಯಾರೂ ಇರಲ್ಲ ಚರ್ಚಲ್ಲಿ ನಾನು ನನ್ನ ಮನೇಲಿರ್ತಾಯಿದ್ದೆ ಅದು ನೆಕ್ಸ್ಟ್ ತೋರಿಸ್ತೇನೆ ಅವರೊಬ್ಬರೇ ಇಲ್ಲಿರೋರು ನಾನು ಅವ್ರನ್ನ ನೋಡ್ತಾ ನೋಡ್ತಾಯಿದ್ದೆ ಅವ್ರು ಮಾತಾಡೋದನ್ನ ಫೋನಲ್ಲಿ ಕೇಳಿಸ್ಕೊಳ್ತಾ ಇದ್ದೆ ಎಲ್ಲ ಮಾಡ್ತಾಯಿದ್ದೆ ಅವರೊಬ್ಬರು ಇಲ್ಲಿ ನಿಂತ್ಕೊಂಡು ಮಾಡೋರು ಅವ್ರಿಗೆ ಅಯ್ಯ ಸಭೆಯ ಪರವಾಗಿ ಥ್ಯಾಂಕ್ಸ್ ಅಯ್ಯ ಅದೇ ರೀತಿಯಲ್ಲಿ ಇದು ಕೆಲವು ಚಿತ್ರಗಳು ಲೈವ್ ಟೆಲಿಕಾಸ್ಟದು ಇದೇ ರೀತಿಯಲ್ಲಿ ಅಮ್ಮನವರು ಸುಮಾರು ಐದು ಬೈಬಲ್ ರೀಡಿಂಗ್ ತನಕ ಮಾಡ್ತಾಯಿದ್ರು ಎರಡು ಸರ್ವೀಸು ಸೇರಿ ಇಂಗ್ಲೀಷಲ್ಲಿ ಮೂರು ಕನ್ನಡದಲ್ಲಿ ಎರಡು ರೀಡಿಂಗ್ ಮಾಡೋರು ಒಂದು ರೀಡಿಂಗ್ ಗೀತಾ ಕೊಡೋರು ಇದು ಸುಮಾರು ಆಲ್ಮೋಸ್ಟ್ ಒಂದು ವರ್ಷ ಮಾಡಿದರು ಇವಾಗ ಈ ಚಿತ್ರ ನೋಡೋದಾದರೆ ಒಬ್ಬರೇ ಕೂತಿರೋರು ಒಬ್ಬರೇ ಕೂತಿರೋರು ಇದು ಒಂದು ಮಾನಸಿಕವಾಗಿ ಒಂದು ಒತ್ತಡ ಕೊಡುವಂತಹ ಒಂದು ಸಮಸ್ಯೆ ಆದಾಗ್ಯೂ ಈ ಥರ ಒಂದು ಸಿಚುವೇಶನ್ ನಾವು ಯೋಚನೆ ಕೂಡ ಮಾಡದೇ ಇರುವಂಥ ಸಿಚುವೇಷನ್ ನಮ್ಗೆ ಬಂದಾಗಿಯೇ ಅವ್ರು ಮಾಡಿರೋದಕ್ಕೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ವಂದನೆ ಸಲ್ಲಿಸುವನಾಗಿದ್ದೇನೆ ನನಗೆ ದೇವರು ತಂದೆಯಾದ ದೇವರು ಕೊಟ್ಟಂಥ ಅವಕಾಶ ಮನೆಯಲ್ಲಿ ಕೂತ್ಕೊಂಡು ಯಾಕಂದರೆ ಮನೆಯಿಂದ ಆಚೆ ಬಂದರೆ ಪೊಲೀಸಲ್ಲಿ ಲಾಠಿ ಚಾರ್ಜ್ ಒಂದಾ ಲಾಠಿ ಚಾರ್ಜ್ ಹೊಡ್ಸ್ಕೊಂಡು ಏನಂತ ಹೇಳಿ ಚರ್ಚ್ಗೆ ಹೋಗ್ತಾ ಇದ್ದೀನಿ ಅಂದರೆ ಮನೆಗೆ ಹೋಗೋ ಚರ್ಚೆನು ಇಂಪಾರ್ಟೆಂಟ್ ಕಾರ್ಯ ಅಲ್ಲ ಅನ್ನೋರು ಏನು ಮಾಡೋದು ಗೊತ್ತಿಲ್ಲ ದೇವರೇ ಅಂತ ಹೇಳಿದಾಗ ನನ್ನ ಹತ್ರ ಇದ್ದಿದ್ದು ಇಂಟರ್ನೆಟ್ ಲೋ ಸ್ಪೀಡ್ ಇಂಟರ್ನೆಟ್ ಪಿ ಎಸ್ ಎನ್ ಎಲ್ ಇಂಟರ್ನೆಟ್ ಒನ್ ಎಮ್ ಬಿ ಪಿ ಎಸ್ ಟು ಎಮ್ ಬಿ ಪಿ ಎಸ್ ಬರೋದು ಅಂಥ ಟೈಮಲ್ಲಿ ಲೈವ್ ಮಾಡಬೇಕು ಏನು ಮಾಡೋದು ಗೊತ್ತಿಲ್ಲ ಹೊಸ ಇಂಟರ್ನೆಟ್ ಕನೆಕ್ಷನ್ಗೆ ಅಪ್ಲೈ ಮಾಡಿದ್ರೆ ಇಂಟರ್ನೆಟ್ ಕನೆಕ್ಷನ್ ಕೊಡ್ತಾ ಇಲ್ಲ ಯಾಕಂದರೆ ಡಿಮ್ಯಾಂಡ್ ಅಷ್ಟು ಯಾಕಂದ್ರೆ ಸಡನ್ನಾಗಿ ಲಾಕ್ಡೌನ್ ಆಗಿದ್ದರಿಂದ ಇಂಟರ್ನೆಟ್ ಕನೆಕ್ಷನ್ಸ್ ಬೇಕಾಗಿರುವಂಥವ್ರದ್ದು ಡಿಮ್ಯಾಂಡ್ ಜಾಸ್ತಿ ಆಗೋಯ್ತು ಇಂಥ ಒಂದು ಪರಿಸ್ಥಿತಿನಲ್ಲಿ ನಾನು ನೈಬರ್ ಹತ್ರ ಹೋಗಿ ಕೇಳ್ಕೊಂಡೆ ಸರ್ ಇದು ಪ್ರಾಬ್ಲಮ್ ಆಗಿದೆ ಚರ್ಚು ಇಂಟರ್ನೆಟ್ ಬೇಕು ಸ್ಪೀಡ್ ಇಂಟರ್ನೆಟ್ ತೊಗೊಳ್ಳಿ ಸರ್ ನಮ್ಮ ವೈಫೈ ಪಾಸ್ಪೋರ್ಡ್ ಅಂತ ಒಂದು ವರ್ಷದ ಕಾಲ ಒಂದು ವರ್ಷದ ಕಾಲ ಅವ್ರು ಇಂಟರ್ನೆಟ್ ನಾನು ಯೂಸ್ ಮಾಡಿದೆ ಓನ್ಲಿ ಫಾರ್ ಯೂಸಿಂಗ್ ಚರ್ಚ್ ಲೈವ್ ಟೆಲಿಕಾಸ್ಟ್ ಅಯ್ಯನವರು ಮಾತಾಡ್ತಾಯಿದ್ರು ಇಲ್ಲಿ ಸ್ಪೀಕರ್ ಕೆಳಗೆ ಒಂದು ಚಾರ್ಲ್ಸ್ ಫೋನ್ ಇಟ್ಬಿಡ್ತಾ ಇದ್ದ ಆ ಫೋನ್ ಕೇಳಿಸ್ಕೊಂಡು ಅಯ್ಯ ಹೇಳಿದ ಪ್ರಕಾರ ಸ್ಲೈಡ್ಸ್ ಮೂವ್ ಮಾಡಿಕೊಂಡು ಹಾಡುಗಳನ್ನ ಪ್ಲೇ ಮಾಡಿಕೊಂಡು ಒಂದು ವರ್ಷದ ಮೇಲೆ ಒಂದು ಅದ್ಭುತ ರೀತಿಯಲ್ಲಿ ಪ್ರಿಯರೇ ಸ್ವಾಮಿ ನನ್ನನ್ನು ಉಪಯೋಗಿಸ್ಕೊಂಡಿದ್ದಾನೆ ಮೇ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಒಂದು ಸುಮಾರು ಮೂವತ್ತು ಫ್ಯಾಮಿಲಿಗೆ ರೇಷನ್ ಎಲ್ಲನೂ ಕೊಡಲ್ಪಟ್ಟಿತ್ತು ಕೆಲವು ತಿಂಗಳ ನಂತರ ತಿರ್ಗ ಇದೇ ಥರದನ್ನ ನಾವು ರಿಪೀಟ್ ಮಾಡಿದ್ವಿ ಉದಾರವಾಗಿ ಕೊಟ್ಟಂತಹ ಎಲ್ಲ ದಾನಿಗಳಿಗೆ ನಾನು ಒಂದೇ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ ಮ್ಯೂಸಿಕ್ ಮಿನಿಸ್ಟ್ರಿ ಇದು ಒಂದು ಅದ್ಭುತ ಕಾರ್ಯ ನಡೆಯಿತು ನಮ್ಮ ಸ ಸಭೆಯಲ್ಲಿ ಲಾಕ್ಡೌನ್ ಟೈಮಲ್ಲಿ ಈ ಎಲ್ಲ ಹೆಸರು ಪ್ರಕಟಿಸುವಂತಹ ಪ್ರಿಯರಿಗೆ ನಾವು ಕೇಳಿಕೊಂಡಾಗ ಅವರು ಉದಾರ ರೀತಿಯಲ್ಲಿ ಮನೆಯಲ್ಲೇ ರೆಕಾರ್ಡ್ ಮಾಡಿದ ಎಂ ಪಿ ತ್ರೀ ಸಾಂಗ್ಗಳನ್ನ ನಮಗೆ ಕಳಿಸ್ಕೊಟ್ರು ಒಂದೂವರೆ ವರ್ಷದಿಂದ ಈ ಎಲ್ಲ ಹಾಡುಗಳನ್ನ ನಾವು ಪದೇ ಪದೇ ಉಪಯೋಗಿಸ್ತಾ ಇದ್ದೇವೆ ಹಾಗೂ ಇವರು ನಮ್ಮ ನಮ್ಮದೇ ಜನ ಪ್ರಿಯರೇ ಹಾಡಿರುವಂಥ ಹಾಡುಗಳನ್ನ ನಾವು ನಮ್ಮ ವೆಬ್ಸೈಟಲ್ಲೂ ಹಾಕಿಟ್ಟಿದ್ದೇವೆ ಸೊ ದಟ್ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ಅಥವಾ ಯಾವುದೋ ಒಂದು ಫಂಕ್ಷನಲ್ಲಿ ನಿಮಗೆ ಮ್ಯುಸಿಷನ್ ಸಿಗಲಿಲ್ಲ ಅಂತ ಹೇಳಿದ್ರೆ ವಿತ್ ಕೀಬೋರ್ಡ್ ಸೌಂಡ್ ವಿತ್ ಆರ್ಗನ್ ಸೌಂಡ್ ನೀವು ಅದನ್ನು ಸಿಂಗಲ್ ಆಂಗ್ ಮಾಡ್ಬೋದು ಆ ರೀತಿಯಲ್ಲಿ ಒಂದು ಫೆಸಿಲಿಟಿಯನ್ನು ನಾವು ಕ್ರಿಯೇಟ್ ಮಾಡಿಕೊಟ್ಟಿದ್ದೇವೆ ಈ ಎಲ್ಲ ದೇವ ಜನಗರಿಗೋಸ್ಕರ ಹೃತ್ಪೂರ್ವಕ ಹೃದಯ ವಂದನೆಗಳನ್ನು ನಾನು ಈ ದಿನ ಮತ್ತೆ ಒಂದು ವಿಶೇಷ ಧನ್ಯವಾದ ನಮ್ಮ ಇಮ್ಯಾನ್ಯುಯಲ್ ನೋಯಲ್ ಸ್ನೇಹಿತರಿಗೆ ಅವರು ನಮ್ಮ ಚರ್ಚ್ ಚರ್ಚ್ ಆಲ್ರೆಡಿ ವೆಬ್ಸೈಟ್ ಇತ್ತು ಆ ವೆಬ್ಸೈಟ್ನ ಇಮಿಡಿಯೇಟಾಗಿ ಏನು ಮಾಡಿದ್ರು ಲೈವ್ ಟೆಲಿಕಾಸ್ಟ್ ಒಂದೇ ಸ್ಥಳದಲ್ಲಿ ನಮ್ಮ ಸಭೆಯವರು ಟೆಲಿಕಾಸ್ಟ್ನ ನೋಡಬೇಕು ಪ್ರತಿಯೊಂದು ವಾರ ಬೇರೆ ಬೇರೆ ಲಿಂಕ್ಗಳು ಕಳಿಸಿಕೊಂಡು ಕಳಿಸ್ಕೊಂಡು ಕನ್ಫ್ಯೂಷನ್ಸ್ ಬೇಡ ಈ ರೀತಿಯಲ್ಲಿ ಆಲೋಚನೆ ಮಾಡಿ ನಾವೇನು ಮಾಡಿದ್ವಿ ಒಂದು ಲಿಂಕ್ ವೆಬ್ಸೈಟಲ್ಲಿ ಮಾಡಿಕೊಟ್ವಿ ಇವತ್ತಿನ ದಿನಕ್ಕೆ ಒಂದೂವರೆ ವರ್ಷದ ನಂತರ ಕೂಡ ಅದೇ ಲಿಂಕ್ ಇವತ್ತಿಗೂ ಓಡ್ತಾ ಇದೆ ಇದು ಮಾಡಿಕೊಟ್ಟಂತಹ ನಮ್ಮ ಪ್ರಿಯ ಇಮ್ಯಾನ್ಯುಯಲ್ ನೋಯಲ್ ಹಾಗೂ ಪ್ರತಿ ಆರಾಧನೆ ನಡೆಯುವಂಥ ಸಮಯದಲ್ಲಿ ನಾವು ರೆಕಾರ್ಡಿಂಗ್ ಮಾಡ್ತೇವೆ ಈ ರೆಕಾರ್ಡಿಂಗ್ನ ಯೂಟ್ಯೂಬ್ಗೆ ನಾವು ಮಧ್ಯಾಹ್ನ ಅಥವಾ ಸಂಜೆ ಹೊತ್ತಿಗೆ ಹಾಕ್ತೇವೆ ಹಾ ಒಂದೂವರೆ ವರ್ಷದಿಂದ ಅವರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ ಇದಲ್ಲದೆ ಪ್ರತಿ ಹಾಡುಗಳು ನಾವು ಯಾವ್ಯಾವ ರೆಕಾರ್ಡಿಂಗ್ ಮಾಡಿದ್ದೀವೋ ನಾವು ಅವ್ರಿಗೇನು ಕಳಿಸ್ತೇವೋ ಯಾವ ಯಾವ ಕಳಿಸ್ತೇವೋ ಅವಾಗ ಅವಾಗ ಆ ಆ ಸ್ಥಳದಲ್ಲಿ ಫಾರ್ ಎಕ್ಸಾಂಪಲ್ ಉದಾಹರಣೆ ಭಜನೆ ಅಂತ ಒಂದು ಕ್ಯಾಟಗರಿ ಇದೆ ಕ್ರಿಸ್ಮಸ್ ಸೀಸನ್ ಸಾಂಗ್ಸ್ ಅಂತ ಇದೆ ಇಂಗ್ಲೀಷ್ ಪ್ರೇಸನ್ ವರ್ಷಿಪ್ ಅಂತ ಇದೆ ಇಂಗ್ಲೀಷ್ ಹಿಮ್ಸ್ ಅಂತ ಇದೆ ಇದೇ ರೀತಿಯಲ್ಲಿ ಇಂಗ್ಲೀಷ್ ಹಿಮ್ಸ್ ಕನ್ನಡ ಹಿಮ್ಸ್ ಕನ್ನಡ ಲಿರಿಕ್ ಕನ್ನಡ ಪ್ರೇಸನ್ ವರ್ಷಿಪ್ ಸಂಡೇ ಸ್ಕೂಲ್ ಬಗೆ ಬಗೆ ಕರೆಕ್ಟಾಗಿ ಆ ಆ ಸ್ಥಳದಲ್ಲಿ ಅವರು ಹಾಕಿ ಒಂದು ವಿಶೇಷವಾದ ಸೇವೆಯನ್ನು ಈ ಸಭೆಗೋಸ್ಕರ ಸಲ್ಲಿಸುತ್ತಾರೆ ಅವರಿಗೂ ಸಭೆಯ ಪ್ರ ಪ ವತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತೇನೆ ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ನಮ್ಮ ನಮ್ಮವರೇ ಆದ ಡ್ಯಾನಿಯಲ್ ನಿಶ್ಚಿತ್ ಅವರು ಅವರ ಆಫೀಸರ್ ಆದಂತಹ ಸುಮುಖ್ರವರು ಕರೋನಾ ಅವೇರ್ನೆಸ್ ಪ್ರೋಗ್ರಾಮ್ ಇಲ್ಲಿ ಈ ಸಭೆಯಲ್ಲಿ ಬಂದು ಈ ಸ್ಥಳದಲ್ಲಿ ನಡೆಸಿಕೊಟ್ಟಿದ್ದರು ಅದರಿಂದ ಅನೇಕರಿಗೆ ಉಪಯೋಗ ಆಯಿತು ಅದಲ್ಲದೆ ಅನೇಕ ನಮ್ಮ ಸಭೆ ಮ ಸದಸ್ಯರು ಅವರಿಗೆ ವೈಯಕ್ತಿಕವಾಗಿ ಕೇಳಿಕೊಂಡಾಗ ಹಾಸ್ಪಿಟಲ್ ಬೆಡ್ ಅರೇಂಜ್ ಮಾಡುವುದಂತಾಗಲಿ ಮೆಡಿಸಿನ್ ಅರೇಂಜ್ ಮಾಡುವುದಾಗಲಿ ಮಾರ್ಗದರ್ಶನ ನೀಡುವುದಾಗಲಿ ಅನೇಕ ವಿಶೇಷ ವಿಷಯಗಳನ್ನು ಅವರು ನಮಗೋಸ್ಕರ ಮಾಡಿರುತ್ತಾರೆ ಈ ಸಭೆ ಈ ದಿನ ಅವರಿಗೂ ನಾನು ವಂದನೆಯನ್ನು ತಿಳಿಸುವನಾಗಿದ್ದೇನೆ ಹಾಗೂ ನಮ್ಮ ಸಭೆ ಒಂದು ಕರ್ನಾಟಕ ಸೆಂಟ್ರಲ್ ಡಯಾಸಿಸ್ನ ಒಂದು ಫೆಲೋಶಿಪ್ ಆಫ್ ಮಿನಿಸ್ಟೀರಿಯಲ್ ಅಸಿಸ್ಟೆನ್ಸ್ ಹಂಗಂದರೆ ಎಫ್ ಎಮ್ ಎ ಈ ಯಾರು ಅಂತ ಹೇಳಿದಾಗ ಎಫ್ ಎಮ್ ಎ ಈ ಅಯ್ಯನವರಿಗೆ ಒಂದು ಸಹಾಯಕವಾಗಿ ಇರುವಂತಹ ಒಬ್ಬರ ಸದಸ್ಯರು ಸಿ ಎಸ್ ಐ ಸದಸ್ಯರು ಇವರಿಗೆ ಒಂದು ಸುಮಾರು ವಾರ ಎರಡು ವರ್ಷ ಟ್ರೈನಿಂಗ್ ಕೊಡಲಾಗುತ್ತೆ ಈ ಟ್ರೈನಿಂಗ್ ಈ ಸಭೆಯಿಂದ ನಡೀತು ನಡೆದು ಸುಮಾರು ಎಂಬತ್ತು ನಾಲ್ಕು ಜನ ಸಿ ಎಸ್ ಐ ಟ್ರೈನಿಂಗ್ ಹೊಂದಿದ ಸದಸ್ಯರನ್ನು ಬಿಷಪ್ರವರು ಟ್ರಿನಿಟಿ ಚರ್ಚಲ್ಲಿ ಸೆಪ್ಟೆಂಬರ್ ಹತ್ತನೇ ತಾರೀಕು ಅವರಿಗೆ ಕಮಿಷನಿಂಗ್ ಮಾಡಿದರು ಇವರು ಲೇ ಪ್ರೀಚರ್ಸ್ ಅಂತ ನಾವೇನು ಹೇಳ್ತೀವಿ ಹಳೆ ಕಾಲದಲ್ಲಿ ಇವಾಗ ಇವಾಗಿನ ಟರ್ಮಿನಾಲಜಿನಲ್ಲ ಅವರು ಎಫ್ ಎಮ್ ಎ ಅಂತ ನಾವು ಗುರುತಿಸ್ತೇವೆ ಟ್ರೈನ್ಡ್ ಪೀಪಲ್ ಹೂ ಆರ್ ಅಲೌ ಟು ಪ್ರೀಚ್ ಗಾಸ್ಪಲ್ ಆರ್ ವಾಡ್ ಆಫ್ ಗಾಡ್ ಇನ್ ಸಿ ಎಸ್ ಐ ಚರ್ಚಸ್ ಸೊ ನಮ್ಮ ಸಭೆ ಬಂದು ಈ ಒಂದು ವಿಷಯದಲ್ಲಿ ಇನ್ಸ್ಟ್ರೂಮೆಂಟಲ್ ಆಗಿದ್ವಿ ಹಾಗೂ ನಮ್ಮ ಅಯ್ಯನವರು ಆ ಕಾರ್ಯಕ್ರಮವನ್ನು ಅತಿ ಉನ್ನತವಾಗಿ ನಡೆಸಿಕೊಟ್ರು ಸಂಡೇ ಸ್ಕೂಲ್ರವರು ಆ ಝೂಮ್ನಲ್ಲಿ ಅವರ ಸಂಡೇ ಸ್ಕೂಲ್ ನಡೆಸ್ತಾ ಬಂದರು ಲಾಕ್ಡೌನ್ ಟೈಮಲ್ಲಿ ಅವರ ಹೆಸರುಗಳು ಪ್ರಕಟ ಮಾಡಿದ ಇವರೆಲ್ಲರಿಗೂ ಸಭೆಯ ಪರವಾಗಿ ವಂದನೆಯನ್ನು ಹೇಳುವರಾಗಿದ್ದೇನೆ ಮತ್ತು ಒಂದು ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಆಲ್ ದೀಸ್ ಪೀಪಲ್ ಯಾರ್ಯಾರು ಸಹಾಯ ಮಾಡಿದರು ಡಾಕ್ಟರ್ ಎಡ್ವಿನ್ ಕ್ರಿಸ್ಟಫರ್ ನಮ್ಮ ಸಭೆಯಲ್ಲಿ ಲಾಕ್ಡೌನ್ ಟೈಮಲ್ಲಿ ಎಸ್ಪೆಷಲಿ ಆರಾಧನೆ ನಡೆಸುವ ನಡೆಸಿದರು ಹಾಗಾದ್ರ ಜೊತೆಗೆ ಅನೇಕ ಕೋವಿಡ್ ರಿಲೀಫ್ ರೇಷನ್ ಪ್ಯಾಕೆಟ್ಸು ನಮಗೆ ಅವರು ಕೊಟ್ಟಿರೋದಾಗ್ತಾರೆ ಗೀತಾ ಚಾಲ್ಸ್ ರವರಿಗೆ ಬೈಬಲ್ ಕನ್ನಡ ಸ ಸರ್ವಿಸ್ಗಳಲ್ಲಿ ಓದಿರುವಂಥ ಒಂದು ವಿಶೇಷ ಸೇವೆಗಾಗಿ ಧನ್ಯವಾದಗಳು ತಲು ಸಲ್ಲಿಸುತ್ತೇನೆ ಎಲ್ಲ ಜೊತೆ ಸೇವಕರು ಸಭಾಪಾಲಸನ ಸಮಿತಿಯವರಿಗೆ ನನ್ನ ವಿಶೇಷ ವಂದನೆಗಳನ್ನು ಈ ದಿನ ಸಲ್ಲಿಸುವನಾಗಿದ್ದೇನೆ ನಿಮ್ಮ ಸಹಾಯ ಸಹ ಪ್ರೋತ್ಸಾಹ ಇಲ್ಲದಿದ್ದರೆ ಈ ದಿನ ಇಷ್ಟೊಂದು ಕೆಲಸಗಳಾಗೋದಕ್ಕೆ ಸಾಧ್ಯವೇ ಇಲ್ಲ ಥ್ಯಾಂಕ್ಸ್ ಟು ಆಲ್ ಪಾಸ್ಟೇಟ್ ಕಮಿಟಿ ಮೆಂಬರ್ಸ್ ಥ್ಯಾಂಕ್ಸ್ ಟು ಸೈಮನ್ ಸ್ಪೆಷಲಿ ಫಾರ್ ಕ್ರಿಯೇಟಿಂಗ್ ಸ್ಮಾಲ್ ಸ್ಮಾಲ್ ಬ್ಯಾನರ್ಸ್ ನಿಮಗೆ ಪ್ರತಿಯೊಂದು ಶನಿವಾರ ಸಾಯಂಕಾಲ ಅಥವಾ ಶುಕ್ರವಾರ ಗುರುವಾರ ಒಂದೊಂದು ಸಣ್ಣ ಸಣ್ಣ ಫೋಟೋ ಬರ್ತದೆ ಈ ಥೀಮ್ ಆರಾಧನೆ ಮಾಡ್ತಾ ಇದ್ದೇವೆ ಈ ವಚನಗಳು ಈ ಈ ಥೀ ಅಂತ ಹೇಳಿ ಬರುತ್ತೆ ಇದೆಲ್ಲನೂ ನಮ್ಮ ಸೈಮನ್ ರವರು ಅನೇಕ ಸಮಯದಿಂದ ಮಾಡಿಕೊಡ್ತಾ ಇದ್ದರು ಅವರಿಗೆ ಸಭೆಯ ಪರವಾಗಿ ವಂದನೆಯನ್ನು ತಿಳಿಸುವನಾಗಿದ್ದೇನೆ ಚಾರ್ಲ್ಸ್ ಥ್ಯಾಂಕ್ ಯು ಫಾರ್ ಲುಕಿಂಗ್ ಆಫ್ಟರ್ ಚರ್ಚ್ ಅವರು ನಮ್ಮ ಸಭೆಯನ್ನು ಶುದ್ಧವಾಗಿ ನೀಟಾಗಿಟ್ಕೊಂಡಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳುವನಾಗಿದ್ದೇನೆ ಹಾಗೂ ಕೋವಿಡ್ ರಿಲೀಫ್ ಅನ್ನುವಂಥ ಈ ಒಂದು ಇದರಲ್ಲಿ ಕೆಲವರಿಗೆ ನಾವು ಬಟ್ಟೆ ಸ್ನೇಹ ಸ್ನೇಹಜ್ಯೋತಿ ಅವರಿಗೆ ಬಟ್ಟೆ ರೇಷನ್ ಕೊಟ್ಟಿದ್ದೇವೆ ಹಾಗೂ ದಿವ್ಯ ಜ್ಯೋತಿ ಟ್ರಸ್ಟ್ ಅವ್ರಿಗೆ ರೇಷನ್ ಕೊಟ್ಟಿದ್ದೇವೆ ಹಾಗೂ ಚನ್ಪಟ್ನ ಬೆತ್ತನಿಯವರ ಆಶ್ರಮಕ್ಕೆ ಆಶ್ರ ರೇಷನ್ ಕೊಟ್ಟಿದ್ದೇವೆ ಸಿಮೆಟ್ರಿ ಅವರಿಗೆ ಬಟ್ಟೆಗಳನ್ನು ಕೊಟ್ಟಿದ್ದೇವೆ ಈ ಒಂದು ಎಲ್ಲ ವಿಷಯಗಳನ್ನು ಮಾಡಲಿಕ್ಕೆ ಸಹಾಯ ಮಾಡಿದ ಎಲ್ಲ ಸಭಾ ಸದಸ್ಯರಿಗೆ ಭೂತ್ಪೂರ್ವಕ ವಂದನೆಗಳು ಧನ್ಯವಾದಗಳು ಕ್ಯಾರಲ್ಸ್ ಬಂತು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಡಿಸೆಂಬರ್ ಏನು ಮಾಡೋದು ಗೊತ್ತಿಲ್ಲ ಮನೆಗೆ ಹೋಗೋಕ್ಕೆ ಪರ್ಮಿಷನ್ ಇಲ್ಲ ಪೊಲೀಸ್ ಕೇಳಿದ್ರೆ ಹೋಗೋವಾಗಿಲ್ಲ ಅಂದರು ಬಿ ಬಿ ಎಂಪ್ ಅಫೀಷಿಯಲ್ ಕೇಳಿದ್ರೆ ಪರ್ಮಿಷನ್ ಇಲ್ಲ ಅಂದರು ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಸ್ ಅವರು ನಾಟ್ ಅಲೌಡ್ ಅಂತ ಹೇಳಿದ್ರು ಇಂಥ ಪರಿಸ್ಥಿತಿಯಲ್ಲಿ ಕೆಲವೊಂದು ಕೆಲವು ಸದಸ್ಯರು ಕ್ಯಾರಲ್ಸ್ ಮಾಡಿ ಅಂತ ಕೇಳ್ಕೊಂಡ್ರು ಹೇಗೆ ಮಾಡೋದು ಅಂತ ಬಂದಾಗ ನಮ್ಮ ಟೀಮ್ನವರು ಹೇಗೆ ಒಂದು ಆನ್ಲೈನ್ ಮಾಡುವ ಅಂತ ಹೇಳಿ ಇದ್ರದ್ದು ಅದೊಂದು ಒಂದು ಫೋಟೋ ನಿಮಗೋಸ್ಕರ ಎಲ್ಲ ಆನ್ಲೈನ್ ಕ್ಯಾರಲ್ ಟೀಮ್ ಸದಸ್ಯರಿಗೆ ಈ ದಿನ ನಾನು ಒಂದೇ ಒಂದು ತಿಳಿಸುವಾಗಿದ್ದೇನೆ ಹಾಗೂ ಯಾ ಎಲ್ಲ ಸದಸ್ಯರು ಯಾರ್ಯಾರು ಆನ್ಲೈನ್ ಕ್ಯಾರಸ್ ಬೇಕು ಅಂತ ನೀವು ನೋಂದಣಿ ಮಾಡಿ ಪ್ರೋತ್ಸಾಹ ಮಾಡಿದರೂ ನಿಮಗೂ ಈ ದಿನ ನಾನು ಈ ಕ್ಷಣದಲ್ಲಿ ವಂದನೆಯನ್ನು ಆಗಿದ್ದೇನೆ ಈ ರೀತಿಯಲ್ಲಿ ಎರಡು ಒಂದು ಕುಟುಂಬ ಒಂದು ಮನೆಯಲ್ಲಿ ಇನ್ನೊಂದು ಕುಟುಂಬ ಇನ್ನೊಂದು ಮನೆ ಐನವರು ಇಲ್ಲಿದ್ದಾರೆ ಸೊ ಇದೊಂದು ಆನ್ಲೈನ್ ಕನೆಕ್ಟಿವಿಟಿ ಮುಖಾಂತರ ಒಂದು ಅದ್ಭುತವಾದ ರೀತಿಯಲ್ಲಿ ದೇವ್ರ ನಮ್ಮನ್ನು ನಡೆಸಿರುವವನಾಗಿದ್ದೇನೆ ಅದೇ ರೀತಿಯಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತು ನಾವು ಸಭೆಯನ್ನು ಓಪನ್ ಮಾಡಿದ್ವಿ ವಿತ್ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಪ್ರೋಟೋಕಾಲ್ ಬಿ ಬಿ ಎಂ ಪಿ ಅಧಿಕಾರಿಗಳಿಂದ ಪಡೆದಂತಹ ಒಂದು ಗೈಡ್ಲೈನ್ಸ್ ತಗೊಂಡು ಓಪನ್ ಮಾಡಿದ್ವಿ ಅದನ್ನು ಈ ದಿನ ಮಟ್ಟವರೆಗೂ ನಾವು ನಡೆಸುತ್ತಾ ಬಂದಿದ್ದೇವೆ ಬುಕ್ಕಿಂಗ್ ತಗೊಳ್ಳೋದ್ರಿಂದ ಚಾರ್ಟ್ ಹಾಕೋದ್ರಿಂದ ಸಾಧ್ಯವಾದಷ್ಟು ನಾವೇನು ಮಾಡ್ತೇವೆ ಫ್ಯಾಮಿಲಿ ಫ್ಯಾಮಿಲಿಯನ್ನು ಒಟ್ಟು ಕೂರಿಸೋಕ್ಕೆ ಟ್ರೈ ಮಾಡ್ತೇವೆ ಸೊ ದಟ್ ಸಮಸ್ಯೆ ಬೇಡ ಅಂಥೇಳಿ ಈ ದಿನತನಕ ನೀಟಾಗಿ ನಡ್ಕೊಂಡು ಹೋಗ್ತಾ ಇದೆ ಕ್ಲಸ್ಟರ್ ಔಟ್ ಬ್ರೇಕ್ ಅಂತ ಏನು ಹೇಳ್ತಾರೋ ನಮ್ಮ ಸಭೆಯಲ್ಲಿ ನಡೆದಿಲ್ಲ ಅನೇಕ ಬೇರೆ ಬೇರೆ ಸಭೆಯಲ್ಲಿ ನಡೆದಿದ್ದರೂ ಸಹ ನಮ್ಮ ಸಭೆಯಲ್ಲಿ ಕ್ಲಸ್ಟರ್ ಔಟ್ ಬ್ರೇಕ್ ನಡೆದಿಲ್ಲ ಆ ಮಟ್ಟಿಗೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡಿದ್ದೇವೆ ಸ್ಪೆಷಲ್ ಥ್ಯಾಂಕ್ಸ್ ಟು ಚಾ ಚಾರ್ಲ್ಸ್ ಅವ್ರಿಗೆ ತುಂಬ ಧನ್ಯವಾದಗಳು ಯಾಕಂದರೆ ಇಂಗ್ಲೀಷ್ ಆರಾಧನೆ ಮುಗಿದ ನಂತರ ಅವ್ರು ಇಡೀ ಚರ್ಚನ್ನು ಸ್ಯಾನಿಟೈಸ್ ಮಾಡ್ತಾರೆ ಸ್ಯಾನಿಟೈಸ್ ಮಾಡಿ ಇಮಿಡಿಯೇಟಾಗಿ ಕನ್ನಡಾಗೆ ಅವರು ಸಿದ್ಧ ಮಾಡ್ತಾರೆ ಅವ್ರಿಗೂ ನಾನು ಧನ್ಯವಾದ ತಿಳಿಸೋನಾಗಿದ್ದೇನೆ ಅಶರ್ಸ್ ಅವರಿಲ್ಲದೆ ಇಷ್ಟು ದೊಡ್ಡ ಕಾರ್ಯ ಮಾಡಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಪ್ರತಿಯೊಂದು ಅಷರ್ಸ್ಗೆ ಹೂತ್ಪೂರ್ವಕ ವಂದನೆಗಳು ಆ್ಯಂಡ್ ಇದೇ ರೀತಿಯಾದಂತಹ ಒಂದು ಏನು ನಡೀತಾ ಇದೆಯೋ ಸರ್ಕಾರ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಪ್ರೋಟೋಕಾಲ್ ಆರ್ಡರ್ಸ್ನ ಹಿಂತೆಗೆಯುವ ದಿನ ತನಕ ಇದು ಇರುತ್ತದೆ ಅದಾದ ನಂತರ ಹಳೆಯ ರೀತಿಯಾಗಿ ನಾವು ಹೊಟ್ಟು ಏನು ತೊಂದರೆ ಅದು ಪ್ರಪೋಸ್ಡ್ ಆ್ಯಕ್ಟಿವಿಟೀಸ್ ಮುಂದೆ ಏನು ಮಾಡಬೇಕು ಆಲೋಚನೆ ಇದ್ದೇವೆ ಏನು ಮಾಡಬೇಕು ಅನ್ನೋದನ್ನು ಒಂದು ಎರಡು ಮೂರ್ರನ್ನ ಹೇಳ್ತೇನೆ ಒಂದು ಚನ್ನಪಟ್ಟಣ ಬೆತ್ನಿ ಆಶ್ರಮದಲ್ಲಿ ಸುಮಾರು ಹತ್ತು ರೂಮ್ಸ್ ಒಂದು ಬಿ ಆಲ್ಮೋಸ್ಟ್ ಬಿದೋಗ್ತಾ ಹೋಗ್ತಾ ಇದೆ ಇದನ್ನು ಒಡೆದು ಒಂದು ಹತ್ತು ಹೊಸ ರೂಮ್ ಕಟ್ಟಬೇಕು ಅಂತ ಹೇಳಿ ಒಂದು ಪ್ರಪೋಸಲ್ ಇದೆ ಈ ಪ್ರಪೋಸಲ್ ಯಾವತ್ತು ಬಿಷಪ್ ರವರು ಪರ್ಮಿಷನ್ ಕೊಟ್ಟು ಅದು ಕಾರ್ಯರೂಪವಾಗುತ್ತೋ ನಮ್ಮ ಚರ್ಚ್ ವತಿಯಿಂದ ಅಟ್ಲೀಸ್ಟ್ ಒಂದು ರೂಮ್ ಕಟ್ಟುವಷ್ಟು ಬೇಕಾಗುವಷ್ಟು ಹಣ ಸಹಾಯ ಮಾಡಬೇಕು ಅಂತ ಹೇಳಿ ಯೋಚನೆ ಇದ್ದೇವೆ ಆ ರೂಮಿಗೆ ನಮ್ಮ ಸಭೆಯ ಹೆಸರು ಕೊಡಲಾಗುತ್ತೆ ಇದು ಆ ರೀತಿಯಾದಂಥ ಒಂದು ಪ್ರೋಗ್ರಾಮ್ ಎರಡನೇದು ನಮ್ಮ ಎಲೆಕ್ಟ್ರಿಕಲ್ ಪ್ಯಾನೆಲ್ ನಿಮಗೆ ತಿಳಿಸಿದ ಹಾಗೆ ಒಂದು ಫೈರ್ ಇದರಲ್ಲಿ ಅದು ಹಾಳಾಗಿದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಅದನ್ನು ಫೈನಲೈಸ್ ಮಾಡಿ ಸುಟ್ಟೋಗಿರುವಂಥ ಎಲ್ಲ ವೈರ್ಗಳನ್ನ ವಾಪಸ್ ಅಳವಡಿಸಿ ಯಾಕಂದರೆ ನೀವು ಅಲ್ಲಿ ನೋಡುವುದಾದರೆ ಎರಡು ವೈರ್ ಕಿಟಕಿಯಿಂದ ಬಂದು ನೇತಾಡ್ತಾ ಇದೆ ಅಲ್ಲಿ ಸೊ ಅದೇ ರೀತಿಯಲ್ಲಿ ಕೆಲವು ತಿಂಗಳಿಂದ ನಡೆಸ್ತಾ ಇದ್ದೇವೆ ಸೊ ಇದೆಲ್ಲ ಪರ್ಮನೆಂಟಾಗಿ ಸಾಲ್ವ್ ಮಾಡಿ ಮುಗಿಸ್ಬೇಕು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದಲ್ಲದೆ ಇದು ನಾವು ಈಗ ಚರ್ಚ್ ಕಟ್ಟಿರುವಂಥದ್ದು ಒಂದು ಸಿ ಸಿ ಎ ಸಿ ಸೈಟ್ ಅಥವಾ ಸಿಮಿಕ್ ಅಮ್ಯುನಿಟಿ ಸೈಟ್ ಅಂತ ಹೇಳ್ತಾರೆ ಇದು ಲೀಸ್ ಕೊಡ್ತಾರೆ ಸರ್ಕಾರದವರು ಅನ್ಯ ಸಂಸ್ಥೆಗೆ ರಿಲೀಸ್ ಕೊಡ್ತಾರೆ ಇದು ಒಂದು ಮುಂದಿನ ವರ್ಷ ರಿನ್ಯೂವಲ್ಗೆ ಬರ್ತಾಯಿದೆ ದಯಮಾಡಿ ಇದರ ವಿಷಯವಾಗಿ ಎಲ್ಲ ಸಭ ಸಭೆ ಸದಸ್ಯರು ಪ್ರಾರ್ಥನೆ ಮಾಡುವಂತೆ ವಿನಂತಿ ಯಾಕಂದರೆ ರಿನ್ಯೂ ಮಾಡೋದು ಈ ಟೈಮಲ್ಲಿ ಅಷ್ಟು ಸುಲಭ ಅಲ್ಲ ಯಾಕಂದರೆ ಗೌ ಗೌರ್ನಮೆಂಟ್ ನಿಮಗೆ ಗೊತ್ತು ಆ ಫಾರ್ಮಾಲಿಟೀಸ್ ಎಲ್ಲನೂ ನಮ್ಮ ಪರವಾಗಿ ಆಗುವಂತೆ ದಯಮಾಡಿ ಪ್ರ ನಿಮ್ಮ ಕುಟುಂಬ ಪ್ರಾರ್ಥನೆಗಳಲ್ಲಿ ನೆನೆಸ್ಕೊಳ್ಳಿ ಮುಖ್ಯವಾಗಿ ಏನಂತ ಹೇಳಿದ್ರೆ ಫೈನಾನ್ಷಿಯಲ್ ಇಯರ್ ಹದಿನೆಂಟು ಹತ್ತೊಂಬತ್ತರಲ್ಲಿ ನಮ್ಮ ಇನ್ಕಮ್ ಸುಮಾರು ಮೂವತ್ತೆರಡು ಲಕ್ಷ ಇತ್ತು ಫೈನಾನ್ಷಿಯಲ್ ಇಯರ್ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮೂವತ್ತಾರಕ್ಕೆ ಏರಿತ್ತು ಕೋವಿಡ್ ಬಂತು ಕೆಲಸ ಕಳ್ಕೊಂಡ್ವಿ ಸ್ಯಾಲ್ರಿ ಕಟ್ ಮಾಡ್ಕೊ ಮಾಡಿಸ್ಕೊಂಡ್ವಿ ಬಿಸ್ನೆಸ್ಗಳು ಮುಚ್ಚಬೇಕಾಗಿತ್ತು ಅನೇಕರು ನಮ್ಮಲ್ಲಿ ಬಿಸ್ನೆಸ್ ಲಾಸ್ ಆಯಿತು ಎಷ್ಟು ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಇ ಎಮ್ ಐ ಕಟ್ಟೋಕ್ಕಾಗಲಿಲ್ಲ ಮಕ್ಕಳು ಫೀಸ್ ಕಟ್ಟೋದಕ್ಕೂ ಒದ್ದಾಡ್ತಾ ಇದ್ವಿ ನಾವೆಲ್ಲ ಮನೆ ಬಾಡಿಗೆ ಕೊಡೋದಕ್ಕೂ ಒದ್ದಾಡ್ತಾ ಇದ್ವಿ ಇಂಥ ಒಂದು ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಕೂಡ ನೀವೆಲ್ಲರೂ ಸೇರಿ ಹದಿನೆಂಟು ಲಕ್ಷ ಚರ್ಚ್ಗೋಸ್ಕರ ಕೊಟ್ಟಿದ್ದೀರಿ ಇದು ಒಂದು ಅದ್ಭುತವಾದ ವಿಷಯ ಯಾಕಂದರೆ ನಾನು ಕಳ್ಕೊಂಡಿದ್ದೀನಿ ಸುಮಾರು ನನ್ನ ಬಿಸ್ನೆಸ್ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ಲಾಸ್ ಹೋಗಿದೆ ನನಗೆ ಅದರದ್ದು ಬರ್ಡನ್ ಗೊತ್ತಾಗತ್ತೆ ಇಷ್ಟು ಒಂದು ಸಂದಿಗ್ಧ ಪರಿಸ್ಥಿತಿ ಇದ್ದರೂ ಸಹ ಸಭೆ ಕೈ ನೀಡುವಂಥ ಪರಿಸ್ಥಿತಿಗೆ ಬರದೇ ಇರುವಂಥ ಈ ನೀವೆಲ್ಲ ನೋಡ್ಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ತಂದೆ ದೇವರ ಹೆಸರಿನಲ್ಲಿ ತ ಯೇಸುಕ್ರಿಸ್ತನ ಹೆಸರಿನಲ್ಲಿ ವಂದನೆಯನ್ನು ತಿಳಿಸುವನಾಗಿದ್ದಾನೆ ಹಾಗೂ ನನ್ನ ಪ್ರಾರ್ಥನೆ ಏನಾಗಿರುತ್ತದೆ ಅಂದರೆ ಈ ಒಂದು ಸ್ಯಾಕ್ರಿಫಿಷಿಯಲ್ ಆಫರಿಂಗ್ ನೀವೆಲ್ಲ ಏನು ಕೊಟ್ಟಿದ್ದೀರೋ ಇಂಥ ಒಂದು ಮೋಸವಾದ ಪರಿಸ್ಥಿತಿ ಇರಬೇಕಾದರೆ ಅದು ನಿಮಗೆಲ್ಲೂ ಫಲಭರಿತವಾಗಿ ಆಶೀರ್ವಾದಕರವಾಗಿ ಇರಲಿ ನಿಮ್ಮ ಕುಟುಂಬವು ಉನ್ನತ ಉನ್ನತ ಸ್ಥಾನಗಳಿಗೆ ಹೋಗಲಿ ಅಂಥೇಳಿ ನನ್ನ ತುಂಬ ಹೃದಯದ ವಂದನೆಗಳನ್ನು ನಾನು ಇದನ್ನು ಸಲ್ಲಿಸುವನಾಗಿದ್ದೇನೆ ಹಾಗೂ ಈ ವರ್ಷ ಏಪ್ರಿಲಿಂದ ಮೂವತ್ತೊಂದನೇ ತಾರೀಕು ಸೆಪ್ಟೆಂಬರ್ ತನಕ ನಾವು ಲೆಕ್ಕಾಚಾರಗಳನ್ನು ತಗೋ ಸುಮಾರು ಒಂದು ಒಂಬತ್ತು ಲಕ್ಷ ತನಕ ನೀವು ಆಫರಿಂಗ್ಸ್ ಕೊಟ್ಟಿದ್ದೀರ ಇದೆಲ್ಲ ಸುಲಭವಾದ ಕಾರ್ಯ ಅಲ್ಲ ತುಂಬ ಕಷ್ಟ ಇದೆ ಎಲ್ಲರಿಗೂ ಅಂಥದ್ರಲ್ಲೂ ನೀವು ಸಭೆಗೋಸ್ಕರ ನೀವು ಮ ದಾನವಾಗಿ ಕೊಡ್ತಾ ಇರುವಂಥ ಈ ಒಂದು ಸಹಾಯಧನಕ್ಕೋಸ್ಕರ ತುಂಬ ಹೃದಯದ ವಂದನೆಗಳು ಸಭೆಯನ್ನು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ರಿ ನಾವು ನಮ್ಮ ಪ್ರಾರ್ಥನೆಗಳನ್ನ ನಿಮ್ಮೆಲ್ಲರೂ ನೇರ್ಸ್ಕೊಳ್ತೇವೆ ಪ್ರತಿದಿನ ಮತ್ತು ಒಂದು ಒಂದು ಮುಖ್ಯವಾದ ಒಂದು ಪ್ರಾರ್ಥನೆ ವಿಷಯ ಹೇಳಿ ನಾನು ಮುಗಿಸ್ತೇನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಸಿ ಎಸ್ ಐ ಪ್ಯಾನ್ ನಂಬರ್ ಮೇಲೆ ಒಂದು ಕೇಸನ್ನು ಹಾಕಿ ಇವಾಗ ನಡೆಸ್ತಾ ಇದ್ದಾರೆ ಏನಂತ ಹೇಳಿದ್ರೆ ಸೌತ್ ಕೇರಳ ಡಯಾಸಿಸ್ ಅನ್ನುವಂತಹ ಒಂದು ಡಯಾಸಿಸ್ ಬಂದು ಅನೇಕ ಕೋಟ್ಯಾಂತರ ರೂಪಾಯಿ ಸಾಲ ತಗೊಂಡು ಅವರು ಸಾಲ ತೀರಿಸಿಲ್ಲ ಸೊ ಸೌತ್ ಇಂಡಿಯನ್ ಬ್ಯಾಂಕ್ ಅವರು ಕ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಏನು ಮಾಡಿದ್ರು ಸಿ ಎಸ್ ಐ ಟಿ ಎದು ಒಂದೇ ಪ್ಯಾನ್ ಒಂದೇ ಪ್ಯಾನ್ನಲ್ಲಿ ಸುಮಾರು ಹದಿನಾರು ಸಾವಿರದಿಂದ ಇಪ್ಪತ್ತು ಸಾವಿರ ಚರ್ಚ್ಗಳು ಸ್ಕೂಲು ಕಾಲೇಜು ಎಲ್ಲ ನಡೆದ ಯೂಸ್ ಮಾಡ್ತಾರೆ ಆರ್ ಬಿ ಐ ಆದೇಶದ ಪ್ರಕಾರ ಸಿ ಎಸ್ ಐ ಪ್ಯಾನ್ ಉಪಯೋಗಿಸಿಕೊಂಡು ಬರುತ್ತಾ ಇರುವ ಎಲ್ಲ ಚರ್ಚ್ ಅಕೌಂಟ್ನೂ ಫ್ರೀಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಅಕೌಂಟು ಆಲ್ರೆಡಿ ಫ್ರೀಸ್ ಆಗಿದೆ ಏನೇ ಒಂದು ಪೇಮೆಂಟ್ ನಾವು ಮಾಡಬೇಕು ಅಂದಾಗ ಆ ಲಿಸ್ಟ್ ತಗೊಂಡು ನಾವು ಬ್ಯಾಂಕಲ್ಲಿ ಹೋಗಬೇಕಾಗ್ತದೆ ಹೋಗ್ಬಿಟ್ಟು ಅವ್ರ ಹತ್ರ ಪಾಸ್ ಮಾಡಿಸ್ಬೇಕು ಬಟ್ ಡೆಪಾಸಿಟ್ ಮಾಡೋಕ್ಕೇನು ತೊಂದರೆ ಇಲ್ಲ ವಿಡ್ರಾವಲ್ಲಿ ಬಂದಾಗ ಬ್ಯಾಂಕ್ ಮ್ಯಾನೇಜರ್ ಸೈನ್ ಮಾಡಬೇಕು ಇದು ಈ ದಿನದ ನಮ್ಮ ಪರಿಸ್ಥಿತಿ ಜುಲೈ ತಿಂಗಳಲ್ಲಿ ನಾವು ಆ ದಿನ ಇದ್ದಂತಹ ಟ್ರೆಷರರ್ ಕ ಕೆ ಸಿ ಡಿಗೆ ಈ ವಿಷಯವನ್ನು ಲಿಖಿತದ ಮೂಲಕವಾಗಿ ತಿಳಿಸಿದ್ದೆವು ಅವರು ಲಿಖಿತದ ಮೂಲಕವಾಗಿ ಸಿ ನೋಡೋಕ್ಕೆ ಜುಲೈ ತಿಂಗಳಲ್ಲೇ ಆದರೆ ಈ ದಿನ ತನಕ ಏನೂ ಕಾರ್ಯರೂಪವಾಗಲಿಲ್ಲ ಶುಕ್ರವಾರ ನಮಗೆ ಇದೇ ಸಮಸ್ಯೆ ಆಯಿತು ಬ್ಯಾಂಕ್ಗೆ ಮಕ್ಕಳಿಗೆ ಕ್ಲಾಸ್ ಸಾರಿ ಏನದು ಸ್ಕಾಲರ್ಶಿಪ್ ಕೊಡೋದಕ್ಕೋಸ್ಕರ ವಿಡ್ರಾ ಮಾಡೋಕ್ಕೆ ಹೋದಾಗ ನಿಮ್ಮ ಅಕೌಂಟ್ ಇಮಿಡಿಯೇಟಾಗಿ ಕ್ಲೋಸ್ ಮಾಡ್ತೇವೆ ನಾವು ನಿಮ್ಮ ಅಕೌಂಟ್ ಆರ್ ಬಿ ಐ ಮ್ಯಾಂಡೇಟ್ ಪ್ರಕಾರ ಕ್ಲೋಸ್ ಮಾಡ್ತೇವೆ ಇಮಿಡಿಯೇಟಾಗಿ ಸೀಸ್ ಮಾಡ್ತೇವೆ ಹಾಗೆ ಹೀಗೆ ಹೇಳಿದ್ರು ನಾವು ಹೇಳಿದ್ವಿ ನಮಗೂ ನಾವು ಹದಿನೆಂಟು ಇಪ್ಪತ್ತು ಸಾವಿರ ಸಿ ಎಸ್ ಐ ಸಂಸ್ಥೆಗಳಲ್ಲಿ ಒಂದು ಸಂಸ್ಥೆ ಮಾತ್ರ ಒಬ್ಬರು ಮಾಡಿದ ತಪ್ಪಿಗೆ ಎಲ್ಲರಿಗೂ ಇವಾಗ ತೊಂದರೆ ಆಗ್ತಾಯಿದೆ ನಮ್ಮ ಅಕೌಂಟ್ ಮಾತ್ರ ಅಲ್ಲ ಅನೇಕ ಸಿ ಎಸ್ ಐ ಅಕೌಂಟ್ಗಳು ಆಲ್ರೆಡಿ ಫ್ರೀಸ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಆರ್ ಬಿ ಐ ಅವರು ಯಾಕಂದರೆ ಕೆಲವರು ಸಾಲ ತಗೊಂಡು ಸಿ ಎಸ್ ಐ ಮೇಲೆ ತೀರಿಸಿಲ್ಲ ದಯಮಾಡಿ ಈ ವಿಷಯಕ್ಕೋಸ್ಕರ ಪ್ರಾರ್ಥನೆಯಲ್ಲಿ ಯಾಕಂದರೆ ಒಬ್ಬ ಲೆಟ್ರ್ ಬರೆದು ಏನು ಪ್ರಯೋಜನ ಇಲ್ಲ ಯಾಕಂದರೆ ಇದು ಸಾಲ ಭಾರತ ಸರ್ಕಾರಕ್ಕೆ ಏನು ತೊಗೊಂಡಿದ್ರೂ ಸಿ ಎಸ್ ಐ ಅವರು ಅದು ಹಿಂತಿರು ಕೊಡಲೇಬೇಕು ಕೊಡಲಿಲ್ಲ ಅಂತ ಹೇಳಿದ್ರೆ ಅವರು ಏನು ಆ್ಯಕ್ಷನ್ ತಗೊಳ್ತಾರೆ ಅದು ತೊಗೊಳ್ತಾರೆ ಇದೆ ಒಬ್ಬರು ಮಾಡಿರೋ ತಪ್ಪಿಗೆ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ ಈ ವಿಷಯ ಕಳೆದ ಶುಕ್ರವಾರ ಕೂಡ ಹೊಸ ಕರ್ನಾಟಕ ಸೆಂಟ್ರಲ್ ಡಯಾಸ್ಟಿಕ್ಸ್ ಟ್ರೆಷರಿಗೆ ತಿಳಿಸಲಾಗಿದೆ ಲಿಖಿತದ ಮೂಲಕವಾಗೂ ಕೊಟ್ಟಾಗಿದೆ ಇನ್ನೊಂದು ಇನ್ನೊಂದು ಬಾರಿ ಯಾಕಂದರೆ ಜುಲೈಯಿಂದ ಅವ್ರು ಆ್ಯಕ್ಷನ್ ತೊಗೊಂಡಿಲ್ಲ ಪುನಃ ಇನ್ನೊಂದು ರೌಂಡ್ ನಾವು ಮಂಡೇ ನಮಗೆ ಫಾಲೋ ಅಪ್ ಮಾಡೋಕೇಳಿದರೆ ಮಂಡೇ ಸಿನೋಡ್ ಹತ್ರ ಮಾತಾಡ್ತೀವಿ ಅಂತ ಸೊ ಮಂಡೇ ನಾವು ಫಾಲೋ ಅಪ್ ಮಾಡ್ತೀವಿ ಸಿನೋಡು ಜುಲೈಯಲ್ಲೇ ಆ್ಯಕ್ಷನ್ ತೊಗೊಂಡ್ಬಿಟ್ಟಿದ್ರೆ ಈ ಪರಿಸ್ಥಿತಿ ನಮಗೆ ಇದನ್ನ ಬರ್ತಾ ಇರಲಿಲ್ಲ ಈ ಪರಿಸ್ಥಿತಿ ಬಂದು ಕೂತಿರೋದ್ರಿಂದ ದಯಮಾಡಿ ನಿಮ್ಮ ಕುಟುಂಬ ಪ್ರಾರ್ಥನೆಗಳಲ್ಲಿ ನೆನೆಸ್ಕೊಳ್ಳ್ರಿ ಈ ಪರಿಸ್ಥಿತಿನ ಯಾಕಂದರೆ ಈ ವಿಷಯ ಬಂದು ಇಡೀ ಸಿ ಎಸ್ ಐ ಎಫೆಕ್ಟ್ ಆಗ್ತದೆ ನಮ್ಮ ಸಭೆ ಮಾತ್ರ ಅಲ್ಲ ಇಡೀ ಸಿ ಎಸ್ ಐ ಹದಿನೆಂಟು ಇಪ್ಪತ್ತು ಸಾವಿರ ಚರ್ಚ್ಗಳು ಯಾವುದು ಸೌತ್ ಇಂಡಿಯಾಲಿದೆಯೋ ಇದೆಲ್ಲರೂ ಎಲ್ಲರಿಗೂ ಎಫೆಕ್ಟ್ ಆಗ್ತಾಯಿದೆ ನಿಮ್ಮ ಕುಟುಂಬ ಪ್ರಾರ್ಥನೆಗಳಲ್ಲಿ ಈ ಒಂದು ವಿಷಯಕ್ಕೋಸ್ಕರ ದಯಮಾಡಿ ಪ್ರಾರ್ಥನೆ ಮಾಡಿ ಸೊ ದಟ್ ಈ ಒಂದು ಸಮಸ್ಯೆಯಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ಹೊರಬರುವಂತೆ ದೇವರ ತಂದೆಯಾದ ದೇವರು ನಮ್ಮನ್ನು ನಡೆಸಲಿ ಧನ್ಯವಾದಗಳು ವಾರದ ಪ್ರಕಟಣೆಗಳು ಕರ್ತನೆಯಲ್ಲಿ ಪ್ರೀತಿಯ ಸಹೋದರರೇ ಹಾಗೂ ಸಹೋದರಿಯರೇ ಆರಾಧನೆಯಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರನ್ನೂ ಪ್ರಭು ಯೇಸುವಿನ ಹೆಸರಿನಲ್ಲಿ ವಂದಿಸಿ ಸ್ವಾಗತಿಸುವರಾಗಿದ್ದೇವೆ ಹಾಗೆಯೇ ಈ ಆರಾಧನೆಯಲ್ಲಿ ಭಾಗಿಯಾಗಿರುವ ತಮ್ಮೆಲ್ಲರಿಗೂ ಸಭೆಯ ನಲವತ್ನಾಲ್ಕನೇ ವಾರ್ಷಿಕೋತ್ಸವ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಕೋರುವವರಾಗಿದ್ದೇವೆ ಈ ವಾರದಲ್ಲಿ ತಮ್ಮ ಜನ್ಮದಿನವನ್ನು ಆಚರಿಸಲಿರುವವರು ಇಪ್ಪತ್ನಾಲ್ಕನೇ ಅಕ್ಟೋಬರಂದು ಶ್ರೀಮತಿ ಮೋನಿಕಾ ಕೌಂಡಿನ್ಯ ಶ್ರೀಮತಿ ವಸ್ತಿ ಶೀಬಾ ರಾಣಿ ದಿನಾಂಕ ಇಪ್ಪತ್ತೈದು ಅಕ್ಟೋಬರ್ మిస్ బేసీ వర్గీస్ శ్రీ జాన్ సాల్మన్ మాస్టర్ డేవిడ్ అవిత్ కుమార్ మాస్టర్ ప్రతీక్ దినాంక ఇప్ప అక్టోబర్రు శ్రీ రోహన్ విక్టర్ కర్కడ మెస్ క్రస్టినా కృపాలినీ ఎస్ దినాంక ఇప్ప అక్టోబరందు శ్రీమతి సుచేత సుమాలి శ్రీ స్టాన్లీ టీ మాత్రి దినాంక ఇప్ప అక్టోబరందు శ్రీమతి ఎలస్ రోహిణి కుమారి ఆంజలనా రిషిత శ్రీమతి శిల్పా సోన్స్ మాస్టర్ శామ్ కింగ్స్లే ಮತ್ತು ಕುಮಾರಿ ಕ್ರಿಸ್ಟಿನಾ ಕೃಪಾಲಿನಿ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಶ್ರೀಮತಿ ಪ್ರಿಯಾ ಸಾಲಮನ್ ರಾಜ್ ಮತ್ತು ಶ್ರೀ ನವೀನ್ ಥಾಮಸ್ ಮೂವತ್ತನೇ ಅಕ್ಟೋಬರಂದು ಮಾಸ್ಟರ್ ಡ್ಯಾನಿಯಲ್ ಸೃಜನ್ ಶ್ರೀಮತಿ ಎಸ್ತೇರ್ ಶ್ರೀಮತಿ ರತ್ನಮ್ಮ ಶ್ರೀ ರಾಬಿನ್ ಥಾಮಸ್ ಈ ವಾರದಲ್ಲಿ ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಲಿರುವವರು ಅಕ್ಟೋಬರ್ ಇಪ್ಪತ್ತಾರರಂದು ಶ್ರೀ ಡೇವಿಡ್ ದಂಡಿನ್ ಹಾಗೂ ಶ್ರೀಮತಿ ಪ್ರೇಮಾ ದಂಡಿನ್ ಶ್ರೀ ಡೇವಿಡ್ ಗೆರ್ಶೋಮ್ ಹಾಗೂ ಶ್ರೀಮತಿ ಸುಲೇಖಾ ಡೇವಿಡ್ ದಿನಾಂಕ ಇಪ್ಪತ್ತೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಶ್ರೀ ರಾಕೇಶ್ ಸೋನ್ಸ್ ಮತ್ತು ಶ್ರೀಮತಿ ಶಿಲ್ಪಾ ಸೋನ್ಸ್ ದಿನಾಂಕ ಮೂವತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಂದು ಶ್ರೀ ರಾಜನ್ ಇಂಬದಾಸ್ ಹಾಗೂ ಶ್ರೀಮತಿ ಸರೋಜಾ ಕೆ ಎಸ್ ತಂದೆಯಾದ ದೇವರು ಇವರೆಲ್ಲರನ್ನು ಕೃಪೆಯಿಂದ ಆಶೀರ್ವದಿಸಿ ಕಾಪಾಡಲಿ ಪ್ರತಿ ಗುರುವಾರ ನಮ್ಮ ಆಲಯದಲ್ಲಿ ಸಂಜೆ ಆರು ಮೂವತ್ತಕ್ಕೆ ಪ್ರಾರ್ಥನೆ ಹಾಗೂ ಸತ್ಯವೇದ ಅಧ್ಯಯನ ನಡೆಸಲಿರುತ್ತಾರೆ ಈ ಕೂಟಕ್ಕೆ ಸೇರಲು ಆಸಕ್ತಿಯುಳ್ಳವರು ಬರಬೇಕೆಂದು ವಿನಂತಿ ಪ್ರಾರ್ಥನೆಯ ಅವಶ್ಯವಿದ್ದಲ್ಲಿ ಅದನ್ನು ಬರೆದು ದೇವಾಲಯದ ಮುಂಭಾಗದಲ್ಲಿ ಇಟ್ಟಿರುವ ಪ್ರಾರ್ಥನಾ ಪೆಟ್ಟಿಗೆಯಲ್ಲಿ ಹಾಕುವಂತೆ ವಿನಂತಿಸುತ್ತೇವೆ ಮುಂದಿನ ಭಾನುವಾರ ಬೆಳಿಗ್ಗೆ ಎಂಟು ಗಂಟೆಗೆ ಇಂಗ್ಲಿಷ್ ಹಾಗೂ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆಗಳನ್ನು ನಡೆಸಲ್ಪಡಲಾಗುತ್ತದೆ ನಾವು ಮುಂದಿನ ಭಾನುವಾರಕ್ಕೆ ಆರಾಧಿಸುವ ಶೀರ್ಷಿಕೆ ದೇವಾಲಯ ಸುಧಾರಿತ ಹಾಗೂ ಸುಧಾರಣೆ ನಮ್ಮ ಸಭೆಯ ಯವನಸ್ಥರಿಗೆ ವೃತ್ತಿ ಸಮಾಲೋಚನೆಯನ್ನು ಅಂದರೆ ಕರಿಯರ್ ಕೌನ್ಸಿಲಿಂಗ್ ದಿನಾಂಕ ಏಳು ಹನ್ನೊಂದು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೆಸಲ ನಡೆಸಲಾಗುತ್ತದೆ ಯವನಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ವಿನಂತಿಸಲಾಗಿದೆ ಸಿಟಿ ಏರಿಯಾ ಮಹಿಳೆಯರ ಅನ್ಯೋನ್ಯತೆ ಕೂಟವು ಕೂಟದ ಚುನಾವಣೆ ಇಂದು ಸಂಜೆ ನಾಲ್ಕು ಮೂವತ್ತಕ್ಕೆ ಸೇಂಟ್ ಲೂಕ್ ದೇವಾಲಯದಲ್ಲಿ ನಡೆಸಲ್ಪಡಲಾಗುವುದು ನಮ್ಮ ಸಭೆಯ ಮಹಿಳಾ ಕೂಟದವರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಝೋನಲ್ ಮೀಟಿಂಗ್ನಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸಲಾಗಿದೆ ಸದಸ್ಯರು ಆನ್ಲೈನ್ ಮುಖಾಂತರ ಹಣ ಸಲ್ಲಿಸಿದ ನಂತರ ದಯಮಾಡಿ ಟ್ರೆಜ್ರರ್ ಅವರಿಗೆ ಇಮೇಲ್ ಕಳಿಸಲು ಕೋರಲಾಗಿದೆ ಟ್ರೆಜ್ರರ್ ಅವರು ರಸೀದಿಯನ್ನು ನಿಮಗೆ ಇಮೇಲ್ ಮುಖಾಂತರ ಕಳಿಸಿಕೊಡುತ್ತಾರೆ ಕಳೆದ ವಾರದ ಕಾಣಿಕೆಯ ಮೊತ್ತ ಏಳು ಸಾವಿರದ ಆರುನೂರ ನಲವತ್ತು ರೂಪಾಯಿಗಳು ಧನ್ಯವಾದಗಳು ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ ಮತ್ತೊಮ್ಮೆ ಕಳೆದ ಎರಡು ವರ್ಷಗಳಲ್ಲಿ ಸಭಾಪಾಲನ ಸಮಿತಿಯವರು ಕೂಟ ಮಹಿಳೆಯರ ಅನ್ಯನ್ಯತೆ ಕೂಟ ಸಭಾ ಸಬ್ಬ ಶಾಲೆ ಹಾಗೂ ಎಲ್ಲ ಸದಸ್ಯರು ವಿಶೇಷವಾದಂಥ ರೀತಿಯಲ್ಲಿ ಭಾಗವಹಿಸಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿದ್ದೀರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಸುತ್ತೇನೆ ನಮ್ಮ ಮಧ್ಯದಲ್ಲಿ ನೋಬಲ್ ಸ್ಮೈಲ್ ಅವರು ಬಂದಿರ್ತಾರೆ ಅವರು ಈಗಾಗಲೇ ಫ್ಲೈಡ್ ಅವರು ಹೇಳಿದಾಗೆ ಅವರು ಎಫ್ ಎಮ್ ಎ ಕ್ಯಾಂಡಿಡೇಟ್ ಆಗಿ ಈ ವರ್ಷ ಬಿಷಪ್ರಿಂದ ಆಶೀರ್ವಾದಿಸಿದ್ದಾರೆ ಅವರು ಸಂಕ್ಷಿಪ್ತವಾಗಿ ನಮ್ಮ ಸಭೆಗಾಗಿ ಪ್ರಾರ್ಥಿಸುವಂತೆ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಪ್ರಾರ್ಥನಾ ಮಾಡಿಕೊಳ್ಳೋಣ ಸ್ತುತಿ ಸ್ತೋತ್ರಗಳ ಮಧ್ಯೆ ವಾಸ ಮಾಡುವಂಥ ನಮ್ಮ ತಂದೆ ಅಂತ ದೇವರೇ ಈ ಒಳ್ಳೆಯ ಸಮಯ ಕಾಲಿನಲ್ಲಿ ಸ್ತೋತ್ರ ಕರ್ತಾನೆ ಅದು ಸ್ವಾಮಿ ಇದುವರೆಗೂ ನೀನು ಕಾದು ಕಾಪಾಡ್ತಾ ನಡೆಸಿದ್ದಿ ಆರಾಧನೆಗಳಲ್ಲಿ ನೀನು ಮಹಿಮೆ ಹೊಂದಿದ್ದಿ ವಾಕ್ಯ ಭಾಗದಲ್ಲಿಯೂ ನೀನು ಮಹಿಮೆ ಹೊಂದಿದ್ದಿ ಉತ್ತಮವಾದ ಸಂದೇಶವನ್ನು ಕೊಟ್ಟಂತ ನಿನಗೆ ಸ್ತೋತ್ರ ಕರ್ತಾನೆ ಯೇಸುವೆ ನಮ್ಮ ಎಲ್ಲ ಕಾರ್ಯ ಕಾರ್ಯಗಳಲ್ಲಿ ನೀನು ಸಹಾಯಕನಾಗಿದ್ದು ನಮ್ಮ ನಡೆಸಿದ್ದಿ ನಲವತ್ನಾಲ್ಕು ವರ್ಷಗಳನ್ನು ನೀನು ಈ ಆಲಯ ನೀನು ಕಾದು ಕಾಪಾಡಿದ್ದಿ ಸಭಿಕರನ್ನು ಸಹ ಕಾದು ಕಾಪಾಡಿದ್ದಿ ಇನ್ನು ಮುಂದಿನ ವರ್ಷದಲ್ಲಿಯೂ ಸ್ವಾಮಿ ಇನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿ ಇನ್ನೂ ಅನೇಕ ಆತ್ಮಗಳಲ್ಲಿ ಬರಲಿಕ್ಕೆ ಹಾಗೂ ಹಾಗೆ ನೀನು ಕೃಪೆ ಕೊಡಬೇಕೆಂದು ಬೇಡ್ತಿರೋ ಪದಕ ಸ್ತೋತ್ರ ಬಂದಿರ್ತಕ್ಕಂಥ ಒಂದೊಂದು ಕುಟುಂಬಗಳನ್ನು ನೀನು ಹೆಚ್ಚಾಗಿ ನಾಶವಹಿಸಿದ್ದು ಪ್ರತಿಯೊಂದು ಕುಟುಂಬಗಳ ಮೇಲೆಯೂ ಕರ್ತನೆ ನಿನ್ನ ಪ್ರಸನ್ನತೆ ಕರ್ತನೆ ಸದಾ ಚಲಿಸಲಿ ಚಲಿಸುವಂಥ ಆಗಲಿ ಕರ್ತನೆ ಆದ ಕಾರಣ ಸ್ತೋತ್ರ ಕೋವಿಡ್ ಸಮಯದಲ್ಲಿಯೂ ಕರ್ತನೆ ನಮ್ಮನ್ನು ಆರೋಗ್ಯವಾಗಿ ನೀನು ಇಟ್ಟಿದ್ದಿ ನಾವು ಬದುಕುಳಿದ್ರು ನಿನ್ನ ಶುಭ ಕೃಪೆಯಿಂದಲೇ ಹೊರತು ನಮ್ಮ ಸಾಮರ್ಥ್ಯದಿಂದಲ್ಲ ನಮ್ಮ ಬಲದಿಂದಲ್ಲ ಕರ್ತನೆ ಅದು ಸ್ವಾಮಿ ಆಲಯವನ್ನು ಮತ್ತೊಂದು ಆವೃತ್ತಿಯನ್ನು ಕೈಗೊಪ್ಪಿಸಿಕೊಡ್ತೇನೆ ಕರ್ತನೆ ಪ್ರತಿಯೊಂದು ಸಂಗತಿಗಳಲ್ಲಿಯೂ ನೀನು ಮುಂದುವರಿಸ್ತಾ ಬಂದಿದ್ದಿ ಸಭಾಪಾಲನಾ ಸಮಿತಿಯವರು ಕರ್ತನೆ ಮಹಿಳಾ ಕೂಟದವರು ಯವನಸ್ಥರು ಪ್ರತಿಯೊಬ್ಬೊಬ್ಬರೂ ನೀನು ಹೆಚ್ಚಾದ ರೀತಿಯಲ್ಲಿ ನೀನು ಆಶೀರ್ವದಿಸಿದ್ದಿ ಇನ್ನು ಮುಂದಿನ ಬರುವ ವರ್ಷಗಳಲ್ಲಿ ಕರ್ತನೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸಿ ಇನ್ನೂ ಬಲಪಡಿಸಬೇಕೆಂದು ಬೇಡ್ತಿರೋ ಪಾದ ಕಾನಗಿ ಸ್ತೋತ್ರ ಪ್ರತಿಯೊಬ್ಬೊಬ್ಬರನ್ನು ಹೆಚ್ಚಾಗಿನ ಆಶೀರ್ವದಿಸು ಇಲ್ಲಿ ಸೇವೆ ಮಾಡೋದಂಥ ಕರ್ತನೆ ಮನೋಹರ್ ಚಂದ್ರಪ್ರಸಾದ್ ಅಯ್ಯನವರು ಅವರ ಕುಟುಂಬದವರನ್ನು ನಿನ್ನ ಕೈಗೊಪ್ಪಿಸಿ ಕೊಡ್ತೇನೆ ಕರ್ತನೆ ಇಷ್ಟು ವರ್ಷಗಳ ಕಾಲವನ್ನು ಹೆಚ್ಚಾದ ರೀತಿಯಲ್ಲಿ ಉಪಯೋಗಿಸಿದೆ ಇನ್ನು ಮುಂದಿನ ವರ್ಷಗಳಲ್ಲಿಯೂ ಕರ್ತನೆ ಇನ್ನೂ ಹೆಚ್ಚಾದ ರೀತಿಯಲ್ಲಿ ನೀನು ಉಪಯೋಗಿಸಬೇಕೆಂದು ಬೇಡ್ತೀರೋ ಪದಕಾನಿಗೆ ಸ್ತೋತ್ರ ನೀನು ಪ್ರತಿಯೊಬ್ಬರಿಗೂ ಒಂದೊಂದು ತಲಾಂತುಗಳನ್ನು ನೀನು ಕೊಟ್ಟಿದ್ದ ಕಾಲಿಗೆ ಸ್ತೋತ್ರ ಕರ್ತನೆ ಅದು ಸ್ವಾಮಿ ಕರ್ತನೆ ಈ ಸಭೆಯನ್ನು ಇನ್ನೂ ಈ ಸ್ಥಳದಲ್ಲಿ ಅಭಿಷೇಕ ಸಭೆಯಾಗಿ ಕರ್ತನೆ ಇನ್ನೂ ಉತ್ತಮವಾದ ರೀತಿಯಲ್ಲಿ ನೀನು ನಡೆಸಿಕೊಂಡು ಬರಬೇಕೆಂದು ಪದ ಪದಕಾನಿಕ ಸ್ತೋತ್ರ ಎಲ್ಲ ಬೇಡಿಕೆಗಳನ್ನು ನಿನ್ನ ನಾಮದಲ್ಲಿ ಬೆಳೆದಿದ್ದೇವೆ ತಂದೆಯೇ ಆಮೇನು ಕರ್ತನ ಪ್ರಾರ್ಥನೆ ಒಟ್ಟಾಗಿ ಹೇಳುವ ಪರಲೋಕದಲ್ಲಿ ನಮ್ಮ ತಂದೆ ನಾಮಪರ್ಶೋದೇನು ರಾಜ್ಯವು ಬರಲಿ ಚಿತ್ತವು ಪರಲೋಕ ಪ್ರಕಾರ ಒಬ್ಬಳು ನಮ್ಮ ಮನದಿನದ ಆಹಾರವನ್ನು ತಪ್ಪು ಮಾಡಿದವನಕ್ಷ ನಮ್ಮ ತಪ್ಪು ಶೋಧನೊಳಗೆ ಸೇರಿದ ಕೇಳಿ ನಮ್ಮ ತಪ್ಪಿಸು ರಾಜ್ಯ ಒಬ್ಬಲವು ಮೈ ಮೀಸದಾ ಕಾಲ ಕೊನೆಯದಾಗಿ ಹಾಡುವ ಸಂಗೀತಗಳಲ್ಲಿ ಇನ್ನೂರ ಇಪ್ಪತ್ತೆಂಟನೆಯ ಸಂಗೀತದಲ್ಲಿ ಹಾಡುವ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು ಆಶೀರ್ವದಿಸಿ ಕಾಪಾಡಲಿ ಕರ್ತನ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ ಕರ್ತನ್ ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ನಿಮ್ಮೆಲ್ಲರಿಗೆ ಶಾಂತಿಯನ್ನು ಸಮೃದ್ಧಿಯನ್ನು ಆರೋಗ್ಯವನ್ನು ಅನುಗ್ರಹಿಸಲಿ